his food. ಎಲ್ರಿಗೂ ನಮಸ್ಕಾರ. ನಾವಿಂದು ಭಾರತೀಯ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ. ಈ ವಿಚಾರವನ್ನು ಪ್ರಸ್ತಾವಿಸಲಿಕ್ಕೆ ನಮ್ಮೊಂದಿಗಿಂದು ಮಾನನೀಯ ಶ್ರೀ ಶಂಕರಾನಂದ್ಜಿ ಇದ್ದಾರೆ. ಮೂಲತಃ ದಾವಣಗೆರೆಯವರಾದ ಇವರು 1987 ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಎಂಬ ವಿಷಯದಲ್ಲಿ ಬಿಇ ಪದವಿಯನ್ನು ಪಡೆದರು. ಇವರು 1988 ಸಂಘದ ಪ್ರಚಾರಕರು. ಕಳೆದ 30 ಇವರು ಸಂಘದಲ್ಲಿ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ವಿಭಾಗ ಪ್ರಚಾರಕರಾಗಿ, ಪ್ರಾಂತ ಬೌದ್ಧಿಕ ಪ್ರಮುಖರಾಗಿ, ಸಹ ಪ್ರಾಂತ ಪ್ರಚಾರಕರಾಗಿ ಹಾಗೂ ಕೊನೆಯಲ್ಲಿ ಪ್ರಾಂತ ಪ್ರಚಾರಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಜೂನ್ 2018 ಇವರು ಭಾರತೀಯ ಶಿಕ್ಷಣ ಮಂಡಲದ ರಾಷ್ಟ್ರೀಯ ಸಹ ಸಂಘಟನಾ ಮಂತ್ರಿಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ನಮ್ಮೊಂದಿಗೆ ಇಂದು ಶಿಕ್ಷಣದಲ್ಲಿ ಭಾರತೀಯತೆ ಎಂಬ ವಿಷಯವನ್ನು ಹಂಚಿಕೊಳ್ತಾರೆ. ಅವಧಿಯ ಪ್ರಾರಂಭಕ್ಕೂ ಮುಂಚೆ ಕೆಲವೊಂದು ಸೂಚನೆಗಳು. ಈ ಕಾಲಾಂಶದ ಕೊನೆಯಲ್ಲಿ ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ. ಸಮಯದ ಮಿತಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗುತ್ತೆ. ದಯವಿಟ್ಟು ಪ್ರಶ್ನೆಗಳನ್ನು ಆ ಸಮಯದಲ್ಲೇ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ಮೊದಲೇ ಕೇಳದಲ್ಲಿ ಆ ಪ್ರಶ್ನೆಗಳು ನಮ್ಮ ಕಣ್ತಪ್ಪಿ ಹೋಗುವ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಕೊನೆಯಲ್ಲಿ ಪ್ರಶ್ನೋತ್ತರದ ಅವಧಿಯನ್ನು ಯಾವಾಗ ಕೊಡ್ತಾರೋ ಆ ಟೈಮ್ ಸಮಯದಲ್ಲೇ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದ. ನಮ್ಮೊಂದಿಗೆ ಶ್ರೀ ಶಂಕರಾನಂದ್ಜಿ. ನಮಸ್ಕಾರ. ಈ ಒಂದು ತಂತ್ರಜ್ಞಾನದ ಮಾಧ್ಯಮದ ಮೂಲಕ ನಿಮ್ಮೆಲ್ಲರನ್ನು ಭೇಟಿ ಮಾಡತಕ್ಕಂಥ, ಸಂಬೋಧಿಸ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಪ್ರಜ್ಞಾಪ್ರವಾಹದ ಎಲ್ಲ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತಿನ ವಿಷಯ ಶಿಕ್ಷಣದಲ್ಲಿ ಭಾರತೀಯತೆ ಅಂತ ಇದೆ. ಶಿಕ್ಷಣ ಅಂದರೆ ಪ್ರತಿ ಕ್ಷಣ ಶಿಕ್ಷಣ ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಶಿಕ್ಷಣ ಅನ್ನುವುದು ಸಂಬಂಧ ಪಡೆದೇ ಇರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ನೀತಿ ನಿರೂಪಕರಾಗಿ, ಯೋಜನಾಕರ್ತರಾಗಿ, ಸಂಸ್ಥೆಯನ್ನು ನಡೆಸುವವರಾಗಿ, ಅಭಿಭಾವಕರಾಗಿ, ಪಾಲಕರಾಗಿ, ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ, ಒಂದಲ್ಲ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರೂ ಶಿಕ್ಷಣದ ಜೊತೆ ಸಂಬಂಧಪಟ್ಟಿರೋರೇ ಆಗಿದ್ದಾರೆ. ಹೀಗಾಗಿ ಶಿಕ್ಷಣ ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯ. ಹೀಗಾಗಿ ಶಿಕ್ಷಣದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಎಲ್ಲರಿಗೂ ತಳಮಳ ಆಗುತ್ತೆ, ಎಲ್ಲರೂ ಅಸ್ವಸ್ಥರಾಗ್ತಾರೆ. ಹೀಗಾಗಿ ಬಹಳ ಸಂವೇದನಶೀಲ ವಿಷಯವೂ ಹೌದು ಈ ಶಿಕ್ಷಣ. ಆದರೆ ಈ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಸಿಗಬೇಕು, ಆಗಿರತಕ್ಕಂಥ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಒಟ್ಟಾಗಿ ಪ್ರಯತ್ನಗಳು ಆಗಬೇಕು. ಈಗಿರ್ತಕ್ಕಂಥ ಶಿಕ್ಷಣದಿಂದ ಯಾರೂ ಸಂತುಷ್ಟರಾಗಿಲ್ಲ ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈ ಕಡೆ ಸಂಸ್ಥೆಯನ್ನು ನಡೆಸ್ತಿರೋರು ಸಂತುಷ್ಟರಾಗಿಲ್ಲ ಅಂದರೆ ಅವ್ರಿಗೂ ಸಮಾಧಾನ ಇಲ್ಲ, ಶಿಕ್ಷಕರಿಗೂ, ಪಾಲಕರಿಗೂ, ವಿದ್ಯಾರ್ಥಿಗಳಿಗೂ ಸಮಾಧಾನ ಇಲ್ಲ. ಶಿಕ್ಷಕರು ಶಾಲೆ ಕಾಲೇಜು ಪ್ರಾರಂಭ ಆಗುವ ಮೊದಲನೆಯ ದಿನ ಶಿಕ್ಷಕರ ಕೊಠಡಿಯಲ್ಲಿ ಕುಳಿತುಕೊಂಡು ಮಾಡುವ ಮೊದಲ ಚರ್ಚೆಯೇ ಈ ವರ್ಷದ ರಜಾದಿನಗಳು ಯಾವ್ಯಾವುದು ಅಂತ. ರಜಾದಿನಗಳ ಬಗ್ಗೆ ಯೋಚನೆ ಮಾಡತಕ್ಕಂಥ ಶಿಕ್ಷಕರು ಶಾಲೆಯಿಂದ ಎಷ್ಟು ಹೊತ್ತಿಗೆ ನಾವು ಮನೆಗೆ ಹೋಗ್ತೀವಿ ಅಂತ ಯೋಚನೆ ಮಾಡ್ತಕ್ಕಂಥವ್ರು ಯೋಗದಾನ ಹೇಗೆ ಕೊಡಬಲ್ಲರು? ಮತ್ತು ಯಾವುದಾದ್ರೂ ರಜೆ ಒಂದು ಭಾನುವಾರ ಬಂತು ಅಂದರೆ ಅದಕ್ಕೆ ಎಷ್ಟು ದುಃಖ ವ್ಯಕ್ತಪಡಿಸ್ತಾರೋ ದೇವ್ರಿಗೆ ಗೊತ್ತು. ಭಾನುವಾರ ಬರಬಾರ್ದು ಯಾವುದೇ ರಜೆ ಅನ್ನುವುದು ಎಲ್ಲರದು ಇಚ್ಛೆ ಇರುತ್ತೆ. ಇದು ಒಂದು ಸಾಮಾನ್ಯವಾದಂಥ ಅನುಭವ.
ಹೀಗಾಗಿ ಈ ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು ಅಂತಂದಾಗ ಯಾರೋ ಒಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಇದನ್ನು ಆಂದೋಲನವನ್ನಾಗಿ ಮಾಡಿದಾಗ ಒಂದು ಶಕ್ತಿಯ ರೂಪದಲ್ಲಿ ನಿಂತಾಗ ಇದರಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ. ಬದಲಾವಣೆಯನ್ನು ತರಬೇಕಾದ್ರೆ ಒಂದು 5 ಅಂಶಗಳ ಅವಶ್ಯಕತೆ ತುಂಬ ಇದೆ. ಮೊದಲನೇದು ಸಂಶೋಧನೆ ನಡೀಬೇಕು. ಸಂಶೋಧನೆ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಪರಿವರ್ತನೆ ಇಲ್ಲ. ಹೀಗಾಗಿ ಸಂಶೋಧನೆ ಶಿಕ್ಷಣದಲ್ಲಿ ಪರಿವರ್ತನೆ ತರಬೇಕಾ, ಹಾಗಿದ್ರೆ ಸಂಶೋಧನೆ ನಡೀಬೇಕು. ಎರಡನೇದು ಸಂಶೋಧನೆ ನಡೆದ ನಂತರ ಪ್ರಬೋಧನ ಆಗಬೇಕು, ಅಂದರೆ ಎಲ್ಲರಲ್ಲೂ ಅರಿವು ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗಬೇಕು. ಮೂರನೇದು ಪ್ರಶಿಕ್ಷಣ ಆಗಬೇಕು. ಕೇವಲ ಪ್ರಬೋಧನದಿಂದ, ಅರಿವು ಮೂಡಿಸುವುದರಿಂದ ಕೆಲಸ ಆಗಲ್ಲ. ಅರಿವು ಮೂಡುತ್ತೆ, ಮುಂದೇನು ಮಾಡಬೇಕು, ಹೇಗೆ ಮಾಡಬೇಕು ಇದನ್ನು ಅನ್ನೋದಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಪ್ರಶಿಕ್ಷಣದ ವ್ಯವಸ್ಥೆ ಆಗಬೇಕು. ನಾಲ್ಕನೆಯದಾಗಿ ಇದೆಲ್ಲವೂ ಸಹಿತ ಪ್ರಕಾಶನದ ಮೂಲಕ ಹೊರಗೆ ಬರಬೇಕು. ಇದೆಲ್ಲವೂ ಡಾಕ್ಯುಮೆಂಟ್ ಆಗಬೇಕು, ದಾಖಲೆ ಆಗಬೇಕು. ಐದನೆಯದಾಗಿ ಇದನ್ನೆಲ್ಲ ಮಾಡಲಿಕ್ಕೆ ಯೋಗ್ಯರಾದಂಥ ವ್ಯಕ್ತಿಗಳು ಬೇಕು, ನೆಟ್ವರ್ಕಿಂಗ್ ಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ಉತ್ತಮರಾದಂಥ ವ್ಯಕ್ತಿಗಳು ಬೇಕು, ಅಂದರೆ ಸಮರ್ಪಣೆಯ ಭಾವದಿಂದ ಮಾಡುವಂಥವ್ರು ಬೇಕು. ಹೀಗೆ ಈ 5 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬದಲಾವಣೆಯನ್ನು ತರತಕ್ಕಂಥ ಕೆಲಸಕ್ಕೆ ನಾವು ನಮ್ಮನ್ನು ತೊಡಸ್ಕೋಬೇಕಾಗುತ್ತೆ. ಆದರೆ ಹಾಂ, ಇನ್ನು ಬದಲಾವಣೆ ತರಬೇಕಾಗಿರೋದು ಯಾವ ವಿಷಯದಲ್ಲಿ? ಬದಲಾವಣೆ ತರಬೇಕಾಗಿರೋದು ಸಾಮಾನ್ಯವಾಗಿ ಒಂದು ಶಾಲೆ ತುಂಬ ಒಳ್ಳೆಯ ಶಾಲೆ ಅಂತ ಕರೆಸ್ಕೋಬೇಕು, ಕಾಲೇಜ್ ಒಳ್ಳೆಯ ಶಾಲೆ ಅಂತ ಕರೆಸ್ಕೋಬೇಕು ಅಂತಾದರೆ ಕೆಲವರು ಸಾಮಾನ್ಯವಾಗಿ ಜನ ಹೇಳುವುದು ರೂಢಿ ಉಂಟು. ಅದು ಅಂದರೆ ಶಾಲೆಯಲ್ಲಿ 1, 2, 4 ದೇಶಭಕ್ತಿ ಗೀತೆಗಳನ್ನು ನಾವು ಹೇಳ್ಕೊಟ್ವಿ, 1-4 ಶ್ಲೋಕಗಳನ್ನು ಹೇಳ್ಕೊಟ್ವಿ, ಮಹಾಪುರುಷರ 4 ಕಥೆಗಳನ್ನು ಹೇಳಿದ್ವಿ, ಜಯಂತಿಗಳನ್ನು ಆಚರಿಸಿದ್ವಿ. ಇದರಿಂದ ಜನ ಭಾವಿಸ್ತಾರೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅಂತ. ಇದ್ಯಾವುದೂ ತಪ್ಪಲ್ಲ, ಆದರೆ ಮುಖ್ಯವಾಗಿ ಶಿಕ್ಷಣದಲ್ಲಿ ಭಾರತೀಯತೆ ತರಬೇಕು ಅಂತ ಹೊರಟಾಗ ಮೊದಲನೆಯದಾಗಿ ಶಿಕ್ಷಣದ ಉದ್ದೇಶದಲ್ಲಿ ಬದಲಾವಣೆಯನ್ನು ನಾವು ತರಬೇಕಾಗುತ್ತೆ. ದೃಷ್ಟಿ ಪರಿವರ್ತನೆ ಆಗಬೇಕು. ದೃಷ್ಟಿ ಪರಿವರ್ತನೆ ಆಗದ ಹೊರತು ಶಿಕ್ಷಣದಲ್ಲಿ ಬದಲಾವಣೆ ತರಕ್ಕಾಗಲ್ಲ. ಅದಕ್ಕಾಗಿ ಶಿಕ್ಷಣದ ಉದ್ದೇಶದಲ್ಲಿ ಬದಲಾವಣೆ, ಎರಡನೇದು ಶಿಕ್ಷಣದ ನೀತಿಯಲ್ಲಿ ಬದಲಾವಣೆ, ಮೂರನೇದು ಶಿಕ್ಷಣದ ಪಠ್ಯಕ್ರಮದಲ್ಲಿ ಬದಲಾವಣೆ. ಪಠ್ಯಕ್ರಮ ಅಂದಾಗ ಅದರಲ್ಲಿ ಮೌಲ್ಯಾಂಕನವೂ ಬಂತು, ಅಂದರೆ ಹಾಂ ಮೌಲ್ಯಾಂಕನ ಅಸೆಸ್ಮೆಂಟ್. ವಿದ್ಯಾರ್ಥಿಯನ್ನು ನಾವು ಹೇಗೆ ಅಳಿತೀವಿ, ಅವನ ಶಕ್ತಿಯನ್ನು, ಅವನ ಕೌಶಲ್ಯವನ್ನು, ಅವನ ಮೌಲ್ಯಗಳನ್ನು, ಇದು ಮೌಲ್ಯಾಂಕನ. ಇದು ಕೂಡ ಪಠ್ಯಕ್ರಮದಲ್ಲಿ ಬರುತ್ತೆ. ಇದು ಮೂರನೇ ಅಂಶ. ನಾಲ್ಕನೇದು ಶಿಕ್ಷಣ ಪದ್ಧತಿ. ಇದು ಹೇಗಿದೆ ಅನ್ನುವುದರ ಮೇಲೆ ಶಿಕ್ಷಣದ ಗುಣಮಟ್ಟವನ್ನು ನಾವು ಅಳಿಬೇಕು. ಶಿಕ್ಷಣ ಅಂದಾಗ ವಿವೇಕಾನಂದರು ಹೇಳಿರುವ ಮಾತು ತುಂಬ ಪ್ರಸಿದ್ಧವಾಗಿದೆ. ಎಜುಕೇಷನ್ ಈಸ್ ದ ಡಿವಿನಿಟಿ, ದ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವಿನಿಟಿ ಆಲ್ರೆಡಿ ಇನ್ಸೈಡ್ ದ ಮ್ಯಾನ್. ಅಂದರೆ ಮನುಷ್ಯನ ಒಳಗಡೆ ಅಡಗಿರತಕ್ಕಂಥ ಶಿಕ್ಷಣವನ್ನು, ಜ್ಞಾನವನ್ನು, ದೈವತ್ವವನ್ನು ಅದು ಪ್ರಕಟಪಡಿಸುವುದೇ ಶಿಕ್ಷಣ ಅನ್ನತಕ್ಕಂಥ ಮಾತನ್ನು ನಾವು ಕೇಳ್ತೀವಿ. ಅಂದರೆ ಇದರಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ ಹೊರಡುವಾಗ ನಾವು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ವಿಷಯ ಅಂದರೆ ಮನುಷ್ಯನನ್ನು ನೋಡುವ ದೃಷ್ಟಿ, ಮನುಷ್ಯ ನಿರ್ಮಾಣ, ಮ್ಯಾನ್ ಮೇಕಿಂಗ್ ಅಂದಾಗ ಆ ಮ್ಯಾನ್ ಅನ್ನುವವನನ್ನು, ಆ ಮನುಷ್ಯ ಅನ್ನುವವನನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ನೋಡಿ, ನಮ್ಮ ದೇಶ ಮತ್ತು ಪಶ್ಚಿಮದ ದೇಶಗಳದ್ದು ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯನನ್ನು ನೋಡುವ ದೃಷ್ಟಿ ಹೇಗೆ? ಪಶ್ಚಿಮದಲ್ಲಿ ಮನುಷ್ಯನನ್ನು ವ್ಯಕ್ತಿಯನ್ನು ಇಂಡಿವಿಜುವಲ್ ಅಂತ ಕರೀತಾರೆ. ಇಂಡಿವಿಜುವಲ್ ಅಂತ ಯಾಕೆ ಕರೆದ್ರು ಅಂದರೆ ಹೀ ಈಸ್ ಇಂಡಿವಿಸಿಬಲ್. ಅವನನ್ನು ಅವಿಭಾಜ್ಯಗೊಳಿಸೋಕ್ಕಾಗಲ್ಲ, ಅವನು ಅವಿಭಜಿತ, ಅವನನ್ನು ವಿಭಜಿಸೋಕ್ಕಾಗಲ್ಲ, ಅವನನ್ನು ತುಂಡರಿಸೋಕ್ಕಾಗಲ್ಲ. ಅವನು ಇಂಡಿವಿಜುವಲ್, ಹೀ ಕೆನ್ ನಾಟ್ ಬಿ ಡಿವೈಡೆಡ್. ಸೊ ಈಸ್ ಇಂಡಿವಿಸಿಬಲ್, ಸೊ ಹೀಸ್ ಇಂಡಿವಿಜುವಲ್. ಇದು ಒಂದು ಥರ ನಕಾರಾತ್ಮಕ
ಸ್ಪಷ್ಟವಾದಂತಹ ವಿವರಣೆ ಮನುಷ್ಯನನ್ನ ಕುರಿತಾಗಿ. ಆದರೆ ನಮ್ಮ ದೇಶದಲ್ಲಿ ಮನುಷ್ಯನನ್ನ ವ್ಯಕ್ತಿ ಅಂತ ಕರೆದ್ರು, ವ್ಯಕ್ತಿ ಅಂದಾಗ ಎಷ್ಟು ಧನಾತ್ಮಕವಾದಂತಹ ಸಕಾರಾತ್ಮಕವಾದಂತಹ ವಿವರಣೆ ಇದೆ ಇದಕ್ಕೆ ಶಬ್ದಕ್ಕೆ ಅಂದರೆ, ವ್ಯಕ್ತಿ ಅಂದರೆ ವ್ಯಕ್ತಪಡಿಸುವವನು. ಅವನೇನು ವ್ಯಕ್ತಪಡಿಸಬೇಕು, ಎಷ್ಟು ಸ್ಥಳಗಳಲ್ಲಿ ವ್ಯಕ್ತಪಡಿಸಬೇಕು, ಹೇಗೆ ವ್ಯಕ್ತಪಡಿಸಬೇಕು, ಇದೆಲ್ಲವೂ ಚಿಂತನೆಗೆ ಯೋಗ್ಯವಾದಂಥ ವಿಷಯ. ಮನುಷ್ಯನನ್ನ ಪ್ರಾಣಿಯಂತೆ ಪಶ್ಚಿಮದ ದೇಶದವರು ನೋಡಿದ್ರು, ಮನುಷ್ಯನೂ ಒಂದು ಪ್ರಾಣಿ ಅಂತ ನೋಡಿದ್ರು. ಮ್ಯಾನ್ ಈಸ್ ಎನ್ ಎಕಾನಮಿಕಲ್ ಅನಿಮಲ್, ಮ್ಯಾನ್ ಈಸ್ ಎ ಬಂಡಲ್ ಆಫ್ ಡಿಸೈರ್ಸ್ ಅಂತೆಲ್ಲ ಕರೆದ್ರು. ಮ್ಯಾನ್ ಈಸ್ ಎನ್ ಅನಿಮಲ್ ಅಂತ ಕರೆದ್ರು. ಅನಿಮಲ್ ಅಂತ ಕರೆದಿದ್ದರಿಂದಾಗಿ ಪ್ರಾಣಿ ಸಮೂಹಕ್ಕೆ ಮನುಷ್ಯನನ್ನು ಸೇರಿಸ್ಬಿಟ್ರು. ನೀತಿಗಳನ್ನು ರೂಪಿಸುವಾಗ ಆ ಪ್ರಾಣಿಗಳಿಗೆ ಯಾವ ನಿಯಮಗಳು ಅನ್ವಯವಾಗುತ್ತಾವೋ ಅದೇ ನಿಯಮವನ್ನ ಮನುಷ್ಯನಿಗೂ ಅನ್ವಯ ಮಾಡಿದರು. ಉದಾಹರಣೆಗೆ, ಕಾಡಿನಲ್ಲಿ ಪ್ರಾಣಿಗಳು ವಾಸ ಮಾಡ್ತವೆ, ಅವು ಬದುಕಬೇಕಾದ್ರೆ ಸಹಜವಾದ ಆಯ್ಕೆ ಅವುಗಳಿಗಿರುತ್ತೆ. ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ಅವು ಆಯ್ಕೆ ಮಾಡಿಕೊಳ್ತವೆ. ಹಾಗೆ ಆಯ್ಕೆ ಮಾಡಿಕೊಳ್ಳುವಾಗ ಪ್ರಾಣಿಗಳು ತುಂಬ ಇರೋದರಿಂದ ಸಂಘರ್ಷ ನಿರ್ಮಾಣ ಆಗುತ್ತೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅಸ್ತಿತ್ವಕ್ಕೋಸ್ಕರ ಸಂಘರ್ಷ. ಆ ಎಲ್ಲ ಪ್ರಾಣಿಗಳು ಇದು ನನಗೆ ಬೇಕು ಇದು ನನಗೆ ಬೇಕು ಅಂತಂದಾಗ ಸಂಘರ್ಷ ಆಗುತ್ತೆ. ಆ ಸಂಘರ್ಷ ಆದಾಗ ಯಾರಿಗೆ ಶಕ್ತಿ ಇರುತ್ತೋ ಅಂಥ ಪ್ರಾಣಿ ಉಳ್ಕೊಳ್ಳುತ್ತೆ, ಉಳ್ದಂಗೆ ಸತ್ತೋಗ್ತವೆ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಮನುಷ್ಯನನ್ನ ಪ್ರಾಣಿ ಸಮೂಹದ ಜೊತೆಗೆ ಹೋಲಿಸಿದ್ದರಿಂದಾಗಿ ನಿಯಮಗಳು ಮನುಷ್ಯನಿಗೂ ಪ್ರಾಣಿಗೂ ಒಂದೇ ಆಯಿತು. ಇಡೀ ಪಶ್ಚಿಮದ ಜೀವನದ ವಿಚಾರಧಾರೆ ಅದರ ಆಧಾರ ಇದೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನ್ಯಾಚುರಲ್ ಸೆಲೆಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಇದರ ಪರಿಣಾಮವಾಗಿ ಪ್ರಕೃತಿಯನ್ನ ಭೋಗಿಸುವಂತಹ ಒಂದು ಪ್ರವೃತ್ತಿ ನಿರ್ಮಾಣ ಆಯಿತು. ಇಂಡಿವಿಜುವಲ್ ಅನ್ನುವ ಶಬ್ದವನ್ನು ಬಳಸಿದ್ದರಿಂದಾಗಿ ಸ್ವಕೇಂದ್ರಿತ ಚಿಂತನೆ ಶುರುವಾಯಿತು. ಸೆಲ್ಫ್ ಸೆಂಟರ್ಡ್ ಥಿಂಕಿಂಗ್, ಎಲ್ಲವೂ ನನಗಾಗಿ ಎಲ್ಲವೂ ನನಗಾಗಿ ಅನ್ನತಕ್ಕಂಥ ಚಿಂತನೆ ಶುರುವಾಯಿತು. ಈ ಪರಿಣಾಮದಿಂದಾಗಿ ಪ್ರಕೃತಿಯ ಶೋಷಣೆಯೂ ಅದರ ಜೊತೆ ಜೊತೆಗೆ ನಡೀತು. ಹೀಗಾಗಿ ಮನುಷ್ಯ ಆಸೆಗಳಿಂದ ದುರಾಸೆಯ ಕಡೆಗೆ ಹೋದ. ಆದರೆ ನಮ್ಮಲ್ಲಿ ಮನುಷ್ಯನನ್ನು ನೋಡಿದ ದೃಷ್ಟಿನೇ ಬೇರೆ. ಮನುಷ್ಯನನ್ನು ಪ್ರಾಣಿಗಳ ಜೊತೆಗೆ ನಮ್ಮ ದೇಶದಲ್ಲಿ ಸೇರಿಸಲಿಲ್ಲ. ಇಲ್ಲಿಯ ಚಿಂತನೆ ಎಷ್ಟು ವಿಶಿಷ್ಟ ನೋಡಿ. ಮನುಷ್ಯ ನಿರ್ಮಾಣದ ಶಿಕ್ಷಣ ಅಂತ ನಾವು ಮಾತನಾಡುವಾಗ, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಅಂತ ಯೋಚನೆ ಮಾಡುವಾಗ, ಆ ಮನುಷ್ಯನ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಅದನ್ನು ಸರಿಯಾದ ದಿಶೆಯಲ್ಲಿ ಯೋಚನೆ ಮಾಡದೇ ಇದ್ರೆ, ಅದಕ್ಕೆ ಸರಿಯಾದ ದೃಷ್ಟಿ ಇಲ್ಲದೇ ಇದ್ರೆ, ಮುಂದಿನ ಎಲ್ಲ ಶಿಕ್ಷಣವೂ ಅದು ವಿನಾಶಕಾರಿಯೇ ಆಗುತ್ತೆ. ಇವತ್ತು ಅದರ ಅನುಭವವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಮನುಷ್ಯನಿಗೆ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ವಿಶೇಷತೆ ಇದೆ. ಅದನ್ನೇ ಮಾನವತಾ, ಮನುಷ್ಯತ್ವ ಅಂತ ಕರೆದ್ವಿ ನಾವು. ಅದೇನು, ಮನುಷ್ಯನಿಗೊಂದು ಕರ್ಮ ಸ್ವಾತಂತ್ರ್ಯ ಇದೆ. ಮನುಷ್ಯ ತನ್ನ ಕರ್ಮದ ಮೂಲಕ ಏನು ಬೇಕಾದರೂ ಮಾಡಬಲ್ಲ. ಪ್ರಾಣಿಗಳಿಗೆ ಆ ಸ್ವಾತಂತ್ರ್ಯ ಇಲ್ಲ. ಪ್ರಾಣಿಗಳಿಗೆ ಕರ್ಮ ಸ್ವಾತಂತ್ರ್ಯ ಇರ್ಬೋದು, ಆದರೆ ಸೀಮಿತವಾದಂಥ ಕರ್ಮ ಸ್ವಾತಂತ್ರ್ಯ ಇದೆ. ಮನುಷ್ಯನಿಗೆ ಅಸೀಮವಾಗಿರ್ತಕ್ಕಂಥ ಕರ್ಮ ಸ್ವಾತಂತ್ರ್ಯ ಇದೆ. ಮನುಷ್ಯ ವಿಶಿಷ್ಟ, ಇವನು ಅದ್ವಿತೀಯ, ಯುನೀಕ್. ಈಗ ಒಂದು ನಾಯಿಗೆ ಕಲ್ಲು ಹೊಡೆದ್ರೆ ಅದೇನು ಮಾಡಬಹುದು? ಒಂದು ಬೊಗಳಬಹುದು, ಕಚ್ಚಬಹುದು, ಇದ್ರೆ ಓಡ್ ಹೋಗ್ಬಹುದು. ನಾಲ್ಕನೇ ಆಯ್ಕೆ ನಾಯಿ ಹತ್ರ ಇಲ್ಲ. ಆದರೆ ನಮಗೆ ನಿಮಗೆ ಯಾರಾದರೂ ಕಲ್ಲು ಹೊಡೆದ್ರೆ ಆಯ್ಕೆಗಳು ಎಷ್ಟಿದ್ದಾವೆ? ನಾವು ಯೋಚನೆ ಶುರು ಮಾಡ್ತೀವಿ, ಕಲ್ಲು ಯಾಕೆ ಹೊಡೆದ? ಕಲ್ಲು ಹೊಡೆದವ್ರು ಯಾರು? ಯಾಕೆ ಹೊಡೆದ್ರು? ಯಾವಾಗ ಹೊಡೆದ್ರು? ಕಾರಣ ಏನು? ಪ್ರತಿಕ್ರಿಯೆ ಈಗಲೇ ಕೊಡಬೇಕಾ? ನಾನೊಬ್ಬನೇ ಕೊಡಬೇಕಾ? ಯಾವಾಗ ಕೊಡಬೇಕು? ಎಷ್ಟು ಜನ ಸೇರಿ ಕೊಡಬೇಕು? ಹೇಗೆ ಕೊಡಬೇಕು ಪ್ರತಿಕ್ರಿಯೆ? ಪ್ರತಿಕ್ರಿಯೆ ಕೊಡಬೇಕೋ ಕೊಡಬಾರ್ದು? ಅಸೀಮ, ಅಸಂಖ್ಯ
ಅಸಂಖ್ಯವಾಗಿರ್ತಕ್ಕಂತಹ ವಿಕಲ್ಪಗಳು, ಸಂಭವನೀಯತೆಗಳು, ಆಯ್ಕೆಗಳು ಮನುಷ್ಯನ ಮುಂದೆ ತೆರೆದಿಟ್ಕೊಳ್ತವೆ. ಈ ಕರ್ಮ ಸ್ವಾತಂತ್ರ್ಯ ಮನುಷ್ಯನದ್ದೇ ವಿಶೇಷತೆ. ಅವನು ತನ್ನ ಕಲ್ಪನೆ, ತನ್ನ ಕರ್ಮ ಸ್ವಾತಂತ್ರ್ಯದ ಆಧಾರದ ಮೇಲೆ ಅವನು ಏನು ಬೇಕಾದರೂ ಮಾಡಬಲ್ಲ. ಇದು ಪ್ರಾಣಿಗಳಿಗಿಂತ ಮನುಷ್ಯನನ್ನ ಭಿನ್ನವಾಗಿಡ್ತಕ್ಕಂಥ ಒಂದು ಮಹತ್ವದವಾದ ಒಂದು ಅಂಶ. ಇದು ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಇನ್ನೊಂದು ವಿಶೇಷತೆ ಅಂತಂದರೆ ಕಲ್ಪನಾ ಸ್ವಾತಂತ್ರ್ಯ. ಬಹಳ ಕಲ್ಪನೆಗಳನ್ನು ಮಾಡಿಕೊಳ್ಳಬಲ್ಲ. ಆ ಕಲ್ಪನೆಯನ್ನು ಮಾಡಿಕೊಂಡಿದ್ದರಿಂದಾಗಿಯೇ ಮನುಷ್ಯ ಇವತ್ತು ಜಗತ್ತಿನಲ್ಲಿ ಚಮತ್ಕಾರಗಳನ್ನು ಮಾಡಿ ತೋರಿಸೋದಕ್ಕೂ ಸಾಧ್ಯವಾಗಿದೆ. ಪಕ್ಷಿಗಳಂತೆ ಅವನು ಆಕಾಶದಲ್ಲಿ ಹಾರಾಡೋದಕ್ಕೂ ಅನೇಕ ಉಪಕರಣಗಳನ್ನು ಶುರು ಮಾಡಿದ. ಆಕಾಶ ಬುಟ್ಟಿಯಿಂದ ಹಿಡಿದು ವಿಮಾನದವರೆಗೆ ಆದಷ್ಟು ಉಪಕರಣಗಳ ಆವಿಷ್ಕಾರವನ್ನು ಮಾಡಿ ಅವನು ಆಕಾಶದಲ್ಲಿ ಪಕ್ಷಿಗಳಂತೆ ಹಾರಾಡೋದಕ್ಕೆ ಅವನು ಪ್ರಯತ್ನ ಮಾಡಿದ. ಆ ಆಸೆಯನ್ನು ಅವನು ಈಡೇರಿಸಿಕೊಂಡ ತನ್ನ ಕಲ್ಪನಾ ಸ್ವಾತಂತ್ರ್ಯದ ಮೂಲಕ. ಹಾಗೆ ನೀರಿನಲ್ಲಿ ಮೀನಿನಂತೆ ಈಜುವುದನ್ನು, ತನ್ನ ಕೈಕಾಲುಗಳನ್ನು ಉಪಯೋಗಿಸಿ ಈಜುವುದನ್ನು ಕಲಿತ. ಅಷ್ಟು ಮಾತ್ರ ಅಲ್ಲ, ನೀರಿನಲ್ಲೇ ಇರತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡ. ಆದರೆ ಈ ಎರಡೂ ಶಕ್ತಿಗಳ ಕಾರಣದಿಂದಾಗಿ ಜಗತ್ತಿನಲ್ಲಿ ವಿನಾಶಗಳೇ ಸಂಭವಿಸಿದ್ವು. ಇವತ್ತು ಕಲ್ಪನಾ ಶಕ್ತಿಯ ಕಾರಣದಿಂದಾಗಿನೇ ಇವತ್ತು ಮಹಾಮಾರಿ ಬಂದಿರೋದು. ನಾನು ಜಗತ್ತಿನಲ್ಲಿ ಶಕ್ತಿಶಾಲಿ ಆಗಬೇಕು, ನನ್ನ ಮುಂದೆ ಯಾರು ನಿಲ್ಲಬಾರದು, ನಾನೇ ಜಗತ್ತಿನಲ್ಲಿ ಪ್ರಬಲ ಶಕ್ತಿಯಾಗಿ ನಿಲ್ಲಬೇಕು ಅನ್ನುವಂತಹ ಇಚ್ಛೆಯ ಕಾರಣದಿಂದಾಗಿ ಇಡೀ ಜಗತ್ತನ್ನ ಕೊರೋನಾದಿಂದ ವಿನಾಶ ಮಾಡಬೇಕು ಅನ್ನುವ ಮಾನಸಿಕತೆ ಕೆಲವರಲ್ಲಿ ನಿರ್ಮಾಣ ಆಯಿತು. ಆ ಕಲ್ಪನಾ ಸ್ವಾತಂತ್ರ್ಯದ ಸ್ಪಷ್ಟ ದುರುಪಯೋಗ, ಅದರಿಂದಾಗಿ ವಿನಾಶವೇ ಆಗುತ್ತೆ. ಕರ್ಮ ಸ್ವಾತಂತ್ರ್ಯ ಮತ್ತು ಕಲ್ಪನಾ ಸ್ವಾತಂತ್ರ್ಯ ಇದಕ್ಕೆ ನಿಯಮಗಳನ್ನು ಒಳಪಡಿಸದೇ ಇದ್ರೆ, ಇದಕ್ಕೊಂದು ಸಂಯಮ ಅಂತ ಇಲ್ಲದೇ ಇದ್ರೆ ವಿನಾಶವೇ ಆಗುತ್ತೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಮನುಷ್ಯನ ಈ ಕಲ್ಪನಾ ಸ್ವಾತಂತ್ರ್ಯ ಮತ್ತು ಈ ಕರ್ಮ ಸ್ವಾತಂತ್ರ್ಯಕ್ಕೆ ಒಂದು ನಿಯಮಗಳನ್ನು ಹಾಕಿದ್ರು. ಅದನ್ನೇ ಧರ್ಮ ಅಂತ ಕರೆಯಲಾಯಿತು. ಈ ಧರ್ಮದ ಕಾರಣದಿಂದಾಗಿ ಮನುಷ್ಯ ತನ್ನ ಕರ್ಮ ಸ್ವಾತಂತ್ರ್ಯ ಮತ್ತು ಕಲ್ಪನಾ ಸ್ವಾತಂತ್ರ್ಯವನ್ನು ಲೋಕ ಕಲ್ಯಾಣದ ದಿಶೆಯಲ್ಲಿ ಸಾಗಿಸಲಿಕ್ಕೆ ಸಾಧ್ಯವಾಯಿತು. ಏನನ್ನೇ ಮಾಡೋದಾದ್ರೂ ಸಹ ಇದು ಲೋಕಕ್ಕೆ ಕಲ್ಯಾಣವಾಗುತ್ತಾ, ಇದು ವಿಕಾಸಕ್ಕೆ ಕಾರಣವಾಗುತ್ತಾ ಅನ್ನುವ ಪ್ರಶ್ನೆಯನ್ನೇ ಹಾಕ್ಕೊಂಡು ಕಲ್ಪನೆಯನ್ನು ಮಾಡಬೇಕು, ಅದಕ್ಕನುಗುಣವಾದ ಕರ್ಮವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇದರಿಂದಾಗಿ ಈ ಕಲ್ಪನಾ ಸ್ವಾತಂತ್ರ್ಯದಿಂದ ಯಾವ ನಿಯಮವನ್ನು ರೂಪಿಸಲಾಯಿತೋ ಈ ನಿಯಮ ಎಷ್ಟು ಸುಂದರವಾಗಿದೆ ನೋಡಿ. ಅಂದರೆ ಈ ನಿಯಮದ ಪರಿಣಾಮವಾಗಿ ಮನುಷ್ಯ ತನ್ನ ಸಂವೇದನೆಯನ್ನು ಬೆಳೆಸ್ಕೊಂಡ. ಈ ನಿಯಮದಲ್ಲಿ ಮೊದಲನೆಯ ನಿಯಮವೇ ಎಲ್ಲರಲ್ಲೂ ದೇವರಿದ್ದಾನೆ ಅಂತ. ಈ ದೇವರಿದ್ದಾನೆ ಎನ್ನುವ ಒಂದು ಕಾರಣಕ್ಕೋಸ್ಕರ ನಾನು ನೀನು ಬೇರೆ ಅಲ್ಲ, ನಾವೊಬ್ಬರೇ. ಆತ್ಮ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಜೊತೆಗೆ ಸೇರಿಕೊಂಡಿದೆ. ಆತ್ಮ ಅನ್ನತಕ್ಕಂಥದ್ದು ಜೀವ ಜಡವಸ್ತುಗಳಲ್ಲಿದೆ, ಅದರ ಲಕ್ಷ್ಯ ಒಂದೇ ಒಂದು, ಅದು ಅಂದರೆ ಪರಮಾತ್ಮನನ್ನು ಸೇರೋದು. ಹೇಗೆ ಪ್ರತಿಯೊಂದು ಜೀವಿಗೂ ಒಂದು ಉದ್ದೇಶ ಇರುತ್ತೆ, ಪ್ರತಿಯೊಂದು ವಸ್ತುವಿಗೂ ಒಂದು ಉದ್ದೇಶ ಇದೆ. ಅದು ಅಂದರೆ ಆ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಆ ದಿಶೆಯಲ್ಲಿ ನಡಿಬೇಕು. ಉದಾಹರಣೆಗೆ ನೀರಿನ ಉದ್ದೇಶ ಸಮುದ್ರವನ್ನು ಸೇರೋದು. ಅದು ಹೀಗಾಗಿ ನೀವು ಎಲ್ಲೇ ನೀರನ್ನು ಸುರಿರಿ, ಕೆಳಗೆ ಹಾಕ್ರಿ, ಅದು ತನ್ನ ಬಿಂದುವಿನಿಂದ ಔಷಧ ಕಡೆಗೆ ಹೋಗುತ್ತೆ. ಎಲ್ಲ ನದಿಗಳು ಸಮುದ್ರವನ್ನು ಸೇರುತ್ತೆ. ಒಂದು ತಂಬಿಗೆಯ ನೀರನ್ನು ಹಾಕಿದ್ರೂ ಅದು ಕೆಳಗಡೆನೆ ಹರಿಯುತ್ತೆ ಸಮುದ್ರದ ಕಡೆಗೆ. ನೀರು ಹರಿಯುವುದು ಕೆಳಗಡೆ ಸಮುದ್ರದ ಕಡೆಗೆ, ಯಾಕಂದರೆ ಜೀವಿತದ ಉದ್ದೇಶವೇ ಸಮುದ್ರವನ್ನು ಸೇರಬೇಕು ಅಂತ. ಆದರೆ ಬೆಂಕಿಯನ್ನು ನೀವು ಪ್ರಜ್ವಲಿಸುವಂತೆ ಮಾಡಿ, ದೀಪವನ್ನು ಹಚ್ಚಿ, ಅದು ಕೆಳಗಡೆ ಹೋಗಲ್ಲ, ಅದು ಮೇಲಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಅದರ ಲಕ್ಷ್ಯ ಸೂರ್ಯ. ಅದು ತನ್ನ ಬಿಂದುವಿನಿಂದ ಔಷಧ ಕಡೆಗೆ ಹೋಗಬೇಕು, ಅದು ಅದರ ಜೀವಿತದ ಲಕ್ಷ್ಯ. ಬೆಂಕಿಯ ಜ್ವಾಲೆಗಳು ಮೇಲಕ್ಕೇ ಹೋಗ್ತವೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ,
ಪ್ರತಿಯೊಬ್ಬ ಜೀವಿಯಲ್ಲಿ ಇರತಕ್ಕಂತಹ ಆತ್ಮ ಅನ್ನತಕ್ಕಂತಹ ಒಂದು ಅವ್ಯಕ್ತವಾದಂತಹ ಆದರೆ ಅನುಭವಕ್ಕೆ ಬರಬಹುದಾದಂತಹ ಒಂದು ಸಂಗತಿ ಏನಿದೆಯೋ ಇದರ ಲಕ್ಷ್ಯ ಪರಮಾತ್ಮರನ್ನೇ ಸೇರೋದು, ಬೇರೆ ದಾರಿನೇ ಇಲ್ಲ ಅದಕ್ಕೆ, ಅದರ ಜೀವಿತದ ಉದ್ದೇಶವೇ ಅದು. ಇದನ್ನ ಅರ್ಥ ಮಾಡಿಕೊಂಡು ಆತ್ಮ ಅನ್ನತಕ್ಕಂಥದ್ದು ಪರಮಾತ್ಮನ ಜೊತೆಗೆ ಸೇರಬೇಕಾದ್ರೆ ಹೇಗೆ, ಅದಕ್ಕೆ ದಾರಿ ಯಾವುದು, ಅದಕ್ಕೆ ನಿಯಮಗಳೇನು ಅಂದ್ರೆ ಮನುಷ್ಯ ಮೊದಲು ತಾನು ಯಾರು ಅಂತ ಅರ್ಥ ಮಾಡ್ಕೋಬೇಕು, ಜೊತೆಗೆ ತನ್ನಂತೆ ಇರುವ ಇನ್ನೊಬ್ಬ ಮನುಷ್ಯನ ಜೊತೆಗಿನ ತನ್ನ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕು. ನನಗೂ ಮತ್ತು ಉಳಿದ ವ್ಯಕ್ತಿಗಳ ಜೊತೆಗಿರುವ ಸಂಬಂಧ ಏನು, ನನಗೂ ಮತ್ತು ಈ ಕುಟುಂಬಕ್ಕೂ ಈ ಸಮಾಜಕ್ಕೂ ಇರುವ ಸಂಬಂಧ ಏನು, ನನಗೂ ಮತ್ತು ಈ ಪ್ರಕೃತಿಗೂ ಸೃಷ್ಟಿಗೂ ಇರುವ ಸಂಬಂಧ ಏನು, ನನಗೂ ಮತ್ತು ಪರಮಾತ್ಮನಿಗೂ ಇರುವ ಸಂಬಂಧ ಏನು, ಇದನ್ನ ಈ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕು. ಈ ಸಂಬಂಧಗಳನ್ನು ನಿರ್ವಹಣೆ ಮಾಡಬೇಕು. ಸಂಬಂಧಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಕೆಲವು ಕರ್ತವ್ಯಗಳನ್ನು ಪಾಲಿಸಲೇಬೇಕು. ಅದನ್ನೇ ಧರ್ಮ ಅಂತ ಕರೆದರು. ಅದರಿಂದಾಗಿ ಈ ಧರ್ಮದ ಮುಖ್ಯ ಉದ್ದೇಶವೇ ಲೋಕ ಕಲ್ಯಾಣ. ಇದು ನಾವೆಲ್ಲರೂ ಸುಖವಾಗಿ ಬದುಕೋಕೆ ಇರತಕ್ಕಂಥ ನಿಯಮಗಳು. ಆತ್ಮ ಸಹಜ ಸ್ವಭಾವದಿಂದಲೇ ಪರಮಾತ್ಮನ ಜೊತೆಗೆ ಒಂದಾಗ್ತಕ್ಕಂತಹ ಒಂದು ಪ್ರವೃತ್ತಿ ಅದರದು. ಅದನ್ನು ಸಾಧಿಸಬೇಕಾದ್ರೆ ನಾನು ಹೇಗೆ ಬದುಕಬೇಕು, ಈ ಒಂದು ಲೋಕದಲ್ಲಿ ನನ್ನ ಮತ್ತು ಉಳಿದವರ ಸಂಬಂಧಗಳು, ಇದನ್ನು ತಿಳಿಸ್ತಕ್ಕಂಥ ನಿಯಮಗಳೇ ಧರ್ಮ. ನೋಡಿ, ಸಂವೇದನೆ ಅನ್ನತಕ್ಕಂಥದ್ದು ಒಂದು ಶಬ್ದ, ಬಹಳ ಸುಂದರವಾದ ಶಬ್ದ. ನನಗೆ ನೋವಾದಾಗ ಅದು ವೇದನೆ ಅಂತ ಕರೆಸ್ಕೊಳ್ಳುತ್ತೆ. ಇನ್ನೊಬ್ಬರಿಗಾದ ನೋವಿಗೆ ನಾನು ಅನುಭವಿಸುವ ವೇದನೆ ಅದು ಸಂವೇದನೆ ಆಗುತ್ತೆ. ಇಲ್ಲಿ ದಿಲ್ಲಿನಲ್ಲಿ ನಮ್ಮ ಕಾರ್ಯಾಲಯದ ಹತ್ರ ಒಬ್ಬ ನಮ್ಮ ಸ್ವಯಂ ಸೇವಕ ಅಪಘಾತಕ್ಕೆ ಈಡಾದ ಹುಡುಗ, ಇನ್ನು 10-11 ತರಗತಿ ಓದ್ತಿದ್ದಾನೆ, 10th ತರಗತಿ ಅವನು. ಅವನದು ಆಕ್ಸಿಡೆಂಟ್ ಆಯಿತು, ಅಪಘಾತಕ್ಕೀಡಾದ, ಕೈ ಕಾಲು ಫ್ರ್ಯಾಕ್ಚರ್ ಆಯಿತು, ಕೈಗೂ ಏಟು ಬಿತ್ತು, ಮುಖಕ್ಕೆ ತಲೆಗೆ ಏಟು ಬಿತ್ತು. ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ, ತಲೆಗೆಲ್ಲ ಬ್ಯಾಂಡೇಜು, ಕೈ ಕಾಲುಗಳಿಗೆಲ್ಲ ಬ್ಯಾಂಡೇಜು. ಅವನ ತಮ್ಮ, ಅವನ ಅಣ್ಣ ದೊಡ್ಡವನು, ಓಡಾಡ್ತಾ ಬಂದ. ಅವನು ಚಿಕ್ಕವನೇ, ಅವನೇನು ಬಹಳ ದೊಡ್ಡವನು, ಇನ್ನು 10-12. ಈ ಅಣ್ಣನ ಕಣ್ಣಲ್ಲಿ ನೀರು ಬರ್ತಾ ಇದೆ ಆಸ್ಪತ್ರೆಯಲ್ಲಿ. ಅವನು ಅಳ್ತಾ ಇದ್ದಾನೆ, ಅಣ್ಣ ಓಡೋಡಿ ಬಂದಿದ್ದಾನೆ, ಅವನು ಅಳ್ತಾ ಇದ್ದಾನೆ. ಆ ತಮ್ಮ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾನೆ, ಅವನು ನಗ್ತಾ ಇದ್ದಾನೆ. ಅಣ್ಣ ಯಾಕೆ ಅಳ್ತಿದ್ಯಾ, ನಾನು ಚೆನ್ನಾಗಿದ್ದೀನಿ ಅಂತ ಇವನು ನಗ್ತಾ ನಗ್ತಾ ಮಾತಾಡ್ತಿದ್ರೆ ಅವನು ಅಳ್ತಾ ಅಳ್ತಾ ಮಾತಾಡ್ತಿದ್ದಾನೆ. ನೋವು ಅನುಭವಿಸ್ತಿರೋನು ಅವನು, ನೋವಾಗಿರೋದು ಅವನಿಗೆ, ನೋವಿನ ಅನುಭವ ಇವನಿಗಾಗ್ತಾ ಇದೆ. ಎಂಥ ಸುಂದರವಾದಂಥ ಕಲ್ಪನೆ ರೀ ಇದು. ಈ ಒಂದು ಸಂವೇದನೆ, ಇದು ಮನುಷ್ಯ ಮನುಷ್ಯರ ನಡುವಿನ ಸಂಬಂಧ. ಇದು ಒಂದು ಕುಟುಂಬದಲ್ಲಿ ಈ ಸಂಬಂಧಗಳು ಪರಾಕಾಷ್ಠೆಯನ್ನು ತಲುಪ್ತವೆ. ಈ ಸಂವೇದನೆಯ ಕಾರಣದಿಂದಾಗಿಯೇ ಮನುಷ್ಯ ಸರ್ವಸ್ವವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧನಾಗ್ತಾನೆ, ತಾಯಿಗಾಗಿ, ತಂದೆಗಾಗಿ, ಬಂಧುಗಳಿಗಾಗಿ. ಇದು ಆತ್ಮೀಯತೆ. ಇದು ಈ ಆತ್ಮೀಯತೆ, ಆತ್ಮೀಯತೆಯಲ್ಲಿ ಆತ್ಮ ಅನ್ನೋ ಶಬ್ದ ಇದೆ. ಮನುಷ್ಯನನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇದೆಲ್ಲ ಸಂಗತಿಗಳನ್ನು ಯೋಚಿಸದೇ ಇದ್ರೆ ಶಿಕ್ಷಣದ ನೀತಿಯನ್ನು ರೂಪಿಸೋಕ್ಕಾಗಲ್ಲ. ಹೀಗಾಗಿ ಮನುಷ್ಯ ಮನುಷ್ಯರ ನಡುವಿನ ಸಂಬಂಧಗಳನ್ನು ನಾವು ಗಟ್ಟಿಗೊಳಿಸ್ತಕ್ಕಂಥ, ಇನ್ನಷ್ಟು ಮಧುರಗೊಳಿಸ್ತಕ್ಕಂಥ, ಇನ್ನಷ್ಟು ಉನ್ನತಕ್ಕೇರಿಸ್ತಕ್ಕಂತಹ ನೀತಿ ಶಿಕ್ಷಣದಲ್ಲಿ ಇರಬೇಕು. ಅದರಿಂದ ಈ ಆತ್ಮೀಯತೆಯ ವಿಸ್ತಾರವೇ ಮನುಷ್ಯನನ್ನು ಸಮಾಜದ ಜೊತೆಗೆ ಜೋಡಿಸುತ್ತೆ, ಆತ್ಮೀಯತೆಯ ವಿಸ್ತಾರವೇ ಸೃಷ್ಟಿಯ ಜೊತೆಗೆ ಜೋಡಿಸುತ್ತೆ, ಅದು ಇನ್ನಷ್ಟು ವಿಸ್ತಾರವಾದಾಗ ಪರಮಾತ್ಮನ ಜೊತೆಗೆ ಸೇರುತ್ತೆ. ಬದುಕಿರುವಾಗಲೇ ಮನುಷ್ಯ ದೇವರಾಗುವುದು ಈ ಆತ್ಮೀಯತೆಯ ವಿಸ್ತಾರದ ಕಾರಣದಿಂದ. ಶಿಕ್ಷಣ ಅನ್ನತಕ್ಕಂಥದ್ದು ಇದು. ಅದಕ್ಕಾಗಿಯೇ ವಿಷ್ಣು ಪುರಾಣದ 19th ಅಧ್ಯಾಯದ 76th ಶ್ಲೋಕ ಶಿಕ್ಷಣದ ಬಗ್ಗೆ ಬಹಳ ಸುಂದರವಾಗಿ ವಿಸ್ತಾರವನ್ನು ಮಾಡಿದೆ. ತತ್ಕರ್ಮ ಎನ್ನ ಬಂಧಾಯ ಸಾ ವಿದ್ಯಾ ಯಾ ವಿಮುಕ್ತಯೇ ಆಯಾ ಸಾಯಾ ಪರಂಕರ್ಮ ವಿದ್ಯಾನ್ಯಾಶಿಲ್ಪ ನೈಪುಣಂ. ತತ್ಕರ್ಮ ಎನ್ನ ಬಂಧಾಯ, ಶಿಕ್ಷಣದ ಉದ್ದೇಶ ಏನಿರಬೇಕು ಅಂದರೆ, ಯಾವುದೇ ಕರ್ಮವನ್ನು ನೀನು ಮಾಡುವುದಾದರೆ
ಆ ಕರ್ಮದಿಂದಾಗಿ ನೀನು ಬಂಧನಕ್ಕೆ ಒಳಗಾಗಬಾರದು. ನೀನು ಬಂಧನಕ್ಕೆ ಒಳಗಾಗುವಂತಹ ಕರ್ಮಗಳನ್ನು ಮಾಡುವಂಗಿಲ್ಲ. ಬಂಧನಕ್ಕೆ ಒಳಗಾಗದೆ ಕರ್ಮವನ್ನು ಮಾಡುವುದು ನಿಜವಾದ ಕರ್ಮ. ಮುಕ್ತಿಯ ಕಡೆಗೆ ನಮಗೆ ದಾರಿಯನ್ನು ತೋರಿಸುವುದು ನಿಜವಾದ ವಿದ್ಯೆ. ಉಳಿದಂಥ ಎಲ್ಲ ವಿದ್ಯೆಗಳು ಅವು ಒಂದು ಕೌಶಲ್ಯವನ್ನು ಬೆಳೆಸುವಂಥ ವಿದ್ಯೆಗಳು ಮಾತ್ರ. ಉಳಿದಂಥ ಎಲ್ಲ ಕರ್ಮಗಳು ಬೆಟ್ಟಕ್ಕೆ ಕಲ್ಲು ಹೊತ್ತಂತೆ ನಿರುಪಯುಕ್ತ ಮತ್ತು ವ್ಯರ್ಥ ಪ್ರಯತ್ನ. ಎಷ್ಟು ಸುಂದರವಾದಂಥ ಶ್ಲೋಕ ಇದು. ಶಿಕ್ಷಣದ ಮೂಲ ಸ್ವತ್ವವನ್ನು ಸತ್ವವನ್ನೇ ಇದು ಪ್ರಕಟ ಮಾಡತಕ್ಕಂಥ ಶ್ಲೋಕ ಇದು. ಬಂಧನಕ್ಕೊಳಗಾಗದೆ ಕರ್ಮವನ್ನು ಮಾಡೋದು ಹೇಗೆ? ಬಂಧನಕ್ಕೆ ನಾವು ಹೇಳೋ ಯಾಕೆ ಒಳಗಾಗ್ತೀವಿ? ಕರ್ಮವನ್ನು ಮಾಡಿದಾಗ ಅದರ ಬಗ್ಗೆ ನಮಗೆ ಮನಸ್ಸಿನಲ್ಲಿ ಮೋಹ ಬಂತು ಅಂದರೆ ಬಂಧನಕ್ಕೆ ಒಳಗಾಗ್ತೀವಿ. ಮೋಹ ಅನ್ನೋದು ಬಂದ ತಕ್ಷಣ ಕ್ರೋಧ ಅನ್ನೋದು ಅದರ ಜೊತೆಗೆ ಫ್ರೀಯಾಗಿ ಬಂದ್ಬಿಡುತ್ತೆ. ಅದರಿಂದಾಗಿ ಕಟ್ಟ ಕಡೆಗೆ ವಿನಾಶವೇ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ. ಸರ್ವನಾಶವಾಗ್ಬಿಡುತ್ತೆ. ಎಲ್ಲದಕ್ಕೂ ಕಾರಣ ಈ ಕ್ರೋಧ ಮತ್ತು ಮೋಹ. ಮೋಹಕ್ಕೆ ಒಳಗಾಗಿ ನನ್ನದು 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 ಅಂತ ಮಾಡಿದಾಗ್ಲೇ ಮೋಹಕ್ಕೆ ನಾವು ಒಳಗಾಗ್ತೀವಿ. ಕರ್ಮವನ್ನು ಮಾಡುವುದಾದರೆ ಅದಿಲ್ಲದೆ ಮಾಡಬೇಕು. ಆಗ ಮಾತ್ರ ಅದು ನಿಜವಾದಂಥ ಕರ್ಮ. ಅಂಥ ಕರ್ಮದಿಂದ ಮಾತ್ರ ನಮಗೆ ಮುಕ್ತಿ ಒದಗುತ್ತೆ. ಶಿಕ್ಷಣ ಅನ್ನೋದು ಅಂತ ಆದರೆ, ಶಿಕ್ಷಣದ ನೀತಿ ರೂಪಿಸಬೇಕು ಅಂತಾದರೆ, ಶಿಕ್ಷಣ ಪದ್ಧತಿ, ಶಿಕ್ಷಣದ ಪಠ್ಯಕ್ರಮ ಇದನ್ನು ರೂಪಿಸಬೇಕಾದ್ರೆ ಮೂಲ ಆಧಾರ ಅನ್ನತಕ್ಕಂಥದ್ದು ಇದೇ ಆಗಬೇಕು. ಬಂಧನಕ್ಕೊಳಪಡದೇ ಇರತಕ್ಕಂತಹ ಕರ್ಮ, ಅದರಿಂದಾಗಿ ಮನುಷ್ಯನಿಗೆ ಸುಲಭವಾಗಿ ಪ್ರಾಪ್ತವಾಗತಕ್ಕಂತಹ ಮುಕ್ತಿ, ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಶಿಕ್ಷಣದ ನೀತಿ, ಪಾಠ್ಯಕ್ರಮ ಮತ್ತು ಶಿಕ್ಷಣ ಪದ್ಧತಿ ಇರಬೇಕು. ಹಾಗಿದ್ಮೇಲೆ ನಾವೀಗ ಯೋಚನೆ ಮಾಡಬೇಕಾಗಿರೋದು ಶಿಕ್ಷಣ ನೀತಿ ಹೀಗಿರಬೇಕು ಅಂತ ಆದಮೇಲೆ, ಅದು ಆ ಶಿಕ್ಷಣ ನೀತಿ ಹೇಗಿರಬೇಕು ಅಂದರೆ, ಮನುಷ್ಯನನ್ನು ನರನಿಂದ ನಾರಾಯಣನನ್ನಾಗಿ ಮಾಡತಕ್ಕಂಥ, ಈ ಸಮಾಜಕ್ಕೆ ಅವನು ಉಪಯೋಗಿಯಾಗಿ ಬದುಕ್ತಕ್ಕಂಥ ನೀತಿ ಇರಬೇಕು. ಶಿಕ್ಷಣವನ್ನು ಜೀವನದಲ್ಲಿ ಅತ್ಯಂತ ಮಹತ್ವ. ಯಾಕೆಂದರೆ ಇದು ಗರ್ಭ ಸಂಸ್ಕಾರದಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ಮನುಷ್ಯ ವಿಕಾಸದಲ್ಲಿ ಸಹಾಯಕವಾಗತಕ್ಕಂಥ ಅಂಶ ಇದು. ಯಾವುದೇ ಸರ್ಕಾರದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಾಗಲಿ ಇದು ಅತ್ಯಂತ ಮಹತ್ವದ ವಿಷಯ. ಮನುಷ್ಯನ ಜೀವನದ ಅತ್ಯಂತ ಮಹತ್ವದ ವಿಷಯವನ್ನಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾದಂಥ ಅವಶ್ಯಕತೆ ಇವತ್ತಿದೆ. ವಿಕಾಸ ಅಂತ ಆಗಬೇಕಾದರೆ ಶಿಕ್ಷಣದಿಂದಲೇ ಸಾಧ್ಯ. ಜೀವನದ ಎಲ್ಲ ಕ್ಷೇತ್ರಗಳ ವಿಕಾಸವು ಶಿಕ್ಷಣದಿಂದಲೇ ಸಾಧ್ಯ. ಶಿಕ್ಷಣ ಮನುಷ್ಯನ ವಿಕಾಸಕ್ಕೆ ಕಾರಣವಾಗ್ತಕ್ಕಂಥದ್ದು. ಮನುಷ್ಯನ ವಿಕಾಸ ಆಗಬೇಕಾ? ಮನುಷ್ಯನನ್ನು ನೋಡುವತಕ್ಕಂಥ ದೃಷ್ಟಿ ಮತ್ತು ಅವನ ಕರ್ತವ್ಯಗಳು ಅಂದರೆ ಧರ್ಮ, ಇದನ್ನು ಅರ್ಥ ಮಾಡಿಕೊಂಡು ಶಿಕ್ಷಣದ ನೀತಿಯನ್ನು ನಾವು ರೂಪಿಸಬೇಕು. ಹಾಗೆಯೇ ಶಿಕ್ಷಣದ ಪಠ್ಯಕ್ರಮ ಹೇಗಿರಬೇಕು ಇದನ್ನು ನಾವೊಂದು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಪಠ್ಯಕ್ರಮ ಹೇಗಿರಬೇಕು ಅಂದರೆ, ಪಠ್ಯಕ್ರಮದ ಪರಿಣಾಮವಾಗಿ 15, 16, 17 ವರ್ಷಗಳ ಔಪಚಾರಿಕ ಶಿಕ್ಷಣವನ್ನು ಮುಗಿಸಿ ಹೊರಗೆ ಬರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಹಿ ಶುಡ್ ಬಿ ಫಿಸಿಕಲಿ ಸ್ಟ್ರಾಂಗ್, ಶಾರೀರಿಕವಾಗಿ ಅವನು ಬಲಿಷ್ಠನಾಗಿರಬೇಕು. ಶಾರೀರಿಕವಾಗಿ ಬಲಿಷ್ಠನಾಗದೇ ಇದ್ದರೆ ಅವನ ಮನಸ್ಸು ಬಲವಾಗಿರಕ್ಕೆ ಸಾಧ್ಯವಿಲ್ಲ, ಮನೋಬಲ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅವನು ರೋಗಿಷ್ಠನಾಗಿದ್ದರೆ ಮನೋಬಲ ಬೆಳೆಯಲ್ಲ. ಅದಕ್ಕಾಗಿ ಶರೀರ ಬಲಿಷ್ಠವಾಗಿರಬೇಕು. ಶರೀರ ಬಲಿಷ್ಠವಾಗಿರೋದಕ್ಕೋಸ್ಕರ ಪೂರಕವಾಗಿರತಕ್ಕಂಥ ಪಠ್ಯಕ್ರಮ ಶಿಕ್ಷಣದಲ್ಲಿ ಇವತ್ತು ಮೈದಾನಗಳೇ ಇರಲ್ಲ, ಎಲ್ಲ ಕಾರ್ಪೊರೇಟ್ ಆಫೀಸ್ಗಳ ಥರ ಶಾಲೆಗಳಾಗ್ಬಿಟ್ಟಿದೆ. ಅದರಿಂದಾಗಿ ವ್ಯಕ್ತಿತ್ವ ವಿಕಾಸ ಆಗಲ್ಲ. ಪಠ್ಯಕ್ರಮ ಶರೀರವನ್ನು ಬಲಿಷ್ಠಗೊಳಿಸೋದಕ್ಕೂ ಅನುಕೂಲವಾಗೋ ಥರದಲ್ಲಿರಬೇಕು. ಎರಡನೇದು ಶರೀರ ಆದಮೇಲೆ ಮನಸ್ಸು. ಮೆಂಟಲಿ ಹಿ ಶುಡ್ ಬಿ ಸ್ಟ್ರಾಂಗ್, ಪ್ಯೂರ್ ಆ್ಯಂಡ್ ಪೇಟ್ರಿಯೋಟಿಕ್. ಮನಸ್ಸು ಪವಿತ್ರವಾಗಿರಬೇಕು. ಯಾವ ಥರದ ಪಠ್ಯಕ್ರಮ ಅಂದರೆ, ಅದನ್ನು ಓದುವುದರಿಂದ, ಅದನ್ನು ನೋಡುವುದರಿಂದ, ಅದನ್ನು ಕೇಳುವುದರಿಂದ ಅವನ ಮನಸ್ಸು ಪವಿತ್ರವಾಗಬೇಕು, ಮನೋಬಲ ಹೆಚ್ಚಾಗಬೇಕು, ದೇಶಭಕ್ತಿ ಬೆಳಿಬೇಕು, ಈ ಸಂವೇದನೆ ಬೆಳಿಬೇಕು. ಸಂವೇದನೆ ಬೆಳೆದೇ ಇದ್ದರೆ ಅವನೊಬ್ಬ ಮನುಷ್ಯನೇ ಅಲ್ಲ. ಅವನು ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ.
ಹೀಗಾಗಿ ಆ ಸಂವೇದನೆ ಬೆಳೀಲಿಕ್ಕೆ ಅನುಕೂಲವಾಗ್ತಕ್ಕಂಥ ಅದರ ಮೂಲಕ ಮನಸ್ಸು ಪವಿತ್ರವಾಗಬೇಕು, ಮನಸ್ಸು ಶಕ್ತಿಯುತವಾಗಬೇಕು, ಮತ್ತು ಅವನು ದೇಶಭಕ್ತನಾಗಿ ಅವನು ರೂಪುಗೊಳ್ಳಬೇಕು. ಆ ರೀತಿಯ ಒಂದು ಪಾಠ್ಯಕ್ರಮ ರೂಪಿತವಾಗಬೇಕು. ಇದು ಎರಡನೇ ಅಂಶ. ಮೂರನೇದು ಸ್ಪಿರಿಚುವಲಿ ರೂಟೆಡ್, ಇಂಟೆಲೆಕ್ಚುವಲಿ ಕ್ರಿಯೇಟಿವ್, ಸೋಷಿಯಲಿ ಪ್ರೊಡಕ್ಟಿವ್. ಅವನು ಸೃಜನಶೀಲನಾಗಬೇಕು, ಹೊಸ ಹೊಸ ಯೋಚನೆಗಳನ್ನು ಮಾಡತಕ್ಕಂಥವನಾಗಬೇಕು, ತೀಕ್ಷ್ಣ ಕುಶಾಗ್ರಮತಿಯವನಾಗಬೇಕು. ಅವನ ಕರ್ತೃತ್ವ, ಅವನ ನೇತೃತ್ವ ಇದು ಅದ್ಭುತವಾಗಿ ಬೆಳಿಬೇಕು. ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಗುಣ, ಸಮಸ್ಯೆಗಳನ್ನು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಒಂದು ಶಕ್ತಿ ಅವನಲ್ಲಿ ಬೆಳಿಬೇಕು. ಇವತ್ತು ಆ ಶಕ್ತಿ ಭಾರತಕ್ಕಿದೆ ಅನ್ನುವ ಕಾರಣಕ್ಕೋಸ್ಕರ ಏನು ಮಾಡ್ಬೋದು, ಏನು ಎಂಡ್ ವಿಡಿಯೋ ಅಂತ ಮತ್ತೆ ಶುರು ಮಾಡಿ. ಹಾಂ, ಸೇರ್ಕೊಳ್ಳಲ್ಲ. ಹಾಂ, ಕಾಣಿಸ್ತಿರ್ಬೋದು, ಅವ್ರಿಗೆ ಕಾಣಿಸ್ತಿರ್ಬೋದು, ನಮಗಂತೂ ಕಾಣಿಸ್ತಾ ಇಲ್ಲ. ಸಾರಿ, ವಿ ಆರ್ ಹ್ಯಾವಿಂಗ್ ಟ್ರಬಲ್ ವಿತ್ ಪ್ಲೇಯಿಂಗ್ ದಿಸ್ ವಿಡಿಯೋ. ಇಲ್ಲಿ ವಿಡಿಯೋ ನಡೀತಾ ಇದೆಯಾ? ಪರವಾಗಿಲ್ಲ, ಅವ್ರಿಗೆ ಫೋನ್ ಮಾಡಿದ್ರಪ್ಪ. ನಾಳೆ ನಾನು ಎತ್ತಾ ಇಲ್ಲ. ಅಲ್ಲ, ನೀವು ಇಲ್ಲಿದ್ದೇನೆ ಫೋನ್ ಮಾಡಿ. ಹಾ, ನಡುವೆ ಸ್ವಲ್ಪ ತೊಂದರೆ ಆಗಿತ್ತು, ಮುಂದುವರ್ಸೋಣ. ಪಾಠ್ಯಕ್ರಮ ಹೇಗಿರಬೇಕು ಅಂದರೆ, ಅವನು ಸೃಜನಶೀಲನಾಗಬೇಕು, ಅವನ ಕರ್ತೃತ್ವ, ಅವನ ನೇತೃತ್ವ ಇದು ಶ್ರೇಷ್ಠವಾಗಬೇಕು. ಅಸಾಧ್ಯವನ್ನು ಸಾಧ್ಯ ಮಾಡಿ ತೋರಿಸ್ತಕ್ಕಂಥ ಶಕ್ತಿ ಅವನಲ್ಲಿ ಬೆಳಿಬೇಕು. ಈಗ ನೋಡಿ, ಈ ಶಕ್ತಿಯ ಕಾರಣದಿಂದಾಗಿಯೇ ಭಾರತೀಯ ಸಮಾಜ ಇವತ್ತು ಸಮಸ್ಯೆ ಅಂತ ಜಗತ್ತಿಗೆ ಅನ್ನಿಸ್ತಿರ್ತಕ್ಕಂಥ ಈ ಒಂದು ಕೊರೋನಾದ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಡೀ ಜಗತ್ತಿಗೆ ಭಾರತದ ಈ ಸಮಾಜದ ಬಗ್ಗೆ ಆಶ್ಚರ್ಯ ಆಗ್ತಾ ಇದೆ. 130 ಕೋಟಿ ಜನ ಇರತಕ್ಕಂಥ ಈ ದೇಶದಲ್ಲಿ ಕೊರೋನಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ತರೋದಕ್ಕೆ ಹೇಗೆ ಸಾಧ್ಯವಾಯಿತು? ಈ ಒಂದು ಲಾಕ್ಡೌನ್ ಅನ್ನುವ ಶಬ್ದ ಇದೆ, ಈ ಲಾಕ್ಡೌನ್ ಶಬ್ದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ಲಾಕ್ಡ್ ಆ್ಯಂಡ್ ಡೌನ್, ಇದು ಎರಡೂ ಸರಿ ಇಲ್ಲ ಶಬ್ದ, ಎರಡು ನಕಾರಾತ್ಮಕ. ಆದರೆ ಒಂದು ಸ್ವಲ್ಪ ಅದರ ಉಚ್ಚಾರಣೆಯನ್ನು, ಅದನ್ನು ಜೋಡಣೆಯನ್ನು ಬದಲಾವಣೆ ಮಾಡಬೇಕು. ಲಾಕ್ಡ್ ಓನ್, ನಮ್ಮನ್ನು ನಾವೇ ಲಾಕ್ ಮಾಡಿದ್ದೀವಿ, ಇನ್ಯಾರೋ ನಮ್ಮನ್ನು ಲಾಕ್ ಮಾಡಿಲ್ಲ.
ಗೃಹವಾಸ ಅಂತ ನಾವು ಇದಕ್ಕೆ ಕರಿಬೇಕು. ಈ ಗೃಹವಾಸದ ಸಂದರ್ಭದಲ್ಲಿ ಇಷ್ಟೊಂದು ಜನ, ಕೋಟಿ ಕೋಟಿ ಜನ ಇಡೀ ದೇಶ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇವತ್ತು ಮನೆಯಲ್ಲೇ ಇದ್ದಾರೆ ಜನ, ಕೋಟಿ ಕೋಟಿ ಜನ. ನಮ್ಮ ಕೊರೋನಾನ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಕೊರೋನಾ ವಾರಿಯರ್ಸ್ ಅಂತ ಯಾರ್ಯಾರಿದಾರೋ, ವೈದ್ಯರುಗಳು, ನರ್ಸರುಗಳು, ಸಫಾಯಿ ಕರ್ಮಚಾರಿಗಳು, ಪೊಲೀಸರು, ಈ ಥರದ ಅನೇಕ ಜನಗಳ ಅತ್ಯವಶ್ಯಕವಾಗಿರ್ತಕ್ಕಂತಹ ಅವಶ್ಯಕತೆಗಳನ್ನು ಪೂರೈಸೋದಕ್ಕೋಸ್ಕರ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿರ್ತಕ್ಕಂಥ ಜನಗಳಿಗೆ ಒಟ್ಟಿಗೆ ಬಂದು ಗಂಟೆಯನ್ನು ಬಾರಿಸುವುದರ ಮೂಲಕ ತಮ್ಮ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ರು. ಇಡೀ ದೇಶ ಒಂದಾಗಿ ನಿಲ್ತು. ಅದೇ ರೀತಿ ದೀಪವನ್ನು ಹಚ್ಚುವುದರ ಮೂಲಕ ನಾವು ಈ ಕೊರೋನಾವನ್ನು ವಿರೋಧ ಓಡಿಸ್ತೀವಿ ಅನ್ನತಕ್ಕಂಥ ಸಂಕಲ್ಪವನ್ನು ಇಡೀ ದೇಶ ಮಾಡ್ತು. ಇದು ಹೇಗೆ ಸಾಧ್ಯ ಆಗ್ತಾ ಇದೆ? ಈ ಒಂದು ಭಾರತದ ಸಮಾಜದ ಮಾನಸಿಕತೆಯ ವಿಶೇಷತೆ ಇದು. ಇದೇ ಇಂಟೆಲೆಕ್ಚುವಲಿ ಕ್ರಿಯೇಟಿವ್, ಮೆಂಟಲಿ ಸೌಂಡ್, ಪ್ಯೂರ್ ಅಂಡ್ ಪೇಟ್ರಿಯಟಿಕ್, ಇದರ ಕಾರಣದಿಂದ ಸಾಧ್ಯವಾಗ್ತಾ ಇದೆ. ಇದು ಸಮಾಜದಲ್ಲಿ ನಿಹಿತವಾಗಿರ್ತಕ್ಕಂಥ ಲಕ್ಷಣ ಇದು. ಇದು ಶಿಕ್ಷಣದಲ್ಲಿ ಯಾಕೆ ಬರ್ತಾ ಇಲ್ಲ? ಶಿಕ್ಷಣದಲ್ಲಿ ಇದನ್ನು ತರತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಪಿರಿಚುವಲಿ ರೂಟೆಡ್, ಇದು ಕೂಡ ಪಠ್ಯಕ್ರಮದ ಪರಿಣಾಮವಾಗಿ ವಿದ್ಯಾರ್ಥಿಯಲ್ಲಿ ಕಾಣಬೇಕಾಗಿರ್ತಕ್ಕಂಥ ಲಕ್ಷಣ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಆಳವಾಗಿ ಅವನು ಅದರಲ್ಲಿ ಬೇರು ಬಿಡಬೇಕು. ಅಧ್ಯಾತ್ಮ ಅಂದರೆ ಅರ್ಥವಾಗದೇ ಇರುವ ಬಹಳ ಕಠಿಣವಾದ ಶಬ್ದ ಅಂತ ಅಲ್ಲ. ಅಧ್ಯಾತ್ಮ ಅನ್ನತಕ್ಕಂಥದ್ರ ಅರ್ಥ ಅವನು ಇನ್ನೊಬ್ರಿಗೋಸ್ಕರ ಬದುಕಬೇಕು ಅನ್ನೋದಷ್ಟೇ. ಸ್ವಂತದ ಬಗ್ಗೆ ಯೋಚನೆಯನ್ನು ಕಡಿಮೆ ಮಾಡೋದು, ಬೇರೆಯವ್ರ ಬಗ್ಗೆ ಯೋಚನೆಯನ್ನು ಜಾಸ್ತಿ ಮಾಡುವುದು, ಅದರಲ್ಲೇ ಆನಂದವನ್ನು ಕಾಣೋದು, ಇದೇ ನಿಜವಾದಂಥ ಅಧ್ಯಾತ್ಮ. ಮತ್ತು ನಾನೇನೇ ಮಾಡಿದ್ರು ಕೂಡ ಭಗವಂತನ ಕೈಯಲ್ಲಿನ ಉಪಕರಣ ನಾನು ಅನ್ನತಕ್ಕಂಥ ಒಂದು ವಿನಮ್ರ ಭಾವ ಮನಸ್ಸಿನಲ್ಲಿರಬೇಕು. ಇದೇ ಸ್ಪಿರಿಚುವಲಿ ರೂಟೆಡ್ ಅನ್ನತಕ್ಕಂಥದ್ರ ಅರ್ಥ. ಈ ರೀತಿ ಆಗಬೇಕು ಅಂತಾದರೆ ಶಿಕ್ಷಣದಲ್ಲಿ ಭಾಷೆಗೆ ಬಹಳ ಮುಖ್ಯ ಇದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. ಮಾತೃಭಾಷೆಯಲ್ಲಿ ಶಿಕ್ಷಣ ಆಗದೇ ಇದ್ದರೆ ಈ ಸದ್ಗುಣಗಳ ವಿಕಾಸ ಆಗಲ್ಲ. ಅದಕ್ಕಾಗಿ ಬಾಲ್ಯದಲ್ಲಿ ಪಠ್ಯಕ್ರಮ, ಶಿಕ್ಷಣ ಇದು ಮಾತೃಭಾಷೆಯಲ್ಲೇ ಆಗಬೇಕು. ಆರನೇ ತರಗತಿಯವರೆಗೆ ಇದು ಮಾತೃಭಾಷೆಯಲ್ಲೇ ಶಿಕ್ಷಣ ಆಗುವುದರಿಂದ ಮನುಷ್ಯನ ವಿಕಾಸ ಇದು ಪೂರ್ಣ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ವೇದಗಳು ಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಾಷೆ ಬೇಕು. ಭಾಷೆ ಅಂದರೆ ಸಂಸ್ಕೃತವೇ. ಸಂಸ್ಕೃತವನ್ನು ನಾವು ಅರ್ಥ ಮಾಡ್ಕೋಬೇಕು. ವೇದಗಳಲ್ಲಿರುವ ಜ್ಞಾನ ಅರ್ಥವಾಗಬೇಕು ಅಂದರೆ ಸಂಸ್ಕೃತವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸಂಸ್ಕೃತದಲ್ಲಿ ವೇದಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ವೇದಾಂಗಗಳು ಅಂತ ಇದೆ. ಒಟ್ಟು 6 ವೇದಾಂಗಗಳು: ಶಿಕ್ಷಣ, ಶಿಕ್ಷಾ, ವ್ಯಾಕರಣ, ನಿರುಕ್ತ ಮತ್ತು ಛಂದ. ಈ 4 ಕೂಡ ಭಾಷೆಗೆ ಸಂಬಂಧಪಟ್ಟದ್ದನೇ. ಒಂದು ಶಬ್ದ ಅದು ಧಾತು ಮತ್ತು ಪ್ರತ್ಯಯದಿಂದ ಕೂಡುತ್ತೆ, ಅದರ ಹಿಂದೆ ಉಪಸರ್ಗ ಇರುತ್ತೆ. ಒಂದು ಮೂಲ ಧಾತುವಿಗೆ ಒಂದು ಪ್ರತ್ಯಯ ಅನ್ನೋದು ಸೇರಿದಾಗ ಅದಕ್ಕೆ ಅರ್ಥ ವಿವರಣೆ ಸಿಗುತ್ತೆ. ಆ ರೀತಿಯ ಒಂದು ಧಾತುವಿಗೆ ಸಾವಿರಾರು ಪ್ರತ್ಯಯಗಳು ಸೇರಿ ಲಕ್ಷಾಂತರ ಶಬ್ದಗಳ ಉತ್ಪತ್ತಿ ಇದರಲ್ಲಾಗುತ್ತೆ. ಒಂದೊಂದು ಧಾತುವಿಗೂ ಆ ಪ್ರತ್ಯಯಕ್ಕನುಗುಣವಾಗಿ ಅನೇಕ ರೀತಿಯ ಅರ್ಥಗಳು. ಎಷ್ಟು ಶ್ರೀಮಂತ ಭಾಷೆ ಇದು! ಇಷ್ಟು ಶ್ರೀಮಂತ ಭಾಷೆ ಜಗತ್ತಿನಲ್ಲೇ ಇಲ್ಲ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಿಗೆ ಆಧಾರವೇ ಸಂಸ್ಕೃತ. ಇಷ್ಟೊಂದು ವೈಜ್ಞಾನಿಕ ಇದನ್ನು ತಿಳಿಸ್ತಾ, ಈ ಜ್ಞಾನ ಅರ್ಥ ಮಾಡ್ಕೋಬೇಕು ಅಂದರೆ ಈ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು. ಭಾಷೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಶಿಕ್ಷಣ, ಶಿಕ್ಷಾ, ವ್ಯಾಕರಣ, ನಿರುಕ್ತ ಮತ್ತು ಛಂದ ಇವುಗಳನ್ನು ಕಲಿಸಲೇಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಿಕ್ಷಣದಲ್ಲಿ, ಪಠ್ಯಕ್ರಮದಲ್ಲಿ ಸೇರಬೇಕಾಗಿರ್ತಕ್ಕಂಥ ವಿಷಯ ಇದು. ಭಾಷೆ ಇದು ಸಂವಹನಕ್ಕೆ ಒಂದು ಪ್ರಭಾವಿ ಮಾಧ್ಯಮ. ಇದು ಉಚ್ಚಾರಣೆ ಅತ್ಯಂತ ಶುದ್ಧ. ನಮ್ಮ ಭಾಷೆಯೇ ವೈಜ್ಞಾನಿಕ. ಕಂಠವ್ಯ, ಕಂಠದಿಂದ, ಅದಕ್ಕಿಂತ ಮೇಲ್ಗಡೆ ಚ ಚ ಝ ಝ ಯ, ಅದರಿಂದ ಟ ಠ ಡ ಢ ಣ, ಪ್ರತಿಯೊಂದು ವರ್ಗೀಯ ವ್ಯಂಜನಗಳು ಪ್ರಾರಂಭ ಆಗ್ತಕ್ಕಂಥ ಜಾಗಗಳು ನಿಶ್ಚಿತವಾಗಿದ್ದಾವೆ. ನಿಶ್ಚಿತ ಒತ್ತು ಕೊಡುವುದರಿಂದ ಮಾತ್ರ ನಿಶ್ಚಿತವಾದಂತಹ ಶಬ್ದ ಉತ್ಪತ್ತಿಯಾಗುತ್ತೆ. ಆ ಪದದ ಉತ್ಪತ್ತಿ ಆ ವೈಬ್ರೇಷನ್ನಿಂದ, ಕಂಪನದಿಂದ,
ಆ ಶಬ್ದದ ಉತ್ಪತ್ತಿ ಆಗುತ್ತೆ, ಅದಕ್ಕೊಂದು ಅರ್ಥ ಸಿಗುತ್ತೆ. ಎಂಥ ವೈಜ್ಞಾನಿಕವಾಗಿದೆ ಈ ಭಾಷೆ ಅನ್ನತಕ್ಕಂಥದ್ದು. ಪಾಠ್ಯಕ್ರಮದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಬೇಕು. ಇವತ್ತು ಭಾಷೆಗೆ ಮಹತ್ವವೇ ಇಲ್ಲದಂತೆ ಆಗಿರೋದ್ರಿಂದಲೇ ಸಂವೇದನೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಹೊರಗಡೆ ಬರತಕ್ಕಂತಹ ಶಿಕ್ಷಣ, ಔಪಚಾರಿಕ ಶಿಕ್ಷಣ ಮುಗಿಸಿ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಸಂವೇದನೆ ಇರದೇ ಇರೋದಕ್ಕೆ ಕಾರಣ ಈ ಭಾಷೆಯ ಬಗ್ಗೆ ಭಾವನೆಯೇ ಇಲ್ಲದೆ ಇರೋದು. ಭಾಷಾ ವಿಷಯದ ತರಗತಿಗಳಿಗೆ ವಿದ್ಯಾರ್ಥಿಗಳೇ ಕುಳಿತುಕೊಳ್ಳಲ್ಲ. ಪಾಠ್ಯಕ್ರಮದ ಮುಂದಿನ ಭಾಗ ಅಂತಂದರೆ ಯಾವ್ಯಾವ ರೀತಿಯ ಪಾಠ್ಯಕ್ರಮ ಬೇಕು. ಭಾರತೀಯ ಜ್ಞಾನ ಪರಂಪರೆ ಆಧಾರಿತ ಪಾಠ್ಯಕ್ರಮಗಳಿದ್ದಾಗ ಮಾತ್ರ ನಾವು ಈ ರೀತಿಯ ವಿದ್ಯಾರ್ಥಿಗಳನ್ನು, ಹೊರಬರುವ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಗುಣಗಳನ್ನು ನಾವು ಪಡ್ಕೊಳ್ಬೋದು. ಅದಕ್ಕಾಗಿ ಪಾಠ್ಯಕ್ರಮ ತುಂಬ ಮಹತ್ವದ್ದು. ಪಾಠ್ಯಕ್ರಮ ಅಂತಂದಾಗ ಅದರಲ್ಲಿ ಮೌಲ್ಯಾಂಕನವೂ ಬಂತು. ಮೌಲ್ಯಾಂಕನ ಇವತ್ತು ಪರೀಕ್ಷೆಯ ರೂಪದಲ್ಲಿ ನಡೀತಾ ಇದೆ, ನೆನಪಿನ ಶಕ್ತಿಯ ರೂಪದಲ್ಲಿ ನಡೀತಾ ಇದೆ, ಕೇವಲ 3 ಗಂಟೆಗಳಲ್ಲಿ ನಡೀತಾ ಇದೆ, ಆಂಶಿಕ ಪ್ರಯತ್ನ ನಡೀತಾ ಇದೆ, ಪಾರ್ಷಿಯಲ್ ಎಕ್ಸಾಮಿನೇಷನ್. ಇವತ್ತು ಪರೀಕ್ಷೆ ಅನ್ನೋದು ಭಯ ನಿರ್ಮಾಣ ಆಗೋದಕ್ಕೆ ಕಾರಣ ಆಗ್ಬಿಟ್ಟಿದೆ. ಪರೀಕ್ಷೆ ಅಂದ್ಕೂಡಲೇ ಭಯ. ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಪರೀಕ್ಷೆಗಿಂತ ಮುಂಚೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಕೆಲವರು ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಮ್ಮ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಆಗ್ತಾ ಇರತಕ್ಕಂತಹ ದೇಶಗಳ ಪೈಕಿ ಭಾರತವೂ ಒಂದು. ಪ್ರತಿ ದಿವಸ 27 ಜನ ಆತ್ಮಹತ್ಯೆ ನಮ್ಮ ದೇಶದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಯುವ ಜನತೆ, ಯುವಕರು ಮತ್ತು ಯುವತಿಯರು. 1 ಗಂಟೆಗೆ ಒಬ್ಬನಿಗಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಿರೋದು. ಕಳೆದ 5 ವರ್ಷಗಳಲ್ಲಿ 35,000ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದರೆ ಎಂಥ ಗಂಭೀರವಾದಂಥ ಸಮಸ್ಯೆ ಇದು. ಮೌಲ್ಯಾಂಕನ, ಭಾರತೀಯ ಚಿಂತನೆಯ ಆಧಾರದ ಮೌಲ್ಯಾಂಕನ ನಡೆಯದೇ ಇದ್ದರ ಪರಿಣಾಮ ನಾವು ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಯುವ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಕೇವಲ ಅಂಕಗಳ ಆಧಾರದ ಮೇಲೆ ಅವರನ್ನು ಗುರುತಿಸೋದರ ಕಾರಣದಿಂದಾಗಿ. ಮನುಷ್ಯನನ್ನು ಅಂಕಗಳಿಂದ ಗುರುತಿಸ್ತಾರೆ, ಅವನಲ್ಲಿ ಅದಮ್ಯವಾದಂಥ ಶಕ್ತಿ ಇದೆ, ಆ ಶಕ್ತಿ ಸಮಾಜಕ್ಕೆ ಉಪಯೋಗ ಆಗುವಂತೆ ಅವನನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಶಿಕ್ಷಣದ್ದು, ಶಿಕ್ಷಕರದ್ದು. ಅದಕ್ಕೋಸ್ಕರ ಮೌಲ್ಯಾಂಕನ ಬಹಳ ಮಹತ್ವದ್ದು. ಮೌಲ್ಯಾಂಕನದಲ್ಲಿ 2 ಭಾಗ. ಒಂದು ಸ್ವಂತ ಮೌಲ್ಯಾಂಕನ, ಸ್ವಂತದ ನಮ್ಮ ಇವ್ಯಾಲ್ಯುವೇಷನ್, ಸೆಲ್ಫ್ ಇವ್ಯಾಲ್ಯುವೇಷನ್ ಆಗಬೇಕು. 2ನೇದು ಎಕ್ಸಾಮಿನೇಷನ್ ಆಗಬೇಕು. ಇದೆರಡೂ ಆದಾಗ ಮನುಷ್ಯನ ನಿಜವಾದಂತಹ ಒಂದು ಅಸೆಸ್ಮೆಂಟ್ ಅಂತ ಆಗುತ್ತೆ. ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡೋದು ಹೇಗೆ? ಡಿ ವಿ ಜಿ ಅವರು ಇದಕ್ಕೆ ಒಂದು ಸುಂದರವಾದಂತಹ ಶಬ್ದವನ್ನು ಕೊಟ್ಟಿದ್ದಾರೆ, ಅಂತರೀಕ್ಷಣ ಅನ್ನತಕ್ಕಂಥ ಶಬ್ದವನ್ನು ಕೊಟ್ಟಿದ್ದಾರೆ. ಒಂದು ಅಸೆಸ್ಮೆಂಟ್ ಮೌಲ್ಯಾಂಕನದ ಮುಖ್ಯವಾದ ಒಂದು ಭಾಗ ಅಂತರೀಕ್ಷಣವಾದರೆ ಇನ್ನೊಂದು ಪರೀಕ್ಷಣ. ಅಂತರೀಕ್ಷಣ ಅನ್ನತ ಆದಾಗ ನಾನು ನಿನ್ನೆ ಹೇಗಿದ್ದೆ, ಇವತ್ತು ಹೇಗಿದ್ದೀನಿ, ಪ್ರತಿ ದಿವಸ ನಿರಂತರವಾಗಿ ನಡೀಬೇಕಾಗಿರ್ತಕ್ಕಂಥ ಮೌಲ್ಯಾಂಕನ ಇದು. ಇದನ್ನು ಬೇರೆಯವರು ಮಾಡೋಕ್ಕಾಗಲ್ಲ, ಇದನ್ನು ನನ್ನ ಮೌಲ್ಯಾಂಕನವನ್ನು, ನನ್ನ ಅಂತರೀಕ್ಷಣೆಯನ್ನು ನಾನೇ ಮಾಡ್ಕೋಬೇಕು. ನನಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಒಬ್ಬ ವಿದ್ಯಾರ್ಥಿಗೆ ಅನಿಸಿದ್ರೆ ಮಾಡಬೇಕಾಗಿರೋರು ತಾಯಿ ಮತ್ತು ತಂದೆ. ಯಾಕೆ ಅಂದರೆ ಆತ್ಮೀಯತೆ ಇರುತ್ತೆ, ಆತ್ಮೀಯತೆ ಇರುವವರಿಂದ ಮಾತ್ರ ಅಂತರೀಕ್ಷಣ ಸಾಧ್ಯ. ಸೆಲ್ಫ್ ಇವ್ಯಾಲ್ಯುವೇಷನ್ ಆಗಬೇಕು ಅಂತಾದರೆ ಆತ್ಮೀಯರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಅಂತರೀಕ್ಷಣ ಅನ್ನೋ ಸೆಲ್ಫ್ ಇವ್ಯಾಲ್ಯುವೇಷನ್ ಒಬ್ಬ ವಿದ್ಯಾರ್ಥಿದು ಮಾಡಬೇಕಾಗಿರೋದು ತಾಯಿ ತಂದೆ ಅಥವಾ ಶಿಕ್ಷಕ. ಆತ್ಮೀಯತೆಯ ಬಲದ ಆಧಾರದ ಮೇಲೇ ಆಗಬೇಕು, ಪ್ರತಿನಿತ್ಯ ಆಗಬೇಕು, ನಿರಂತರ ಆಗಬೇಕು. 2ನೇದು ಪರೀಕ್ಷಣ ಆಗಬೇಕು. ಪರೀಕ್ಷಣ ಹೊರಗಡೆಯವರಿಂದ ಆಗಬೇಕಾಗಿರೋದು ಇದು. ಆ ಪರೀಕ್ಷಣ ಅನ್ನತಕ್ಕಂಥದ್ದು ಸಂಸ್ಕಾರಗಳ ಪರೀಕ್ಷೆ, ಗುಣಗಳ ಪರೀಕ್ಷೆ, ದೃಷ್ಟಿಗಳ ಪರೀಕ್ಷೆ. ಇವನೇನು ಕಲ್ತಿದ್ದಾನೆ, ಏನ್ ಕಂಠಪಾಠ ಮಾಡಿದ್ದಾನೆ ಅಂತಲ್ಲ, ಅವನ ದೃಷ್ಟಿ ಹೇಗಿದೆ ನೋಡಿ. ದ್ರೋಣಾಚಾರ್ಯರು ಪರೀಕ್ಷೆ ಮಾಡುವಾಗ ಕರ್ಣ ಅವನು ಒಂದೇ ಬಾಣದಲ್ಲಿ ಮೀನಿನ 2 ಕಣ್ಣುಗಳನ್ನು ತೆಗೆದುಹಾಕಿದ. ಆದರೆ ಅವನ ದೃಷ್ಟಿ ಹೇಗಿತ್ತು? ಅವನ ದೃಷ್ಟಿ ಲೋಕೋಪಯೋಗಿ ಇರಲಿಲ್ಲ.
ಅಂದ್ರೆ ದೃಷ್ಟಿ ಕೇವಲ ಕುಶಲತೆಯಿಂದ ಅಳೆಯಕ್ಕಾಗಲ್ಲ, ದೃಷ್ಟಿಯನ್ನು ಅಳೆಯಬೇಕಾಗಿರುವುದು ಮೌಲ್ಯದಿಂದಲೂ ಕೂಡ. ನೀನು ನಿನಗೆ ಸಿಕ್ಕಿರುವ ಈ ಶಿಕ್ಷಣವನ್ನ ಯಾವುದಕ್ಕೆ ಉಪಯೋಗ ಮಾಡೋನಿದೆಯಾ? ಧರ್ಮ ಸಂಸ್ಥಾಪನೆಗೆ, ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ತೀಯಾ ಅಂದ್ರೆ ಮಾತ್ರ ನಿನ್ನ ದೃಷ್ಟಿ ಸರಿ ಇದೆ. ಆ ದೃಷ್ಟಿ ನಿನಗಿಲ್ಲದೆ ಇದ್ರೆ ನಿನ್ನ ಪರೀಕ್ಷಣೆಯೇ ನಿನ್ನ ಪರೀಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರೀಕ್ಷಣ ಅಂತೂ ದೂರವೇ ಉಳಿತು, ಪರೀಕ್ಷಣೆ ಆಗಕ್ಕೆ ಸಾಧ್ಯವೇ ಇಲ್ಲ. ದೃಷ್ಟಿ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ. ಭೋಗ ದೃಷ್ಟಿಯಲ್ಲ, ತ್ಯಾಗ ದೃಷ್ಟಿ ಇರಬೇಕು. ಸ್ವಂತಕ್ಕಾಗಿ ಬದುಕುವ ದೃಷ್ಟಿ ಇಲ್ಲ, ಅಲ್ಲ ಸಮಾಜಕ್ಕಾಗಿ, ಜಗತ್ತಿಗಾಗಿ, ಎಲ್ಲ ಪ್ರಾಣಿಗಳ ಎಲ್ಲ ಜೀವಿಗಳ ಸುಖಕ್ಕೋಸ್ಕರ ಬದುಕ್ತಕ್ಕಂಥ ದೃಷ್ಟಿ ಶಿಕ್ಷಣದಿಂದ ಪ್ರಾಪ್ತವಾಗಿದೆಯೇ ಇವನಿಗೆ ಅನ್ನುವ ದೃಷ್ಟಿ ಪರೀಕ್ಷೆ ಆಗಬೇಕು, ಗುಣಗಳ ಪರೀಕ್ಷೆ ಆಗಬೇಕು, ಸಂಸ್ಕಾರಗಳ ಪರೀಕ್ಷೆ ಆಗಬೇಕು, ಅದರ ಜೊತೆಗೆ ಜ್ಞಾನದ ಪರೀಕ್ಷೆ ಆಗಬೇಕು. ಏನು ವಿಷಯ ತಿಳ್ಕೊಂಡಿದ್ದಾನೆ ಅಂತ. ನಮ್ಮ ದೇಶದಲ್ಲಿ ಎಂಥೆಂಥ ಪರೀಕ್ಷೆಗಳು ನೋಡ್ರಿ, 35 ಮಾರ್ಕ್ಸ್ನಿಂದ ಪಾಸ್ ಆಗೋದು. ಇದು ಯಾವ ಕಾರಣಕ್ಕೂ ಯೋಗ್ಯವಾಗ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಇದು ಅವನ 65 ಅಂಕಗಳು ಅವನಿಗೆ ಬರೋದೇ ಇಲ್ಲ. ನಮ್ಮ ದೇಶದಲ್ಲಿ ಈ ಒಂದು ಪರೀಕ್ಷಣೆ ಅಲ್ಲವೇ ಇಲ್ಲ. 100ಕ್ಕೆ 100 ಅಂಕ ತೆಗೆದುಕೊಂಡ್ರೆ ಮಾತ್ರ ಅವನು ಉತ್ತೀರ್ಣ. ಈ ಸ್ಥಿತಿ ಬರಬೇಕು. ಶಲಾಕಾ ಪರೀಕ್ಷೆ ಅನ್ನತಕ್ಕಂಥದ್ದು ಇವತ್ತಿಗೂ ಗುರುಕುಲಗಳಲ್ಲಿ ಇದು ನಡೀತದೆ. ಅದಕ್ಕೆ ಪುಸ್ತಕದ ಯಾವುದೇ ಪುಟಕ್ಕೆ ಪುಸ್ತಕದಲ್ಲಿ ಆ ಒಂದು ಶಲಾಕೆಯನ್ನು ಕಡ್ಡಿಯನ್ನು ತೋರಿಸ್ತಾರೆ. ಯಾವ ಪುಟ ಇರುತ್ತೋ ಆ ಪುಟದಲ್ಲಿ ಅವ್ರಿಗೆ ಅವನು ಆ ಪುಟದಲ್ಲಿರ್ತಕ್ಕಂಥ ವಿಷಯದ ಕುರಿತಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹೀಗೆ ಗಂಟೆಗಳಗಟ್ಟಲೆ ಪ್ರಶ್ನೆ ನಡೆಯುತ್ತೆ. ಅವನು ಆ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ಅರಗಿಸ್ಕೋಬೇಕು. ಅದು ನಿಜವಾದಂಥ ಜ್ಞಾನ, ಅದು ನಿಜವಾದಂಥ ಪರೀಕ್ಷೆ. ಇದು ಈಗ ನಡೀಬೇಕಾಗಿರ್ತಕ್ಕಂಥ ಪರೀಕ್ಷೆಯ ರೀತಿ. ಪರೀಕ್ಷಾ ಭಯದಿಂದಲೂ ಎಲ್ಲರನ್ನೂ ಮುಕ್ತ ಮಾಡ್ತಕ್ಕಂಥ ರೀತಿ ಇದು. ಜಾಯ್ಫುಲ್ ಎಜುಕೇಷನ್, ಪರೀಕ್ಷೆ ನಡೀತಾ ಇದೆ ಅನ್ನತಕ್ಕಂಥದ್ದೇ ವಿದ್ಯಾರ್ಥಿಗೆ ಗೊತ್ತಾಗಬಾರ್ದು. ಆ ರೀತಿಯ ಪರೀಕ್ಷಾ ವಿಧಾನಗಳು ಇವತ್ತು ನಮ್ಮ ಕಡೆಯಿಂದ, ಭಾರತೀಯ ಶಿಕ್ಷಣ ಮಂಡಲದ ವತಿಯಿಂದ ಅನೇಕ ಕಡೆ ನಾವು ಪ್ರಯೋಗಗಳನ್ನು ಮಾಡಿದ್ದೀವಿ. ಅದನ್ನು ಇವತ್ತು ಅದನ್ನು ಅಳವಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಪರೀಕ್ಷಾ ಭಯದಿಂದ ಒಬ್ಬ ವಿದ್ಯಾರ್ಥಿ ಮುಕ್ತನಾದಾಗ, ಜ್ಞಾನಾಕಾಂಕ್ಷೆಯಿಂದ, ಜ್ಞಾನದ ತೃಷೆಯಿಂದ ಅವನು ಅಧ್ಯಯನವನ್ನು ಪ್ರಾರಂಭ ಮಾಡಿದಾಗ ಆನಂದ ಅನ್ನೋದೊಂದು ಸಿಗುತ್ತೆ. ಹಿ ವಿಲ್ ಫೀಲ್ ದ ಸೆನ್ಸ್ ಆಫ್ ಬ್ಲಿಸ್ ವಿತ್ ಗೆಟಿಂಗ್ ದ ನಾಲೆಡ್ಜ್. ಜ್ಞಾನವನ್ನು ಗಳಿಸಿದಾಗ ಆ ಆನಂದ ಸಿಗುತ್ತೆ. ಆ ಆನಂದಕ್ಕಾಗಿ ಕಲಿಬೇಕು, ನೌಕರಿಗೋಸ್ಕರ ಅಲ್ಲ, ನೌಕರಿಗಾಗಿ ಅನ್ನತಕ್ಕಂಥದ್ದು ಬ್ರಿಟಿಷರು ಮಾಡಿದಂಥ ಒಂದು ಶಿಕ್ಷಣ ಇದು. ಅವರಿಗೆ ಬೇಕಾಗಿರ್ತಕ್ಕಂಥ ನೌಕರರನ್ನು ತಯಾರು ಮಾಡ್ಕೋಬೇಕಾಗಿತ್ತು, ಅದಕ್ಕಾಗಿ ಇದನ್ನು ಮಾಡಿದರು. ಇದನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇದನ್ನು ತೊಲಗಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಈ ಮೂಲ್ಯಾಂಕನದ ಕಾರಣದಿಂದ ವಿದ್ಯಾರ್ಥಿಗಳು ಔಪಚಾರಿಕ ಶಿಕ್ಷಣವನ್ನು ಮುಗಿಸಿ ಹೊರಗೆ ಬರ್ತಕ್ಕಂಥವರು ಅವರು ವಿದ್ವತ್ತ, ಗುಣವತ್ತ, ನೀತಿಮತ್ತ, ಶಾಸನ ಕ್ಷಮತ ಮತ್ತು ಸಾತ್ವಿಕತ, ಈ 5 ಗುಣಗಳಿಂದ ಆಭೂಷಿತರಾದಂತಹ ಶ್ರೇಷ್ಠ ಜನಾಂಗವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಈ ಥರದ ಪ್ರಯೋಗಗಳು ಅನೇಕ ಕಡೆ ನಡೀತಾ ಇದೆ. ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ. ಅಹಮದಾಬಾದ್ನಲ್ಲಿ ಶಿಕ್ಷಣ ಅನ್ನೋದು ಮಾರಾಟದ ವಸ್ತು ಅಲ್ಲ. ನಮ್ಮ ದೇಶದಲ್ಲಿ ಶಿಕ್ಷಣ ಮಾರಾಟ ಆಗ್ತಿರಲಿಲ್ಲ, ಇದು ಉಚಿತವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಇದೊಂದು ವ್ಯಾಪಾರದ ಒಂದು ವಿಷಯವಾಗಿಬಿಟ್ಟಿದೆ, ವ್ಯಾಪಾರದ ಒಂದು ವಸ್ತು ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಪ್ರಯೋಗದ ರೂಪದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. 4 ವರ್ಷ ಆಯಿತು. ಒಂದಿದ್ದಂತಹ ಶಾಲೆ ಇವತ್ತು 12 ಶಾಲೆಗಳಾಗಿ ಪರಿವರ್ತನೆ ಆಗಿದೆ, ಜಾಸ್ತಿ ಆಗಿದ್ದಾವೆ ಶಾಲೆ. ಭಾರತೀಯ ಶಿಕ್ಷಣ ಮಂಡಲ ಶುರು ಮಾಡಲ್ಲ, ಯಾವುದೇ ಸಂಸ್ಥೆಯನ್ನು ಭಾರತೀಯ ಶಿಕ್ಷಣ ಮಂಡಲ ನಡೆಸಲ್ಲ. ಬದಲಾಗಿ ಶಿಕ್ಷಣ ಹೇಗಿರಬೇಕು ಅನ್ನುವುದಕ್ಕಾಗಿ ಆ ಸಂಸ್ಥೆಯವರಿಗೆ ಮಾರ್ಗದರ್ಶನವನ್ನು ನಾವು ಮಾಡ್ತೀವಿ, ಅವರ ಜೊತೆ ಕೂತ್ಕೊಂಡು ಸ್ವಾಧ್ಯಾಯವನ್ನು ಮಾಡ್ತೀವಿ. ಹೀಗೆ ಅಹಮದಾಬಾದ್ನಲ್ಲಿ ನಡೆದಿರತಕ್ಕಂತಹ ಗುರುಕುಲ ಇರ್ಬೋದು ಮತ್ತು ಈ ಲೌಕಿಕ ಶಿಕ್ಷಣದ ಕುರಿತಾದಂತಹ ಆಧುನಿಕ ಶಿಕ್ಷಣದ ಶಾಲೆಗಳು ನಾವೇನು ಪ್ರಾರಂಭ ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದೀವಿ, ಅದರಲ್ಲಿ ಕ್ಲಾಸ್ ರೂಮೇ ಇಲ್ಲ, ಅದರಲ್ಲಿ ಬ್ಲ್ಯಾಕ್ ಬೋರ್ಡೇ ಇಲ್ಲ, ಅದರಲ್ಲಿ ಶಿಕ್ಷಕರಿಗೆ ಸಂಬಳವೂ ಇಲ್ಲ, ನಿಯಮಿತವಾದಂಥ ಸಂಬಳವೂ ಇಲ್ಲ, ವಿದ್ಯಾರ್ಥಿಗಳಿಗೆ ಶುಲ್ಕವೂ ಇಲ್ಲ. ಆದರೆ ಅಲ್ಲಿ ಪ್ರವೇಶ ಸಿಗುವುದು ಬಹಳ ಕಷ್ಟ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. 4 ವರ್ಷಗಳ ಹಿಂದೆ ಒಂದಿದ್ದ ಶಾಲೆ ಇವತ್ತು 12 ಶಾಲೆಗಳಾಗಿ ಅದು ವೃದ್ಧಿಯನ್ನು ಹೊಂದಿದೆ. ಗುರುಕುಲಗಳ ಮೂಲಕ ಈ ಪ್ರಯೋಗಗಳನ್ನು ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ.
ನೇಪಾಳದಲ್ಲೂ ಒಳ್ಳೊಳ್ಳೆ ಪ್ರಯೋಗಗಳು ಶುರುವಾಗಿದೆ. ಈ ಶಿಕ್ಷಣ ಪದ್ಧತಿ, ಈ ಪಾಠ್ಯಕ್ರಮ, ಈ ಶಿಕ್ಷಣದ ನೀತಿ, ಇದೆಲ್ಲದರಲ್ಲೂ ಬದಲಾವಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಾರತೀಯ ಶಿಕ್ಷಣ ಮಂಡಲದ ಶೈಕ್ಷಿಕ ಪ್ರಕೋಷ್ಠದ ವತಿಯಿಂದ ಪಾಠ್ಯಕ್ರಮವನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸವನ್ನು ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅನ್ನೋದನ್ನು ನಾನು ಅತ್ಯಂತ ಅಭಿಮಾನದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 43 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಬೋರ್ಡ್ ಆಫ್ ಸ್ಟಡೀಸನ್ನು ಮಾಡಿದ್ದೀವಿ. ಈಗ ಉದ್ಯಮಶೀಲತೆ ಎಂಟರ್ಪ್ರಿನರ್ಶಿಪ್, ಸಮಾಜ ಕಾರ್ಯ ಸೋಷಿಯಲ್ ವರ್ಕ್, ಸಮಾಜಶಾಸ್ತ್ರ ಸೋಷಿಯಾಲಜಿ, ಮನೋವಿಜ್ಞಾನ ಸೈಕಾಲಜಿ, ಶಿಕ್ಷಣ ಶಾಸ್ತ್ರ ಎಜುಕೇಷನ್, ಪ್ರಬಂಧನ ಶಾಸ್ತ್ರ ಮ್ಯಾನೇಜ್ಮೆಂಟ್, ಇಷ್ಟು ವಿಷಯಗಳಿಗೆ ಕುರಿತಂತೆ ಪಠ್ಯವನ್ನು ನಾವು ತಯಾರು ಮಾಡಿದ್ದೀವಿ. 11 ವಿಶ್ವವಿದ್ಯಾನಿಲಯಗಳವರು ಇದನ್ನು ಸ್ವೀಕಾರ ಮಾಡಿ ಅದನ್ನು ಕಲಿಸೋಕೆ ಶುರು ಮಾಡಿದ್ದಾರೆ. ನೀತಿ ಸರ್ಕಾರದ ವತಿಯಿಂದ ಯಾವಾಗ ಸ್ವೀಕಾರವಾಗಿ ಯೋಜನೆಗಳು ಯಾವಾಗ ಅದು ಯೋಜನಾ ರೂಪವನ್ನು ಪಡೆದು ಯಾವಾಗ ಬರುತ್ತೋ ಅದು ಒಂದು ಭಾಗ. ಆದರೆ ವಿಶ್ವವಿದ್ಯಾಲಯಗಳಿಗೆ ಇರತಕ್ಕಂತಹ ಸ್ವಾಯತ್ತತೆಯನ್ನು ಉಪಯೋಗ ಮಾಡಿಕೊಂಡು ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರಿಸರ್ಚ್ ಕ್ವಾಲಿಟಿ ಇಂಪ್ರೂವ್ ಮಾಡದೇ ಇದ್ದರೆ, ಸಂಶೋಧನೆಯ ಗುಣಮಟ್ಟವನ್ನು, ಸಂಶೋಧನೆಯ ಉದ್ದೇಶವನ್ನು, ಸಂಶೋಧನೆಯ ಪದ್ಧತಿಯನ್ನು, ಅದನ್ನು ಭಾರತೀಯಕರಣಗೊಳಿಸ್ತಕ್ಕಂಥ ಭಾರತೀಯ ಜ್ಞಾನ ಪರಂಪರೆಯ ವಿಷಯವಾಗಿ ಸಂಶೋಧನೆ ನಡೀಬೇಕು, ಭಾರತೀಯ ಪದ್ಧತಿಯ ಪ್ರಕಾರ ಸಂಶೋಧನೆ ನಡೀಬೇಕು, ಭಾರತದ ಹಿತಕ್ಕೋಸ್ಕರ ಸಂಶೋಧನೆ ನಡೀಬೇಕು ಅನ್ನುವ ವಿಷಯವನ್ನು ಮುಂದಿಟ್ಕೊಂಡು ಯೂನಿವರ್ಸಿಟಿಗಳಲ್ಲಿ ನಾವು ಕಾರ್ಯಶಾಲೆಗಳನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈವರೆಗೆ 75 ಯೂನಿವರ್ಸಿಟಿಗಳಲ್ಲಿ 4 IITಗಳನ್ನು ಸೇರಿಸಿಕೊಂಡಂತೆ 75 ವಿಶ್ವವಿದ್ಯಾಲಯಗಳು ನಮ್ಮ ಜೊತೆಗೆ ಸಂಶೋಧನೆಯ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ, ಪಾಠ್ಯಕ್ರಮವನ್ನು ಭಾರತೀಯಕರಣಗೊಳಿಸೋದಕ್ಕೋಸ್ಕರ ನಮ್ಮ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾವೆ. ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯ ಇವತ್ತು ನಡೆಯೋದಕ್ಕೆ ಪ್ರಾರಂಭ ಆಗಿದೆ. ಈ ಶಿಕ್ಷಣದ ಯಾತ್ರೆ 5 ಮುಖಗಳಲ್ಲಿ ನಡೀಬೇಕು. ನಾನು ಇಷ್ಟನ್ನು ಹೇಳಿ ನಾನದನ್ನು ಮುಕ್ತಾಯ ಮಾಡ್ತೀನಿ. ಅಧಿಶೀಲ ಶಿಕ್ಷಣ, ಅಧಿಚಿತ್ತ ಶಿಕ್ಷಣ, ಅಧಿಪ್ರಜ್ಞಾ ಶಿಕ್ಷಣ, ಅಧಿಪ್ರತಿಭಾ ಶಿಕ್ಷಣ, ಅಧಿವಿದ್ಯಾ ಶಿಕ್ಷಣ. ಅಂದರೆ ಅಧಿಶೀಲ ಅಂತಂದಾಗ ಅಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ವಿಕಾಸ, ಮನೋ ಬುದ್ಧಿ ಅಹಂಕಾರ ಚಿತ್ತ, ಈ 4 ವಿಕಾಸಕ್ಕೋಸ್ಕರ ಅಧಿಶೀಲ ಶಿಕ್ಷಣ. ಅಂದರೆ 8ನೇ ವಯಸ್ಸಿನವರೆಗೆ, 8ನೇ ವಯಸ್ಸಿನಿಂದ 16, 17, 18ನೇ ವಯಸ್ಸಿನವರೆಗೆ ಅಧಿಚಿತ್ತ ಶಿಕ್ಷಣ. ಇದರಲ್ಲಿ ಗಣಕೀಕರಣ, ಪ್ರಮಾಣೀಕರಣ, ಅಭಿವ್ಯಕ್ತೀಕರಣ, ಕಾರಣೀಕರಣ ಇದಕ್ಕೆ ಹೆಚ್ಚು ಮಹತ್ವ. ಅಂದರೆ ಕಂಪ್ಯೂಟಿಂಗ್ ಅಂದರೆ ಎಣಿಕೆ, ಜೀವನದ ಲೆಕ್ಕಾಚಾರ, ಪ್ರೂವಿಂಗ್ ಅಂಡ್ ಪ್ರೋಬಿಂಗ್ ಪ್ರಾಥಮಿಕ ಶಾಲೆಯ ಹಂತದಲ್ಲಿ, ಅಭಿವ್ಯಕ್ತೀಕರಣ ಕಮ್ಯುನಿಕೇಟಿಂಗ್ ಅಂಡ್ ಎಕ್ಸ್ಪ್ರೆಷನ್, ಕಾರಣೀಕರಣ ರೀಸನಿಂಗ್ ಅಂಡ್ ಸೈಂಟಿಫಿಕ್ ಅಪ್ರೋಚ್. ಇದು 18ನೇ ವಯಸ್ಸಿನೊಳಗೆ ಬಂದ್ಬಿಡಬೇಕು. ಇದಕ್ಕೆ ಅಧಿಚಿತ್ತ ಶಿಕ್ಷಣ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಅಧಿಪ್ರಜ್ಞಾ ಅಂದಾಗ ಮಹಾವಿದ್ಯಾಲಯ ಅಂದರೆ ಡಿಗ್ರಿ ಮತ್ತು PG ಈ ಹಂತಕ್ಕೆ ಒಬ್ಬ ವಿದ್ಯಾರ್ಥಿ ಬಂದಾಗ ಚಿಂತನ ಶಕ್ತಿ ಮತ್ತು ವಿವೇಕ ಶಕ್ತಿ ಇವೆರಡೂ ಅವನಲ್ಲಿ ಬೆಳೀಬೇಕು. ಸ್ನಾತಕ ಮತ್ತು ಪರಾಸ್ನಾತಕ ಸ್ಥಿತಿಗೆ ಅವನು ಬಂದಾಗ, ಹಾಗೆ ಬಂದಾಗ ಅವನು ಬರೆಯುವುದು, ಸ್ವಚಿಂತನೆಯ ಮೂಲಕ ಬರೆಯುವುದನ್ನು ಪ್ರಾರಂಭ ಮಾಡಬೇಕು. ಅಧ್ಯಯನಶೀಲತೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಪ್ರಶ್ನೆಯನ್ನು ಮಾಡುವ ಪ್ರವೃತ್ತಿ ಮತ್ತು ಅದರ ಮೂಲಕ ಪ್ರತಿಯೊಂದಕ್ಕೂ ಉತ್ತರವನ್ನು ಕಂಡುಕೊಂಡು ತನ್ನ ಜ್ಞಾನ ತೃಷೆಯನ್ನು ನೀಗಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಆತ ಬೆಳೆಸ್ಕೊಳ್ಬೇಕು. ಇದೆಲ್ಲವನ್ನು ಮಾಡಬೇಕಾದ್ರೆ ಶಿಕ್ಷಕರ ಸಾಂಗತ್ಯದಲ್ಲಿರಬೇಕು, ಅವರ ಸಾನ್ನಿಧ್ಯದಲ್ಲೇ ಹೆಚ್ಚು ಕಾಲ ಕಳೀಬೇಕು. ಆವಾಗ ಈ ರೀತಿಯ ಎಲ್ಲ ವಿವೇಕ ಶಕ್ತಿ, ಸರಿ ಯಾವುದು ತಪ್ಪು ಯಾವುದು, ಮತ್ತು ಇಷ್ಟು ಮಾತ್ರ ನಿರ್ಧಾರ ಮಾಡೋದಲ್ಲ, ಸರಿಯಾವುದು ತಪ್ಪ್ಯಾವುದು ಅಂತ ನಿಶ್ಚಯ ಮಾಡತಕ್ಕಂಥ ಸಾಮರ್ಥ್ಯ ಮತ್ತು ಸರಿದಾರಿಯಲ್ಲೇ ನಡೀತಕ್ಕಂಥ ಒಂದು ದೃಢ ಚಿತ್ತ, ಇದು ಈ ಒಂದು ಅವಸ್ಥೆಯಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಯಾತ್ರೆಯ ಬಹುಮುಖ್ಯವಾದಂತಹ ಭಾಗ ಅಧಿಪ್ರಜ್ಞಾ. ಅಧಿಪ್ರತಿಭಾ ಅಂತಂದಾಗ
ಅವನು ಸ್ವತಃ ಗ್ರಂಥಗಳ ಲೇಖಕನಾಗುವ ಹಂತಕ್ಕೆ ತಲುಪಬೇಕು. ಗ್ರಂಥ ರಚನೆಗಳನ್ನು ಪ್ರಾರಂಭ ಮಾಡಬೇಕು, ಲೇಖನಗಳನ್ನು ಬರೀಬೇಕು, ಸಮಾಜವನ್ನು ತನ್ನ ಲೇಖನಗಳ ಮೂಲಕ ಗ್ರಂಥಗಳ ಮೂಲಕ ಸರಿ ದಿಶೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸ್ಥಿತಿಗೆ ಅವನು ತಲುಪಬೇಕು. ಅಲ್ಲಿಂದ ಅವನು ಶೋಧ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಬೇಕು, ಸಂಶೋಧನೆಯನ್ನು ಮುಂದುವರಿಸಬೇಕು, ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ, ಸಮಾಜದ ಹಿತದಲ್ಲಿರ್ತಕ್ಕಂಥ, ಮನುಷ್ಯ ವಿಕಾಸಕ್ಕೆ ಕಾರಣವಾಗ್ತಕ್ಕಂಥ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥ ಒಂದು ಸಂಶೋಧನೆಯನ್ನು ಅವನು ಮಾಡಬೇಕು. ಕೊನೆಯದು ಅಧಿವಿದ್ಯ. ಇದರಲ್ಲಿ ಅವನು ಜೀವನದಲ್ಲಿ ತಾನು ಕಂಡುಕೊಂಡಿರ್ತಕ್ಕಂಥ ಎಲ್ಲ ಈ ಒಂದು ವಿಚಾರಗಳನ್ನು ಆಚರಣೆಯಲ್ಲಿ ತರುವುದು ಮತ್ತು ಅದನ್ನು ಪ್ರಚಾರಣ ಮಾಡುವುದು, ಸ್ವಂತ ಜೀವನದ ಉದಾಹರಣೆಯ ಮೂಲಕ ಸಮಾಜದಲ್ಲಿ ತನ್ನಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಕಾರ್ಯಕ್ಕೆ ಅವನು ಉದ್ಯುಕ್ತನಾಗಬೇಕು. ತನ್ನ ಸ್ವಂತ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಸಮಾಜ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ತಕ್ಕಂತಹ ಒಂದು ಹಂತಕ್ಕೆ ಅವನು ತಲುಪಬೇಕು. ಇದನ್ನೇ ಋಷಿಯಾಗುವುದು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಉಪಾಧ್ಯಾಯ ಶಿಕ್ಷಕನಾಗಿ ಮೇಲಕ್ಕೆ ಏರಬೇಕು, ಅಲ್ಲಿಂದ ಗುರುವಾಗಿ ಮೇಲಕ್ಕೆ ಏರಬೇಕು, ಅಲ್ಲಿಂದ ಆಚಾರ್ಯನಾಗಬೇಕು, ಅಲ್ಲಿಂದ ಅವನು ಋಷಿ ಹಂತವನ್ನು ತಲುಪಬೇಕು. ಶಿಕ್ಷಣದಲ್ಲಿ ಬದಲಾವಣೆ ತರಬೇಕಾದರೆ ಶಿಕ್ಷಕರಲ್ಲೂ ಈ ಗುಣಮಟ್ಟ ಹೆಚ್ಚಾಗುವುದು ಅತ್ಯಂತ ಅವಶ್ಯಕತೆ ಇದೆ. ಭಾರತೀಯ ಶಿಕ್ಷಣ ಮಂಡಲ ಈ ರೀತಿಯ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವುದರ ಮುಖಾಂತರ ಇಕ್ವಿಪ್ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಗುಣವತ್ತಾ ಸುಧಾರ್ ಅನ್ನುವುದರ ಮೂಲಕ ಶಿಕ್ಷಕರ ಗುಣಮಟ್ಟವನ್ನು, ಶಿಕ್ಷಕರ ಜೀವಿತದ ಉದ್ದೇಶ ಹೇಗಿರಬೇಕು, ಆ ಜೀವಿತಕ್ಕೆ ತಕ್ಕಂತೆ ಹೇಗೆ ಬೆಂಕಿ ಮೇಲಕ್ಕೆ ಹೋಗುತ್ತೋ, ನೀರು ಕೆಳಗೆ ಇಳಿಜಾರಿನಲ್ಲೇ ಹರಿದು ತನ್ನ ಉದ್ದೇಶವಾದ ಸಮುದ್ರವನ್ನು ಸೇರುತ್ತೋ, ಹಾಗೆ ಶಿಕ್ಷಕ ಮನುಷ್ಯ ತನ್ನನ್ನು ಊರ್ಧ್ವಮುಖಿಯನ್ನಾಗಿಯೇ ಬೆಳೆಸ್ಕೊಳ್ಬೇಕು, ಶ್ರೇಷ್ಠನನ್ನಾಗಿಯೇ ಮಾಡಿಕೊಳ್ಬೇಕು, ಪರಮಾತ್ಮನನ್ನು ಸೇರುವುದರ ಕಡೆಗೆಯೇ ತನ್ನ ದಾರಿಯನ್ನು ಹುಡುಕಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರೇರಣೆಯನ್ನು ಕೊಡುವುದು ಒಬ್ಬ ಗುರು, ಒಬ್ಬ ಶಿಕ್ಷಕ. ಹಾಗೆ ಇವತ್ತು ಪಗಾರಕ್ಕಾಗಿ ಕೆಲಸ ಮಾಡ್ತಕ್ಕಂಥ, ಸಂಬಳಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕನನ್ನು ಋಷಿಯಾಗುವ ಮಟ್ಟಕ್ಕೆ ನಿಧಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇದೊಂದು ಊರ್ಧ್ವಮುಖಿ ಯಾತ್ರೆ. ಈ ಯಾತ್ರೆಯನ್ನು ಸಫಲವಾಗಿ ಶಿಕ್ಷಕರು ಮಾಡುವಂತಾಗಬೇಕು ಅನ್ನುವ ದೃಷ್ಟಿಯಿಂದಲೂ ಭಾರತೀಯ ಶಿಕ್ಷಣ ಮಂಡಲ ತನ್ನ ಕಾರ್ಯ ಯೋಜನೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ. ಈ ಎಲ್ಲ ಪ್ರಯತ್ನಗಳ ಮೂಲಕ ಬರುವ ದಿನಗಳಲ್ಲಿ ಶಿಕ್ಷಣದಲ್ಲಿ ಪರಿವರ್ತನೆಯನ್ನು ತರಬೇಕು. ಇವತ್ತೇನು ಶಿಕ್ಷಣ ನೀತಿ ಅನ್ನತಕ್ಕಂಥದ್ದು ಬರ್ತಾ ಇದೆಯೋ, ಇದರಲ್ಲಿ ಪ್ರತಿಶತ 60-70% ನೀತಿಗಳು ಭಾರತೀಯ ಶಿಕ್ಷಣ ಮಂಡಲದ ಚಿಂತನೆ ಮತ್ತು ಭಾರತದ ಮುಖ್ಯವಾಗಿ ಭಾರತದ ಚಿಂತನೆಗೆ ಅನುಗುಣವಾಗಿರ್ತಕ್ಕಂತಹ ಒಂದು ಚಿಂತನೆಗೆ ಅನುಗುಣವಾಗಿ ಶಿಕ್ಷಣದ ರೀತಿ ರೂಪುಗೊಂಡಿದೆ. ಇದು ನಿಶ್ಚಿತವಾಗಿಯೂ ಇದು ಭಾರತದ ದಿಶೆಯನ್ನು, ಭಾರತದ ಮೊಗ್ಗುಲನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಬಲ ನೀತಿಯಾಗಿ ಇದು ರೂಪುಗೊಳ್ಳೋದಿದೆ. ಶಿಕ್ಷಣದ ನೀತಿ ರೂಪುಗೊಳ್ಳೋದು ಇದು ನಿಧಾನಕ್ಕೆ ಪರಿಣಾಮ, ಪೀಳಿಗೆ ಪೀಳಿಗೆಗಳ ನಂತರ 20 ವರ್ಷ, ಒಂದು ಪೀಳಿಗೆ, ಎರಡನೇ ಪೀಳಿಗೆ ಆದ ಮೇಲೆ ನಮ್ಮ ದೇಶದಲ್ಲಿ ಆ ಒಂದು ಬದಲಾವಣೆ ಕಾಣೋದಕ್ಕೆ ಶುರುವಾಗುತ್ತೆ. ಬದಲಾವಣೆ ಈಗ ಪ್ರಾರಂಭ ಆಗಿದೆ. ಈಗ ಭಾರತ ವಿಶ್ವಗುರು ಆಗುವುದರ ಕಡೆಗೆ ದೃಢವಾದ ಹೆಜ್ಜೆಗಳನ್ನು ಇಡೋದಕ್ಕೆ ಶುರುವಾಗಿಬಿಟ್ಟಿದೆ. ಜಗತ್ತು ಇವತ್ತು ಭಾರತಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದೆ. ನಾನು ಆಗಲೇ ಹೇಳಿದೆ, ಇದು ಕೇವಲ ಭಾರತೀಯ ಶಿಕ್ಷಣ ಮಂಡಲದ ಕೆಲಸ ಅಲ್ಲ, ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಶಿಕ್ಷಣ ಪ್ರೇಮಿಯೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರೋದಕ್ಕೋಸ್ಕರ ತಾನಿರುವ ಜಾಗದಲ್ಲಿ ತನಗಿರುವ ತಿಳುವಳಿಕೆಯ ಆಧಾರದ ಮೇಲೆ ತನಗಿರುವ ಜ್ಞಾನದಷ್ಟು ಆತ ತನ್ನ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಅದರ ಪರಿಣಾಮವಾಗಿ ಖಂಡಿತವಾಗಿಯೂ ನಾವು ಭಾರತ ವಿಶ್ವಗುರು ಆಗುವುದನ್ನು ನಮ್ಮ ಜೀವಿತದ ಅವಧಿಯಲ್ಲೇ ನಾವು ನೋಡ್ತೀವಿ ಅನ್ನತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ. ಈಗ ಯಾರಾದರೂ ಪ್ರಶ್ನೆಯನ್ನು ಕೇಳಬಹುದು. ಟಿವಿ ಕಟ್ಟಿಮನಿಯವರು ಒಂದು ಪ್ರಶ್ನೆಯನ್ನು ಕೇಳಿದರೆ, ಹಿಂದಿನ ಹಾಗೆ ವಿದ್ಯಾರ್ಥಿಗಳ ಸಮಗ್ರ ಕಲ್ಯಾಣಕ್ಕಾಗಿ ದುಡಿಯುವ ಗುರುಗಳನ್ನು ನಿರ್ಮಾಣ ಮಾಡುವುದು ಹೇಗೆ ಅಂತ ಅವ್ರದ್ದು ಪ್ರಶ್ನೆ ಇದೆ.
ಅದಕ್ಕೆ ನಾನು ಆಗಲೇ ನನ್ನ ವಕ್ತವ್ಯದಲ್ಲಿ ಉತ್ತರವನ್ನು ನಾನು ಹೇಳಿದೆ. ಯಾವಾಗ ಶಿಕ್ಷಣ ಅಂದರೆ ಏನು ಅನ್ನತಕ್ಕಂಥದ್ದು ದೃಷ್ಟಿ ಪರಿವರ್ತನೆ ಆಗುತ್ತೋ ಆಗ ಖಂಡಿತವಾಗಿಯೂ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಿ ತನ್ನ ಚಿಂತನೆಯನ್ನು ವ್ಯವಹಾರವನ್ನು ಮಾಡ್ತಾನೆ. ಯಾವಾಗ ಮನುಷ್ಯನ ದೃಷ್ಟಿ ದೊಡ್ಡದಾಗುತ್ತೋ, ಒಂದು ಸಮಷ್ಟಿಗೋಸ್ಕರ ನಾನು ಬದುಕಬೇಕು ಅಂತ ಅನಿಸುತ್ತೋ, ಆವಾಗ ಅವನು ಖಂಡಿತವಾಗಿಯೂ ಬಹಳ ದೊಡ್ಡದಾದಂಥ ತ್ಯಾಗಗಳನ್ನು ಮಾಡ್ತಾನೆ. ನಾನು ಅಹಮದಾಬಾದಿನ ಶಾಲೆಯ ಕುರಿತಾಗಿ ನಾನು ಹೇಳಿದೆ, ಅಲ್ಲಿನ ಶಿಕ್ಷಕರು ಸಂಬಳನೇ ತೆಗೆದುಕೊಳ್ಳಲ್ಲ ರೀ. ತುಂಬ ಸುಶಿಕ್ಷಿತರು, ತುಂಬ ವಿದ್ಯಾವಂತರು, ತುಂಬ ಓದಿರೋರು, ತುಂಬ ಬುದ್ಧಿವಂತರು, ಆದರೆ ಅವರು ಸಂಬಳ ತೆಗೆದುಕೊಳ್ಳಲ್ಲ. ವರ್ಷಕ್ಕೊಂದು ಸರಿ ಶಾಲೆಯ ಪಾಲಕರು ಬಂದು ಗುರುದಕ್ಷಿಣೆ ಅಂತ ಹಾಕ್ತಾರೆ. ಗುರುದಕ್ಷಿಣೆ ಎಷ್ಟು ಹಾಕ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅಲ್ಲಿನ ಶಿಕ್ಷಕರ ಪೈಕಿ ಒಬ್ಬರು, ಪಾಲಕರ ಪೈಕಿ ಒಬ್ಬರು, ಮತ್ತು ಆ ಶಾಲೆಯನ್ನು ನಡೆಸ್ತಿರ್ತಕ್ಕಂತಹ ಮ್ಯಾನೇಜ್ಮೆಂಟ್ ಪೈಕಿ ಒಬ್ಬರು ಒಟ್ಟಿಗೆ ಕೂತ್ಕೋತಾರೆ, ಆ ಗುರುದಕ್ಷಿಣೆಯ ದುಡ್ಡನ್ನು ಎಣಿಸ್ತಾರೆ. ಆ ದುಡ್ಡನ್ನು ಯಾರೂ ತಗೊಳ್ಳಲ್ಲ, ಶಿಕ್ಷಕರಿಗೆ ಮಾತ್ರ ಹಂಚಿಬಿಡ್ತಾರೆ. ಶಿಕ್ಷಕರಿಗೆ ವರ್ಷಕ್ಕೊಂದ್ಸರಿ ಗುರುದಕ್ಷಿಣೆಯ ಹಣವನ್ನು ಹಂಚ್ತಾರೆ. ಕೆಲವರು ತೆಗೆದುಕೊಳ್ತಾರೆ, ಕೆಲವರು ತೆಗೆದುಕೊಳ್ಳೋದೇ ಇಲ್ಲ. ಇದನ್ನು ಶಾಲೆಯ ಖರ್ಚಿಗೆ, ಕನಿಷ್ಠತಮ ಖರ್ಚುಗಳಿಗೆ ಬಳಸಿ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯನಲ್ಲಿ ನಾನು ಮನುಷ್ಯ ನಿರ್ಮಾಣದ ಪವಿತ್ರವಾದಂತಹ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಅಂದಾಗ ಅವನಲ್ಲಿ ಉದಾತ್ತ ಚಿಂತನೆಗಳು ಬರುತ್ತೆ, ಬಹಳ ದೊಡ್ಡ ದೊಡ್ಡದಾದಂಥ ತ್ಯಾಗವನ್ನು ಮಾಡಲಿಕ್ಕೆ ಅವನು ಪ್ರೇರೇಪಿತನಾಗ್ತಾನೆ. ನಮ್ಮ ಶಿಕ್ಷಕರು ಅಷ್ಟೇ, ಅವರು ಅತ್ಯಂತ ಶ್ರೇಷ್ಠರು. ಶಿಕ್ಷಕ ಹುದ್ದೆ ಇದು ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನ, ಇದು ಗುರುವಿನ ಸ್ಥಾನ. ಇದಕ್ಕೆ ಹೋಲಿಸಬಹುದಾದ ಸ್ಥಾನ ಈ ದೇಶದಲ್ಲಿ, ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಸೈನಿಕರು ಬಂದು ನಿಂತಾಗ ಹೇಗೆ ಎದ್ದು ನಿಂತ್ಕೊಳ್ಬೇಕು ಅನ್ನೋದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ಲರಲ್ಲೂ ಒಂದು ಭಾವಜಾಗರಣೆಯನ್ನು ಹೇಗೆ ಮಾಡಿದರು, ಅದೇ ರೀತಿ ನಾವು ನಮ್ಮ ದೇಶದಲ್ಲಿ ನಮ್ಮೆಲ್ಲರ ಪ್ರಯತ್ನದಿಂದ ಗುರುವಿಗೆ ಒಂದು ಅತ್ಯಂತ ಸಮ್ಮಾನಜನಕವಾದಂಥ ಸ್ಥಾನವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಒಬ್ಬ ಗುರು ಬರ್ತಾರೆ ಅಂತಂದರೆ ನಾವು ಎದ್ದು ನಿಂತ್ಕೊಳ್ಬೇಕು. ಒಬ್ಬ ಶಿಕ್ಷಕ ಅಂದರೆ ಗೌರವಿಸಲ್ಪಡಬೇಕು, ಆತ ಸರ್ವಮಾನ್ಯ. ಅದಕ್ಕಾಗಿ ಮ್ಯಾನೇಜ್ಮೆಂಟ್ನವರು, ತಮ್ಮ ಶಾಲೆಯ ಸಂಸ್ಥೆಯ ಶಿಕ್ಷಕರು ತಮ್ಮ ಚೇಂಬರಿಗೆ ಬಂದಾಗ ತಾವು ಎದ್ದು ನಿಂತ್ಕೋಬೇಕು, ಅವ್ರು ಕೂಡಿಸ್ಬೇಕು, ಆಮೇಲೆ ತಾವು ಕೂತ್ಕೋಬೇಕು. ಈ ರೀತಿ ಸಣ್ಣ ಸಣ್ಣ ಆಚರಣೆಯ ಮೂಲಕ ಶಿಕ್ಷಕರನ್ನು ಗೌರವಿಸುವಂತಹ, ಶಿಕ್ಷಕರನ್ನು ಆಧಾರದಿಂದ ನೋಡ್ತಕ್ಕಂತಹ, ಶಿಕ್ಷಕರನ್ನು ಶ್ರೇಷ್ಠರನ್ನಾಗಿ ನೋಡ್ತಕ್ಕಂತಹ ಪ್ರವೃತ್ತಿ ಸಮಾಜದಲ್ಲೂ ವಿದ್ಯಾರ್ಥಿಗಳಲ್ಲೂ ಬೆಳೆಸಬೇಕಾದಂತಹ ಅವಶ್ಯಕತೆ ಇದೆ. ಶಿಕ್ಷಕರೂ ಆ ರೀತಿ ತಮ್ಮನ್ನು ಊರ್ಧ್ವಮುಖಿಗಳನ್ನಾಗಿ, ಮೇಲ್ಮುಖರನ್ನಾಗಿ ತಮ್ಮ ವಿಕಾಸವನ್ನು ಮಾಡಿಕೊಳ್ತಕ್ಕಂಥ, ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಬೇಕಾಗಿದೆ. ಇವೆರಡರ ಮಧ್ಯೆಯ ಸೇತುವೆಯಾಗಿ ಭಾರತೀಯ ಶಿಕ್ಷಣ ಮಂಡಳ ಕೆಲಸ ಮಾಡುತ್ತೆ. ಮಹೇಂದ್ರ ಅನ್ನೋರು ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಆಂಗ್ಲ ಮಾಧ್ಯಮಗಳು ಭಾರತೀಯ ಶಿಕ್ಷಣಕ್ಕೆ ಸವಾಲಾಗಿವೆಯೇ? ಆಂಗ್ಲ ಮಾಧ್ಯಮ ಭಾರತೀಯ ಶಿಕ್ಷಣಕ್ಕೆ ಸವಾಲು? ಭಾರತೀಯ ಶಿಕ್ಷಣಕ್ಕೆ ಸವಾಲು ಅಲ್ಲ, ಇವತ್ತಿನ ಅವಶ್ಯಕತೆ ಆಂಗ್ಲ ಮಾಧ್ಯಮ ಅಂತ ಅನಿಸ್ಬಿಟ್ಟಿದೆ ಅನೇಕರಿಗೆ, ಆದರೆ ಅದು ನಿಜ ಅಲ್ಲ. ಆದರೆ ಆ ಹುಚ್ಚಿನಲ್ಲಿ ಇವತ್ತು ಪಾಲಕರಿದ್ದಾರೆ. ಆದರೆ ತಕ್ಷಣದಲ್ಲೇ ಒಂದು ಗೆರೆಯನ್ನು ಕೊರದಂತೆ ಆಂಗ್ಲ ಮಾಧ್ಯಮವನ್ನು ತೆಗೆದುಹಾಕೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಈಗ ಮಾಡಬಹುದಾಗಿರೋದೇನೆಂದರೆ, ಆಂಗ್ಲ ಮಾಧ್ಯಮ ಶಾಲೆಗಳಲ್ಲೂ ಶಿಕ್ಷಣ ಪದ್ಧತಿಯನ್ನು, ಪಠ್ಯಕ್ರಮವನ್ನು, ಗುರುಗಳ ಗುಣಮಟ್ಟವನ್ನು, ಶಿಕ್ಷಣದ ನೀತಿಯನ್ನು ಅಲ್ಲಿ ಬದಲಾವಣೆ ಮಾಡೋದಕ್ಕೆ ಶುರು ಮಾಡಿದರೆ, ಆಗ ಆಂಗ್ಲ ಮಾಧ್ಯಮದ ಮೂಲಕವೂ ಸಹ ಒಳ್ಳೆಯ ಪರಿಣಾಮಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಆದರೆ ಆಂಗ್ಲ ಭಾಷೆ ಅನ್ನುವುದು ಇದೊಂದು ಬಹಳ ಸೀಮಿತವಾದ ಶಕ್ತಿ ಇರತಕ್ಕಂಥ ಭಾಷೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದು ಅಂತಾರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಭಾರತೀಯ ಭಾಷೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವುದರಿಂದ ಮಾತ್ರ ಮನುಷ್ಯನ ಸರಿಯಾದಂಥ ವಿಕಾಸ ಆ ಒಂದು ಶೈಶವ ಅವಸ್ಥೆಯಲ್ಲೇ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಆಂಗ್ಲ ಮಾಧ್ಯಮಗಳು ನಿಧಾನವಾಗಿ ಹೇಗೆ ಇದು ಮಾತೃಭಾಷೆಯ ಶಿಕ್ಷಣದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡೋದಕ್ಕೆ ಶುರು ಮಾಡಿದಾಗ, ಅಲ್ಲಿಗೆ ಪಾಲಕರು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ವಹಿಸೋದಕ್ಕೆ ಶುರು ಮಾಡಿದಾಗ ನಿಧಾನಕ್ಕೆ ತಾನೇ ಆಂಗ್ಲ ಮಾಧ್ಯಮ ಹೋಗುತ್ತೆ. ದೊಡ್ಡ ಗೆರೆಯನ್ನು ಎಳಿಬೇಕು. ಸಣ್ಣ ಒಂದು ಗೆರೆಯನ್ನು ನಾವು ಅಳುಕಿಸದೆ ಮತ್ತು ಅದನ್ನು ಮುಟ್ಟದೆ ಅದನ್ನು ಸಣ್ಣದು ಮಾಡಬೇಕು ಅಂದರೆ
ಪಕ್ಕದಲ್ಲಿ ದೊಡ್ಡ ಗೆರೆಯನ್ನು ಎಳಿಬೇಕು. ಹಾಗೆ ದೊಡ್ಡ ಗೆರೆ ಅಂದರೆ ಮಾತೃಭಾಷೆಯ ಶಿಕ್ಷಣ ಅನ್ನೋದು ದೊಡ್ಡ ಗೆರೆ ಅಂತ ನಮಗನ್ನಿಸ್ಬೇಕು. ಅವ ಆಂಗ್ಲ ಮಾಧ್ಯಮ ಶಾಲೆ ಮಾಧ್ಯಮ ಅದು ಚಿಕ್ಕದು ಅಂತಾಗುತ್ತೆ, ಅಲ್ಲಿವರೆಗೂ ಜೊತೆಗೇ ಆಂಗ್ಲ ಮಾಧ್ಯಮವನ್ನು ನಡೆಸಬೇಕು. ಶಿಕ್ಷಣದಲ್ಲಿ ಶ್ರೀಶೈಲ ಹೊನ್ನೂರ್ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ, ಶಿಕ್ಷಣದಲ್ಲಿ ಭಾರತೀಯತೆ ವಿಷಯ ಚೆನ್ನಾಗಿದೆ ಆದರೆ ಪಠ್ಯ ಪುಸ್ತಕದಲ್ಲಿ ಭಾರತೀಯತೆಯನ್ನು ಬಿಟ್ಟು ಉಳಿದೆಲ್ಲ ಇದೆ, ಇದರ ಬದಲಾವಣೆ ತರುವ ಬಗೆ ಹೇಗೆ? ವಿಜ್ಞಾನದಲ್ಲಿ ಭಾರತೀಯರ ಸಾಧನೆ ಕಾಣುತ್ತಿಲ್ಲ. ನಮ್ಮ ಭಾರತೀಯ ಪ್ರದೀಪ್ ದೀಕ್ಷಿತ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಮೂಲ ಕಲ್ಪನೆಯ ಆಧಾರದ ಮೇಲೆ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಸರ್ಕಾರ ಹಾಗೂ ಸಮಾಜದ ಪಾತ್ರ ಏನೆಂಬುದನ್ನು ತಿಳಿಸಿ. ಮೊದಲನೇದು, ಭಾರತೀಯತೆ ಬಿಟ್ಟು ಉಳಿದೆಲ್ಲ ಪಠ್ಯಪುಸ್ತಕಗಳಲ್ಲಿದೆ ಅನ್ನೋದು ಸತ್ಯ. ಈಗಿನ ಸರ್ಕಾರ ಅದನ್ನು ಕೊಚ್ಚಿಕೊಳ್ಳದೇ ಇದ್ದರೂ ಸಹ ಇವತ್ತು ಸಿ ಬಿ ಎಸ್ ಸಿ ಸಿಲೆಬಸ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದರಲ್ಲಿ ಇವತ್ತಿನ ಸರ್ಕಾರ ಯಶಸ್ವಿಯಾಗಿದೆ, ಅದನ್ನು ಬಹಿರಂಗಪಡಿಸಿಲ್ಲ. ನಮ್ಮ ಮಂತ್ರಿಗಳು ಒಂದು ಸ್ವಲ್ಪ ಹೇಳುವಾಗ ಕೆಲವೊಮ್ಮೆ ಗಡಿಬಿಡಿ ಮಾಡಿಕೊಂಡು ಅದರಿಂದಲೂ ಟೀಕೆಗೆ ಒಳಗಾಗ್ಬಿಟ್ರು ಅವರು, ಹಿಂದಿನ ಶಿಕ್ಷಣ ಮಂತ್ರಿಗಳು. ಇದು ಒಂದು ಗಡಿಬಿಡಿ ಸಣ್ಣದಾಯಿತು, ಆದರೆ ಹಾಗಿಲ್ಲ, ಎಲ್ಲವನ್ನೂ ಬದಲಾವಣೆ ಮಾಡೋಕ್ಕಾಗದೆ ಇದ್ದಿರಬಹುದು, ಆದರೆ ಒಂದಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ನೀವು ಹೇಳಿರೋ ಸತ್ಯ, ಬಹಳಷ್ಟು ಬದಲಾವಣೆ ಮಾಡೋಕ್ಕಾಗಿಲ್ಲ, ಇನ್ನೂ ಬದಲಾವಣೆ ಆಗಬೇಕಾಗಿದೆ. ಬದಲಾವಣೆ ಆಗಬೇಕಾದ್ರೆ ವ್ಯಕ್ತಿಗಳ ಬದಲಾವಣೆ ಆಗಬೇಕಾಗುತ್ತೆ. ಆ ದೃಷ್ಟಿ ದೋಷ ಇರತಕ್ಕಂಥ ವ್ಯಕ್ತಿಗಳ ಬದಲಾವಣೆ ಆಗದ ಹೊರತು ಇದರಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಪ್ರಯತ್ನ ನಿಧಾನಕ್ಕೆ ನಡೀತಾ ಇದೆ. ಅದು ಹೇಗೆ ಸಾಧ್ಯವಾಗುತ್ತೋ ಅದರ ಆಧಾರದ ಮೇಲೆ ಆಗುತ್ತೆ. ಖಂಡಿತವಾಗಿಯೂ ಶೀಘ್ರದಲ್ಲೇ ಆ ಕೆಲಸವು ನಿಮಗೆ ನಾನು ಭರವಸೆಯನ್ನು ಕೊಡಬಲ್ಲೆ, ಶೀಘ್ರದಲ್ಲೇ ಅದು ಆಗಬಹುದು ಅನ್ನತಕ್ಕಂಥ ವಿಷಯ. ಎರಡನೇದು, ಮೂಲ ಭಾರತೀಯ ಶಿಕ್ಷಣ ಪದ್ಧತಿಯ ಮೂಲ ಕಲ್ಪನೆಯ ಆಧಾರದ ಮೇಲೆ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಸರ್ಕಾರ ಹಾಗೂ ಸಮಾಜದ ಪಾತ್ರ. ಸಮಾಜದ ಪಾತ್ರ ಅಂದರೆ ಪಾಲಕರು ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು, ಇವರು ಶಿಕ್ಷಣದ ಸಹಭಾಗಿಗಳಾಗಬೇಕು, ಮ್ಯಾನೇಜ್ಮೆಂಟ್ನವರು ಕೂಡ. ಇವತ್ತು ನೀತಿಯನ್ನು ರೂಪಿಸುವವರು ಒಂದು ಭಾಗ, ಎರಡನೇದು ಅಧಿಕಾರಿಗಳು, ಮೂರನೇದು ಸಂಸ್ಥಾ ಚಾಲಕರು, ನಾಲ್ಕನೇದು ಶಿಕ್ಷಕರು, ಅಭಿಭಾವಕರು ಅಂದರೆ ಪಾಲಕರು ಮತ್ತು ವಿದ್ಯಾರ್ಥಿಗಳು, ಇವರೆಲ್ಲರೂ ಸೇರಿ ಇದನ್ನು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಇದನ್ನು ಬದಲಾವಣೆ ಮಾಡಬೇಕಾದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಂಶೋಧನೆಗಳು ನಡೀಬೇಕು ಮತ್ತು ಅದಕ್ಕೆ ತಕ್ಕಂತೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಪ್ರಬೋಧನ, ಅರಿವು ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗಬೇಕು. ಅದಾದಾಗ ಇದೆಲ್ಲವೂ ಸಾಧ್ಯವಾಗುತ್ತೆ. ನಿಮಗೆ ನಾನು ಒಂದು ವಿಶ್ವಾಸವನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದರೆ ಈಗೇನು ಹೊಸ ಶಿಕ್ಷಣ ನೀತಿ ರೂಪಿತವಾಗ್ತಾ ಇದೆಯೋ ಅದರಲ್ಲಿ ನಿಮ್ಮ ಪ್ರಶ್ನೆಗೆ ಬಹುತೇಕ ಉತ್ತರ ಅದರಲ್ಲಿ ಸಿಗುತ್ತೆ. ಆ ಶಿಕ್ಷಣ ನೀತಿ ಈಗಾಗಲೇ 480 ಹೆಚ್ಚು ಪುಟಗಳಷ್ಟು ಬೃಹತ್ತಾದಂಥ ಒಂದು ಶಿಕ್ಷಣದ ಒಂದು ಕರಡು ನೀತಿ ಅದು ಸಮಾಜದ ಮುಂದೆ ದೇಶದ ಮುಂದೆ ಇಡಲಾಗಿತ್ತು. ಅದನ್ನು ಈಗ ಸಾರ ರೂಪದಲ್ಲಿ 50 ಪುಟಗಳದ್ದನ್ನು ಮಾಡಲಾಗಿದೆ. ಅದನ್ನು ತಾವು ದಯವಿಟ್ಟು ಎರಡನ್ನು ನೋಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಒಂದು ಹೊಸ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಬಹಳ ದೊಡ್ಡದಾದಂಥ ಪ್ರಯತ್ನಗಳು ಪ್ರಾರಂಭ ಆಗುವುದರಲ್ಲಿದ್ದಾವೆ. ಭಾರತೀಯ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವ ಶಿಕ್ಷಕ ಏಕಾಂಗಿಯಾಗಿ ಬಿಡುತ್ತಾನೆ, ಯಾಕೆ ಹೀಗೆ? ಇದರಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆಯುವವರಿಗೆ ಕಷ್ಟವೇ ಹೆಚ್ಚು. ಇದನ್ನು ಮೊದಲು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸತ್ಯದ ಮಾರ್ಗ ಮತ್ತು ಒಳ್ಳೆಯ ಮಾರ್ಗ ಇದು ನಿಶ್ಚಿತವಾಗಿಯೂ ಕಷ್ಟದ ಹಾದಿ. ವಿವೇಕಾನಂದರು ಹೇಳಿದ್ರು, ನೀ ನಡೀತಾ ಇರತಕ್ಕಂಥ ದಾರಿಗಳಲ್ಲಿ ನಿನಗೆ ಕಷ್ಟದ ಅನುಭವವೇ ಆಗಲಿಲ್ಲ, ಮುಳ್ಳು ಕಂಟಿಗಳೇ ನಿನಗೆ ಸಿಗಲಿಲ್ಲ, ನಿನಗೇನು ತೊಂದರೆನೇ ಆಗಲಿಲ್ಲ ಅಂದರೆ ನೀ ಎಲ್ಲೋ ದಾರಿ ತಪ್ಪಿದೆಯಾ ಅಂತ ತಿಳ್ಕೋ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಕಷ್ಟಗಳಿಗೆ ಹೆದರುವವನು ಬದಲಾವಣೆಯನ್ನು ತರಲಾರ. ಇದನ್ನು ಮೊದಲು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತನ್ನ ಕರ್ತೃತ್ವದಿಂದಾಗಿ, ತನ್ನ ನೇತೃತ್ವದಿಂದಾಗಿ, ತನ್ನ ಆತ್ಮೀಯತೆಯಿಂದಾಗಿ, ತನ್ನ ವ್ಯವಹಾರದಿಂದಾಗಿ, ತನ್ನ ಬದುಕಿನಿಂದಾಗಿ ಸುತ್ತಲಿರ್ತಕ್ಕಂಥವರ ಮನಸ್ಸನ್ನು, ಬುದ್ಧಿಯನ್ನು ಅದನ್ನು ಗೆಲ್ಲಬೇಕು. ಇದು ಸುಲಭದ ಕೆಲಸವಂತೂ ಅಲ್ಲ. ಏಕಾಂಗಿ ಆಗಿ ಬಿಡಬಹುದು, ಒಪ್ತೀನಿ ನಾನು, ಕೆಲವು ಕಡೆ ಏಕಾಂಗಿಗಳಾಗುತ್ತಾರೆ. ಏಕಾಂಗಿಗಳಾದಾಗ ಹೆದರಬಾರ್ದು,
ದೃಢವಾಗಿ ಮುಂದುವರಿಬೇಕು. ಯಾಕೆ ಅಂದರೆ ನಮ್ಮ ಜ್ಞಾನವೇ ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಜ್ಞಾನ. ಜ್ಞಾನ ಮತ್ತು ಅದಕ್ಕನುಗುಣವಾದ ಕರ್ಮ ಇವೆರಡರ ನಡುವೆ ಇರತಕ್ಕಂಥ ಭಕ್ತಿ, ಈ ಮೂರನ್ನು ಜೋಡಿಸ್ಕೊಂಡಾಗ ಖಂಡಿತವಾಗಿ ಅವನು ಯಶಸ್ವಿಯಾಗ್ತಾನೆ. ಅವನು ಏಕಾಂಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಇಡೀ ಸಮಾಜ ಅವನ ಹಿಂದೆ ಹೋಗಿಯೇ ಹೋಗುತ್ತೆ. ನಾನು ಹೇಳಿದ್ನಲ್ಲ, ಶಿಕ್ಷಕರಿಗೆ ಸಂಬಳ ಇಲ್ಲ, ವಿದ್ಯಾರ್ಥಿಗಳಿಗೆ ಶುಲ್ಕ ಇಲ್ಲ. ಮೊದಲು ಅವರನ್ನು ಹಾಸ್ಯ ಮಾಡಿದರು. IITಯಲ್ಲಿ, ಮುಂಬೈ IITನಲ್ಲಿ ಅವನು ಪದವಿಯನ್ನು ಗಳಿಸಿ ಅಮೇರಿಕಾದಲ್ಲಿ 6 ವರ್ಷ ಕೆಲಸ ಮಾಡಿ ನನ್ನ ಜೀವನ ಸುಮ್ಮನೆ ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡಿದ್ದಂಥ ಒಬ್ಬ ತರುಣ ಅವನು ಎಲ್ಲವನ್ನೂ ಬಿಟ್ಟುಕೊಟ್ಟು ಬಂದು ಈ ರೀತಿಯ ಶಾಲೆಗಳನ್ನು ನಡೆಸ್ತಾನೆ. ಅವನನ್ನು ನೋಡಿ ಹುಚ್ಚ ಅಂತ ಎಲ್ಲರೂ ನಗುತ್ತಾರೆ. ಹೌದು, ಮೊದಲೇ ವರ್ಷ ನಕ್ರು, 4ನೇ ವರ್ಷ ಈಗ ಅವನು ಬಹಳ ಬೇಡಿಕೆಯ ವ್ಯಕ್ತಿ. ಇವತ್ತವನು ದೃಢತೆಯಿಂದ ಹೆಜ್ಜೆ ಮುಂದಿಡಿ, ಸಮಾಜ ನಿಮ್ಮ ಹಿಂದೆ ಬರುತ್ತೆ. ಅನುಷ್ ಕೋರಿಕೊಪ್ಪ ಹುಬ್ಬಳ್ಳಿ ಇವರೊಂದು ಪ್ರಶ್ನೆ ಕೇಳಿದ್ದಾರೆ. ಇಂದಿನ ಮಕ್ಕಳ ಪಾಲಕರ ಸ್ಪರ್ಧಾತ್ಮಕ ಮಾನಸಿಕತೆ ಭಾರತೀಯ ಶಿಕ್ಷಣ ಪದ್ಧತಿಗೆ ಸವಾಲಾಗಿರುವುದೇ, ನಿಮ್ಮ ಉಪಾಯಗಳನ್ನು ತಿಳಿಸಿ. ಈ ಸ್ಪರ್ಧಾತ್ಮಕ ಭಾವನೆ ಮನುಷ್ಯನನ್ನ ವಿನಾಶಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನತಕ್ಕಂಥದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಸ್ಪರ್ಧೆಯಿಂದ ಈರ್ಷೆ ಬೆಳೆಯುತ್ತೆ, ಪಕ್ಕದಲ್ಲಿರುವವನ ಜೊತೆಗೇನೆ ಈರ್ಷೆ ಬೆಳೆಯುತ್ತೆ, ತನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರ ಜೊತೆಗೇನೆ ಈರ್ಷೆ ಬೆಳೆಯುತ್ತೆ. ಹೀಗಾಗಿ ಸ್ಪರ್ಧೆ ಖಂಡಿತ ಒಳ್ಳೆಯದಲ್ಲ. ಒಂದೇ ಮನೆಯಲ್ಲಿರ್ತಕ್ಕಂತಹ, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಅಣ್ಣ ತಮ್ಮಂದರನ್ನ ಅಕ್ಕ ತಂಗಿಯಂದರನ್ನ ಹೋಲಿಸುವುದರಿಂದ ಅವರವರಲ್ಲೇ ಈರ್ಷೆ ಬೆಳೆಯೋದನ್ನು ನಾವು ನೋಡಿದ್ದೀವಿ. ಇನ್ನು ಬೇರೆಯ ವಿದ್ಯಾರ್ಥಿಗಳಲ್ಲಿ ಈರ್ಷೆ ಬೆಳೆಯದೇ ಇರೋದಕ್ಕೆ ಸಾಧ್ಯ ಹೇಗೆ? ಈರ್ಷೆ ಬೆಳೆದು ಬಿಡುತ್ತೆ ಸ್ಪರ್ಧೆಯಿಂದ, ಈರ್ಷೆಯಿಂದ ಮತ್ಸರ ಬೆಳೆಯುತ್ತೆ, ಮತ್ಸರದಿಂದ ಕ್ರೋಧ ಬೆಳೆಯುತ್ತೆ, ಕ್ರೋಧದಿಂದ ವಿನಾಶ ಶುರುವಾಗುತ್ತೆ, ದ್ವೇಷ ಬೆಳೆಯುತ್ತೆ. ಹೀಗಾಗಿ ಸ್ಪರ್ಧೆ ಯಾವತ್ತಿಗೂ ಸರಿಯಲ್ಲ. ದೇಶ ದೇಶಗಳ ನಡುವೆ ಸ್ಪರ್ಧೆ ಸರಿಯಲ್ಲ, ಸಮಾಜ ಸಮಾಜಗಳ ನಡುವೆ ಸ್ಪರ್ಧೆ ಸರಿಯಲ್ಲ. ಸ್ಪರ್ಧೆ ಅನ್ನೋದು ತಪ್ಪೇ, ಅದು ನಮ್ಮ ದೇಶದ ಚಿಂತನೆಯೇ ಅಲ್ಲ. ಕಾಂಪಿಟೇಷನ್ ಅಲ್ಲ, ಕೋಆಪರೇಷನ್, ಇದು ನಮ್ಮ ನೀತಿ. ಸ್ಪರ್ಧಾ ನಹಿ ಸಹಯೋಗ, ಇದು ನಮ್ಮ ನೀತಿ. ಅದಕ್ಕಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಅನೇಕ ಕುಲಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಾನು ನೋಡಿದೆ, ನನಗೆ ಬಹಳ ಸಂತೋಷ ಆಯಿತು. ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಈ ಸಣ್ಣ ಸಣ್ಣ ವಿಷಯಗಳು, ನೋಡ್ಲಿಕ್ಕೆ ಸಣ್ಣದು ಅಂತ ಅನಿಸುತ್ತೆ, ಆದರೆ ಇದರಿಂದ ಅದ್ಭುತವಾದಂಥ ಪರಿಣಾಮ ಆಗುತ್ತೆ. ಇದನ್ನು ಜಾರಿಯಲ್ಲಿ ತರಬೇಕು. ಅನೇಕ ಸಂಗತಿಗಳನ್ನು ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನು ನಮ್ಮ ಸಂಪರ್ಕದಲ್ಲಿ ಬಂದಿರತಕ್ಕಂಥ ವಿಶ್ವವಿದ್ಯಾನಿಲಯಗಳವರು, ಕುಲಪತಿಗಳು, ಕುಲಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಸ್ಪರ್ಧೆ ಅನ್ನೋದು ಇರಬಾರ್ದು. ಅದಕ್ಕೋಸ್ಕರ ಪರೀಕ್ಷೆ ಅನ್ನುವ ರೀತಿಯನ್ನೇ ಬದಲಾಯಿಸಿಬಿಡಬೇಕು. ಈಗ ಯೂನಿವರ್ಸಿಟಿಗಳ ಕೈಯಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಕೋವಿಡ್ ಇದು ಸವಾಲಲ್ಲ, ಇದೊಂದು ಅವಕಾಶ. ಈ ಸಂದರ್ಭದಲ್ಲಿ ಪರೀಕ್ಷಾ ವಿಧಾನವನ್ನೇ ಒಂದೊಂದು ಯೂನಿವರ್ಸಿಟಿಯವರು ಯೋಚನೆ ಮಾಡಿ ಬದಲಾಯಿಸಿಬಿಡಬೇಕು. ಮೂಲ್ಯಾಂಕನ ಅನ್ನತಕ್ಕಂಥದ್ರಲ್ಲಿ ಆತ್ಮನಿರೀಕ್ಷಣ ಅಂದರೆ ಅಂತರೀಕ್ಷಣ ಮತ್ತು ಪರೀಕ್ಷಣ ಎರಡರ ವಿಧಾನವನ್ನು ಬದಲಾಯಿಸಿಬಿಡೋಣ. ಅಂತರೀಕ್ಷಣವನ್ನು ಶುರು ಮಾಡೋಣ, ಪರೀಕ್ಷಣವನ್ನು ವಿಧಾನವನ್ನು ಬದಲಾಯಿಸೋಣ. ಅದರಿಂದಾಗಿ ಜಾಯ್ಫುಲ್ ಎಜುಕೇಷನ್, ಕುಣಿತ ಕುಣಿತ ಶಾಲೆಗೆ ಹೋಗಬೇಕು, ಓಡಿ ಮನೆಗೆ ಬರಬಾರ್ದು. ಶಿಕ್ಷಕರು ಮಕ್ಕಳನ್ನು ಶಾಲೆಯಿಂದ ತಳ್ಳಬೇಕು, ಹೋಗ್ರಿ ಮನೆಗೆ ಅಂತ. ಅಷ್ಟರ ಮಟ್ಟಿಗೆ ಆಸಕ್ತಿ ಬೆಳಿಬೇಕು. ಸರಸ್ವತಿ ಅಂದರೆ ಅದೇ ಅರ್ಥ, ಸ ರಸವತಿ, ರಸ ಅಂದರೆ ಆನಂದ, ಸ ಅಂದರೆ ಕೂಡಿದ, ಆನಂದದಿಂದ ಕೂಡಿದ ಶಿಕ್ಷಣ, ಅದೇ ನಿಜವಾದಂಥ ಸರಸ್ವತಿ. ಜಾಯ್ಫುಲ್ ಎಜುಕೇಷನ್, ಇಟ್ ಇನ್ಕ್ರೀಸಸ್ ಹ್ಯಾಪಿನೆಸ್. ಸ್ಪರ್ಧೆ ಈಸ್ ಎ ಡಿಸಾಸ್ಟರ್ಸ್, ಕಾಂಪಿಟೀಷನ್ ಈಸ್ ಎ ಡಿಸಾಸ್ಟರ್ಸ್ ಆಸ್ಪೆಕ್ಟ್. ಅದಕ್ಕೆ ಅದನ್ನು ಸಂಪೂರ್ಣ ತೆಗೆದುಹಾಕಬೇಕು. ಅದಕ್ಕೆ ನಾನು ಶಿಕ್ಷಣ ತಜ್ಞೆಯ, ಶಿಕ್ಷಣ ಸಂಸ್ಥೆಗಳ, ಯೂನಿವರ್ಸಿಟಿಗಳ ಪ್ರಮುಖರಲ್ಲಿ, ಕುಲಪತಿಗಳಲ್ಲಿ, ಕುಲಗುರುಗಳಲ್ಲಿ ನಾನು ಅತ್ಯಂತ ವಿನಮ್ರತೆಯಿಂದ ನಿವೇದನೆಯನ್ನು ಮಾಡ್ಕೊಳ್ತೀನಿ, ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಕೋವಿಡ್ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಇದನ್ನು ಬದಲಾಯಿಸ್ತಕ್ಕಂಥ ಒಂದು ವಜ್ರ ಸಂಕಲ್ಪವನ್ನು ನೀವೆಲ್ಲರೂ ಮಾಡಬೇಕು ಅನ್ನತಕ್ಕಂಥದ್ದು ನನ್ನ ವಿನಂತಿ. ಪ್ರಶಾಂತ ಪಲ್ಲೆ, ನಾವು ನಮ್ಮ ನಗರದಲ್ಲಿ ಒಂದು ಶಾಲೆಯನ್ನು ಆರಂಭಿಸುತ್ತಿದ್ದೇವೆ. ಅದರಲ್ಲಿ ಸಂಸ್ಕೃತವನ್ನು ಒಂದು ವಿಷಯವನ್ನಾಗಿ ಬೋಧಿಸಲು ಇಚ್ಛಿಸಿದ್ದೇವೆ. ಪೂರ್ವ ಪ್ರಾಥಮಿಕ ತರಗತಿಗಳಲ್ಲೇ ಪ್ರಾರಂಭ. ಸಂಸ್ಕೃತ ಭಾಷೆಯ ಕಲಿಕೆ ನಮಗೆ ಉಪಯೋಗಿ ಆಗಬಹುದಾ? ನಾವು ಸಂಸ್ಕೃತವನ್ನು ಭಾಷೆಯಾಗಿ ಕಲಿಸುತ್ತಾ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದಾ? ಇದಕ್ಕೆ ನಿಮ್ಮ ಸಲಹೆ. ಅರೆ, ಬಹಳ ಒಳ್ಳೆಯ ಯೋಚನೆ ನೀವು ಮಾಡಿದಿರಿ. ಲಂಡನ್ನಿನಲ್ಲಿ ಒಂದು ಶಾಲೆ, ಆ ಶಾಲೆ ನಮ್ಮ ಶಾಲೆಗೆ ಪ್ರವೇಶ ಬಯಸುವವರು ಸಂಸ್ಕೃತವನ್ನು ಮೊದಲ ಭಾಷೆಯನ್ನಾಗಿ ಕಡ್ಡಾಯವಾಗಿ ಸ್ವೀಕಾರ ಮಾಡಬೇಕು ಅಂತ ತಮ್ಮ ವೆಬ್ಸೈಟಲ್ಲಿ ಬರೆದ್ಬಿಟ್ಟಿದ್ದಾರೆ.
ಅವರ ಶಾಲೆಗಳ ಬ್ರ್ಯಾಂಚ್ ಅಂದರೆ ಶಾಖೆಗಳು ಆ ಸಂಸ್ಥೆಯ ಶಾಲೆಗಳು ಜರ್ಮನಿಯಲ್ಲೂ ಕೂಡ ಇದೆ. ಎಲ್ಲ ಕಡೆಗೆ ಅವು ಮೊದಲನೇ ಸ್ಥಾನದಲ್ಲಿದ್ದಾವೆ. ಹೀಗಾಗಿ ಅವು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಯುರೋಪಿನ ಕೆಲವು ಶಾಲೆಗಳೇ ಸಂಸ್ಕೃತವನ್ನು ಕಡ್ಡಾಯವನ್ನಾಗಿ ಮಾಡಿರುವಾಗ ನಾವು ಮಾಡೋದಕ್ಕೆ ಏನು ಹಿಂದೇಟು ಹಾಕಬೇಕು? ಖಂಡಿತವಾಗಿಯೂ ನಾವು ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಆದರೆ ಒಂದು, ಸಂಸ್ಕೃತ ಶಿಕ್ಷಕರು ಸಿಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದೊಂದು ದುರ್ಲಭ ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ಆನ್ಲೈನ್ ಸಂಸ್ಕೃತವನ್ನು ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿಕ್ಕರಂತೂ ಬಹಳ ಸಂತೋಷ. ಸಿಗದೇ ಇದ್ದರೆ ಇರುವ ಶಿಕ್ಷಕರನ್ನೇ ತರಬೇತಿಗೋಸ್ಕರ ಕಳಿಸ್ಕೊಡ್ರಿ. ಸಂಸ್ಕೃತ ಭಾರತೀಯ ಮೂಲಕ 12 ತಿಂಗಳು 365 ದಿವಸ ದೆಹಲಿಯಲ್ಲಿ ತರಬೇತಿಯ ವ್ಯವಸ್ಥೆ ಇದೆ. 1 ತಿಂಗಳು ಅವರಲ್ಲಿರಬೇಕು, ಅದರಿಂದ ಅವ್ರಿಗೆ ತರಬೇತಿ ಸಿಗುತ್ತೆ. ಒಂದು ಸರಿ ಹೋಗಿ ಬರಬೇಕು, ಇನ್ನೊಂದು 6 ತಿಂಗಳು ಬಿಟ್ಟು ಮತ್ತೊಂದು ಸರಿ ಹೋಗಿ ಬಂದರೆ ಒಳ್ಳೆಯ ಶಿಕ್ಷಕರಾಗ್ಬಿಡ್ತಾರೆ. 1 ವರ್ಷದೊಳಗಡೆ ನಿಮ್ಮ ಶಾಲೆಯ ಶಿಕ್ಷಕರೇ ಉತ್ತಮ ಸಂಸ್ಕೃತ ಶಿಕ್ಷಕರಾಗಿ ತಯಾರಾಗ್ಬಿಡ್ಬೋದು. ಅದಕ್ಕೆ ಪ್ರಯತ್ನವನ್ನು ಮಾಡಿ ಆನ್ಲೈನ್ ಶಿಕ್ಷಣವನ್ನು ಪಡ್ಕೋಬೋದು, ಮತ್ತು ತರಬೇತಿಗೋಸ್ಕರ ದೆಹಲಿಗೂ ನಿರಂತರ ಪ್ರಶಿಕ್ಷಣಕ್ಕೋಸ್ಕರನೂ ಬರಬಹುದು. ಇದರಿಂದ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಸಿದ್ಧಲಿಂಗ ಶಿರ್ಡೋಣಿಯವರು, ಈಗಿನ ಶಿಕ್ಷಣ ಮೌಲ್ಯಗಳನ್ನು ಕಲಿಸುತ್ತಿಲ್ಲ, ಸಹಪಠ್ಯ ಚಟುವಟಿಕೆಗಳಿಂದ ದೂರ ಹೋಗುತ್ತಿದ್ದಾರೆ ಮಕ್ಕಳು. ಇದಕ್ಕೆ ನಿಮ್ಮ ಸಲಹೆ, ಮಕ್ಕಳಿಗೆ ನೀವು ಆರೋಪ ಹಾಕಬಾರದು. ಮಕ್ಕಳದ ತಪ್ಪೇನೂ ಇಲ್ಲ, ಅಲ್ಲಿರ್ತಕ್ಕಂಥ ಆಡಳಿತದ ತಪ್ಪು, ಅಲ್ಲಿರ್ತಕ್ಕಂಥ ಶಿಕ್ಷಕರ ತಪ್ಪು, ಅದನ್ನು ನಾವು ಒಪ್ಕೊಳ್ಬೇಕು, ಪ್ರಾಂಜಲ ಮನಸ್ಸಿನಿಂದ ಒಪ್ಕೋಬೇಕು. ಇವತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಆನಂದದಿಂದ ಇರೋದಕ್ಕೆ ಇಚ್ಛೆ ಪಡ್ತಾರೆ. ಇವತ್ತು ತರಗತಿಗಳಲ್ಲಿ ಅಟೆಂಡೆನ್ಸೇ ಇಲ್ಲ ಕಾಲೇಜುಗಳಲ್ಲಿ. ಯಾಕಿಲ್ಲ ಅಂತಂದರೆ ಅಲ್ಲಿ ಅವರಿಗೆ ರುಚಿಸಲ್ಲ. ಯಾಕೆ ರುಚಿಸಲ್ಲ ಅಂದರೆ ಇವತ್ತು ಶಿಕ್ಷಕರು ಪ್ರೇರಣೆಯನ್ನು ಕೊಡ್ತಾ ಇಲ್ಲ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಶಿಕ್ಷಕರು ಕೊಡುವ ಮಾಹಿತಿ ಇವತ್ತು ಅವರ ಅಂಗೈನಲ್ಲಿ ಮೊಬೈಲ್ನಲ್ಲಿ ಸಿಗ್ತಾ ಇದೆ. ಇದರ ಪರಿಣಾಮವಾಗಿ ತರಗತಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಅವ್ರಿಗೆ ಇಚ್ಛೆ ಆಗ್ತಾ ಇಲ್ಲ. ನೀವು ಅಟೆಂಡೆನ್ಸನ್ನು ಹಾಜರಿಯನ್ನು ಕಡ್ಡಾಯ ಮಾಡಿದ್ರೆ ಅವ್ರು ಬಂದು ಕೂತ್ಕೋತಾರೆ, ಆದರೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಇದು ಎಲ್ಲ ಕಡೆ ಇರತಕ್ಕಂಥ ಸಾಮಾನ್ಯ ಅನುಭವ. ಇದರಿಂದಾಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಕರು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ಬೋದು ಸುಧಾರಣೆ ಮಾಡಿಕೊಳ್ಳದೆ ಇದ್ದರೆ. ಅದಕ್ಕೋಸ್ಕರ ತರಗತಿಗಳನ್ನು ಅನುಭವ ಆಧಾರಿತ ಕೇಂದ್ರಗಳನ್ನಾಗಿ ತರಗತಿಗಳನ್ನು ಬದಲಾಯಿಸಬೇಕು. ಚಟುವಟಿಕೆಗಳಿಂದ ಆಧಾರಿತವಾದ ಶಿಕ್ಷಣವನ್ನು ತರಗತಿಗಳಲ್ಲಿ ಕೊಡೋಕೆ ಶುರು ಮಾಡಬೇಕು. ನನ್ನ ಸಲಹೆ ಬಹಳ ಮುಖ್ಯವಾಗಿ ತರಗತಿಗಳಿಂದ ಮೊದಲು ಹೊರಗೆ ಬನ್ನಿ, ಆವಾಗ ಒಳ್ಳೆಯ ಶಿಕ್ಷಣವನ್ನು ಕೊಡೋಕ್ಕೆ ಸಾಧ್ಯ, ಆವಾಗ ಜಾಯ್ಫುಲ್ ಎಜುಕೇಷನನ್ನು ತರಕ್ಕೆ ಸಾಧ್ಯ. ಶಿಕ್ಷಣ ಅನ್ನತಕ್ಕಂಥದ್ದು ತರಗತಿಯ 4 ಗೋಡೆಗಳ ಮಧ್ಯದಲ್ಲಿ ಬಂಧಿಸಿ ಇಡ್ತಕ್ಕಂಥ ವಿಷಯವೇ ಅಲ್ಲ ಅದು. ಅದು ಹೊರಗೆ ಬರಬೇಕಾಗಿರೋದು. ಜಗತ್ತಿನಲ್ಲಿ ಓಡಾಡ್ತಾ ಅನುಭವದ ಮೂಲಕ, ಸ್ವಾಧ್ಯಾಯದ ಮೂಲಕ, ಶಿಕ್ಷಕರ ಮೂಲಕ, ಸಹಚಾರಿಗಳ ಸಹಯೋಗಿಗಳ ಚರ್ಚೆಯ ಮೂಲಕ, ನಡೆಸುವ ಚರ್ಚೆಗಳ ಮೂಲಕ, ಅನುಭವದ ಮೂಲಕ, ಈ 4 ಮಾಧ್ಯಮದ ಮೂಲಕ ಒಬ್ಬ ವ್ಯಕ್ತಿ ತನ್ನ ಶಿಕ್ಷಣವನ್ನು ಜೀವನದಲ್ಲಿ ಪಡ್ಕೊಳ್ತಾ ಹೋಗ್ತಾನೆ. ಅದಕ್ಕೋಸ್ಕರ ತರಗತಿಗಳಿಂದ ಹೊರಗೆ ಬನ್ನಿ, ಅವಾಗೆಲ್ಲವೂ ಸರಿ ಹೋಗುತ್ತೆ. ಜಗದೀಶ್ ಮೈಲ್ತಿಪ್ರೆ, ತಕ್ಷಣದಲ್ಲಿ ಕಾಲೇಜು ಶಿಕ್ಷಣದಲ್ಲಿ ಭಾರತೀಯತೆಯ ಅನುಷ್ಠಾನ ತರುವಲ್ಲಿ ಭಾರತೀಯ ಶಿಕ್ಷಣ ಮಂಡಲ ಹೇಗೆ ಜೋಡಿಸಿಕೊಳ್ಳಲಿದೆ? ಅದೇ ನಾನು ಹೇಳಿದೆ, ಈಗ ನಾನು ಬರೇಲಿನಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಇದರ ಬಗ್ಗೆ ಕಾರ್ಯಾಗಾರ ನಡೀತು. ಈಗ ಅವರು ತರಗತಿಯನ್ನೇ ತೆಗೆದಾಕ್ಬಿಟ್ಟಿದ್ದಾರೆ, ತರಗತಿಯಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಶಿಕ್ಷಕರು ಇದಕ್ಕೆ ಪೂರಕವಾಗಿ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಶಿಕ್ಷಣ ಮಂಡಳದ ಘಟಕ ಇದೆ, ಆ ಅಭ್ಯಾಸ ವರ್ಗದಲ್ಲಿ ಈ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಅದರದ್ದು ಪ್ರಯೋಗ ಅವರು ಮಾಡಿದ್ದಾರೆ ತಮ್ಮ ವಿಶ್ವವಿದ್ಯಾಲಯದಲ್ಲಿ. ಈ ಥರ ಶಿಕ್ಷಣದ ಪದ್ಧತಿಯನ್ನೇ ಬದಲಾಯಿಸ್ತಕ್ಕಂಥ ಪ್ರಯೋಗಗಳು ನಡೀತಾ ಇದೆ. ಅದು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ನಾವು ಜಾರಿಗೆ ತರಬೇಕು. ಇದಕ್ಕೊಂದು ಸಂಕಲ್ಪ ಶಕ್ತಿ ಬೇಕಷ್ಟೇ. ಕುಲಪತಿಗಳು ಕುಲಗುರುಗಳು ಅಂತ ಹೇಳಿದರೋ ಅವ್ರದ್ದೊಂದು ಸಂಕಲ್ಪ ಶಕ್ತಿ ಬೇಕು, ಮತ್ತು ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥ ಸಂಸ್ಥಾ ಚಾಲಕರಲ್ಲಿ ಸಂಕಲ್ಪ ಶಕ್ತಿ ಬೇಕು. ಆಗ ಅದು ಖಂಡಿತವಾಗಿಯೂ ಸಾಧ್ಯ. ಆದರೆ ಒಂದು ವಿಶ್ವಾಸ ಇಡಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಅನ್ನತಕ್ಕಂಥ ವಿಶ್ವಾಸ ಪ್ರತಿಯೊಬ್ಬರಲ್ಲಿ ಇಡಬೇಕು. ಏ, ನೀನು ಅಯೋಗ್ಯ ಇದೆಯಾ, ನಿನ್ನ ಜನ್ಮದಲ್ಲಿ ಪಾಸ್ ಆಗಲ್ಲ, ನಿನ್ನ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂತ ಯಾರಿಗೂ ಹೇಳ್ತಕ್ಕಂಥ ದುಸ್ಸಾಹಸವನ್ನು ಯಾರೂ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಒಂದು ದೈವತ್ವ ಅಡಗಿದೆ. ಅವನು ಅಂಕಗಳಿಂದ ಅವನು ತನ್ನ ದೈವತ್ವವನ್ನು ಪ್ರಕಟ ಮಾಡದೇ ಹೋಗಿರಬಹುದು, ಅದು ಮಾಪದಂಡವೂ ಅಲ್ಲ. ಅದಕ್ಕೋಸ್ಕರ ನಾವು ಭಾರತೀಯತೆಯನ್ನು ತರತಕ್ಕಂಥ ಕೆಲಸ, ನಾನೇನು ಇಷ್ಟೊತ್ತು ಹೇಳಿದೆ, ಇದನ್ನು ಅನೇಕ ಸಂಸ್ಥೆಗಳಲ್ಲಿ ನಾವು ಖಂಡಿತವಾಗಿಯೂ ಜಾರಿಗೆ ತರ್ಬೋದು. ಭಾರತೀಯ ಶಿಕ್ಷಣ ಮಂಡಲ ತೆರೆದ ಹೃದಯದಿಂದ, ತೆರೆದ ಕೈಗಳಿಂದ ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದೆ. ಸಿಂಧೂರ ಜೋಶಿ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ,
ವೇಗವಾಗಿ ಬೆಳೆಯುತ್ತಿರುವ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನಾ ಜಗತ್ತಿನಲ್ಲಿ ಈಗ ನೀವು ವಿವರಿಸಿರುವ ಕಲಿಕಾ ವಿಧಾನಗಳನ್ನು ಹೇಗೆ ಮೌಲ್ಡ್ ಮಾಡಬಹುದು? ಸರ್ಕಾರದ ಜೊತೆ ಯೋಜನಾ ರೂಪದಲ್ಲಿ ಇದನ್ನು ಭಾರತದ ತುಂಬೆಲ್ಲ ತರುವುದು ಹೇಗೆ? ಈಗ ಒಂದು ಸಂಸ್ಥೆ ಇದೆ, ನೀವು ಸಿಂಧೂರ್ ಅವರು ಕೇಳಿರೋ ಪ್ರಶ್ನೆ, ನೀವು ಆನ್ಲೈನಲ್ಲಿ ಇದನ್ನು ತೆಗೆದು ನೋಡ್ರಿ, ಸೆಂಟರ್ ಫಾರ್ ಎಜುಕೇಷನಲ್ ಕನ್ಸೋರ್ಷಿಯಂ ಅಂತ ಒಂದು ಸಂಸ್ಥೆ ಇದೆ, ಜಗತ್ ಭೂಷಣ್ ನಡ್ಡಾಜಿ ಅಂತ ಅದಕ್ಕೆ ಒಬ್ಬರು ಪ್ರಮುಖರಿದ್ದಾರೆ. ಅದರ ಮೂಲಕ ಅವರು ಈಗಾಗಲೇ 25 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸುವುದರ ಮೂಲಕ ಅತ್ಯಂತ ಥ್ರೋ ಅವೇ ಪ್ರೈಸ್, ಅದನ್ನು ಉಚಿತವಾಗಿಯೇ ಅಂತ ಹೇಳ್ಬೋದು, ಬಹಳ ಉತ್ತಮವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಭಾರತೀಯ ಶಿಕ್ಷಣ ಮಂಡಲ ಶಿಕ್ಷಣದ ಪದ್ಧತಿ, ಶಿಕ್ಷಣದ ನೀತಿ, ಪಠ್ಯಕ್ರಮಗಳನ್ನು ಬದಲಾವಣೆ ಮಾಡಕ್ಕೆ ಹೊರಟಿದೆ ಅನ್ನುವುದರ ಅರ್ಥ ಆಧುನಿಕ ತಂತ್ರಜ್ಞಾನವನ್ನು, ಆಧುನಿಕ ವಿಧಾನಗಳನ್ನೂ ಬಳಸಿಕೊಂಡು ಅಂತ ಅದರ ಅರ್ಥ. ಯುಗಾನುಕೂಲ ಪರಿವರ್ತನೆ ಅನ್ನೋದು ಭಾರತೀಯ ಶಿಕ್ಷಣ ಮಂಡಲದ ಯೋಚನೆ. ಯಾವಾಗಲೂ ಒಂದು ವೃಕ್ಷ ನಳನಳಿಸುವುದು ಯಾವಾಗ ಅಂದರೆ ಹೊಸ ಚಿಗುರು ಇರಬೇಕು, ಹಳೆಯ ಬೇರೂ ಇರಬೇಕು, ಆಗ ಮರ ಅದರ ಸೊಬಗನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಈ ಶಿಕ್ಷಣ ಅನ್ನುವಂತಹ ವೃಕ್ಷದ ಸೊಬಗು ಜಾಸ್ತಿ ಆಗಬೇಕಾದ್ರೆ ಪ್ರಾಚೀನ ಗುರುಕುಲ ಪದ್ಧತಿಯನ್ನು ಯುಗಾನುಕೂಲ ರೀತಿಯಲ್ಲಿ ಪರಿವರ್ತಿಸಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನು ಅಳವಡಿಸ್ಕೋಬೇಕು. ಶಿಕ್ಷಣ ನೀತಿಯಲ್ಲಿ ಇದಿಷ್ಟನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮಂಜು ಅನ್ನೋರು, ಭಾರತೀಯ ಶಿಕ್ಷಣವನ್ನು ನೀಡುವ ಗುರುಕುಲಗಳ ಸಂಖ್ಯೆ ಅತಿ ಕಡಿಮೆ ಇದೆ, ಗುರುಕುಲಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಭಾರತೀಯ ಶಿಕ್ಷಣ ಮಂಡಳದ ನಿರ್ಧಾರಗಳೇನು? ನಮ್ಮ ಭಾರತೀಯ ಶಿಕ್ಷಣ ಮಂಡಲದಲ್ಲಿ 5 ಗತಿವಿಧಿಗಳಿದೆ, ಮಹಿಳಾ ಪ್ರಕಲ್ಪ, ಶಾಲೆಯ ಪ್ರಕಲ್ಪ, ಗುರುಕುಲ ಪ್ರಕಲ್ಪ, ಶೈಕ್ಷಿಕ ಪ್ರಕೋಷ್ಠ, ಅನುಸಂಧಾನ ಪ್ರಕೋಷ್ಠ ಮತ್ತು ಯುವ ಆಯಾಮ ಅಂತ ಇದೆ. ಅದರಲ್ಲಿ ಗುರುಕುಲ ಪ್ರಕಲ್ಪವು ಒಂದು. ಗುರುಕುಲ ಪ್ರಕಲ್ಪದ ಮೂಲಕ ನಾವು ಮೊದಲನೇ ಕೆಲಸ ಮಾಡಿದ್ದು ಗುರುಕುಲಗಳು ಎಷ್ಟಿದ್ದಾವೆ ಅನ್ನೋದನ್ನು ಪಟ್ಟಿ ಮಾಡೋಣ ಅಂತ ಪಟ್ಟಿ ಮಾಡೋಕೆ ಶುರು ಮಾಡಿದ್ವಿ. ಪಟ್ಟಿ ಮಾಡಿದಾಗ ನಮಗೆ ಸಿಕ್ಕಿದ್ದು 4,000. 4,000 ಪಟ್ಟಿ ಮಾಡೋಕ್ಕೆ ಹೊರಟಾಗ ನಮಗೆ ಗೊತ್ತಾಗಿದ್ದು 10,000ಕ್ಕಿಂತ ಹೆಚ್ಚಿದೆ ಅನ್ನೋದು ಗೊತ್ತಾಯಿತು. ಆಗ ನಾವು ಅನೇಕ ಪ್ರಶ್ನಾವಳಿಗಳನ್ನು ಇಟ್ಕೊಂಡು ಈ ಗುರುಕುಲಗಳನ್ನು ಸರ್ವೇಕ್ಷಣೆ ಮಾಡಿದ್ವಿ. ಆವಾಗ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳಿರುವುದು ನಮಗೆ ಕಂಡುಬಂತು. ಅದರಲ್ಲಿ ಬಹಳ ಮಹತ್ವವಾದಂತಹದ್ದು ಅಂತಂದರೆ ಆಚಾರ್ಯರು, ಯೋಗ್ಯರಾದಂತಹ ಆಚಾರ್ಯರ ಕೊರತೆ ಅವರನ್ನು ಕಾಡ್ತಾ ಇದೆ ಅನ್ನೋದು ಗೊತ್ತಾಯಿತು. ಅನೇಕ ಜನ ಮಕ್ಕಳನ್ನು ಗುರುಕುಲಕ್ಕೆ ಸೇರಿಸ್ಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ಆ ಗುರುಕುಲಗಳಲ್ಲಿ ಯೋಗ್ಯ ಆಚಾರ್ಯರು ಇಲ್ಲದೆ ಇರೋದರಿಂದ ಯೋಗ್ಯವಾದ ಶಿಕ್ಷಣ ಸಿಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನತಕ್ಕಂಥ ಸತ್ಯದ ಅರಿವಾದ ನಂತರ ನಾವು ಕಳೆದ ವರ್ಷದಿಂದ, 1.5 ವರ್ಷದಿಂದ ನಾವು ಆಚಾರ್ಯ ಪ್ರಶಿಕ್ಷಣ ವರ್ಗ ಅನ್ನೋದನ್ನು ಯೋಚನೆ ಮಾಡಿದ್ದೀವಿ. ಆಚಾರ್ಯ ಪ್ರಶಿಕ್ಷಣ ವರ್ಗವನ್ನು ನಡೆಸುವುದರ ಮುಖಾಂತರ ಆಚಾರ್ಯರ ದೃಷ್ಟಿ ಬದಲಾಯಿಸೋದು, ಅದರ ಮೂಲಕ ಅವರು ಮಾಡುವ ಸೃಷ್ಟಿಯಲ್ಲಿ ಬದಲಾವಣೆಯನ್ನು ತರುವುದು. ಅಲ್ಲಿರ್ತಕ್ಕಂತಹ ಸಮಯ ಸಾರಣಿ ಹೇಗಿರಬೇಕು, ಗುರುಕುಲ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಿದ್ದೀವಿ. ಗುರುಕುಲದಲ್ಲಿ ಪಂಚಾಸ್ಯ ಪ್ರಪಂಚನಂ ಅಂತ ನಾವು ಒಂದು ಶೀರ್ಷಿಕೆಯ ಅಡಿಯಲ್ಲಿ 5-5 ವಿಷಯಗಳ ಒಂದು ಗುಚ್ಛವನ್ನು ಮಾಡಿ, ಆ ರೀತಿಯ 12 ಗುಚ್ಛಗಳು ಅಂದರೆ 60 ಬಿಂದುಗಳು, ಅದು 6 360 ಬಿಂದುಗಳಾಗತ್ತೆ. ಅಂದರೆ 360 ಡಿಗ್ರಿ ಎಜುಕೇಷನ್ ವಿ ಆರ್ ಸಪೋಸ್ ಟು ಗಿವ್ 360 ಡಿಗ್ರಿ ಎಜುಕೇಷನ್ ಇನ್ ಗುರುಕುಲಾಸ್. ಆ ತರಬೇತಿಯನ್ನು ಕೊಡೋಕೆ ಶುರು ಮಾಡಿದ್ದೀವಿ. ಆ ರೀತಿ ಗುರುಕುಲಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಬೇಕು. ಆರ್ಥಿಕ ಸಂಪನ್ಮೂಲದ ಕೊರತೆಯು ಅನೇಕ ಗುರುಕುಲಗಳಿಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಅಲ್ಲೇ ಇರತಕ್ಕಂಥ ಅನೇಕ ಜನ ಧನದಾತರನ್ನು ಅಲ್ಲಿರ್ತಕ್ಕಂಥವರೇ ಮಾತಾಡಿಸೋದು, ಅವರಿಗೆ ಪ್ರೇರಣೆಯನ್ನು ಕೊಡುವುದು, ಆರ್ಥಿಕ ಸಮಸ್ಯೆ ಅದಕ್ಕೆ ಆಗದೇ ಇರುವಂತೆ ಸಮಾಜದ ಸಹಯೋಗದಿಂದ ಗುರುಕುಲಗಳು ನಡೆಯುವಂತೆ ಆಗಬೇಕು ಅನ್ನೋದಕ್ಕೋಸ್ಕರ ಸಮಾಜವನ್ನು ಪ್ರೇರೇಪಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆಚಾರ್ಯ ಪ್ರಶಿಕ್ಷಣ ಮತ್ತು ಸಮಾಜದ ಅರಿವನ್ನು ಈ ಕುರಿತಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಗುರುಕುಲಗಳ ಕುರಿತು ಜಾಗೃತಿ ನಿರ್ಮಾಣ ಮಾಡೋದು. ಉಜ್ಜಯಿನಿನಲ್ಲಿ 2018 ಏಪ್ರಿಲ್ ತಿಂಗಳಲ್ಲಿ ನಾವು ಈ ಪಟ್ಟಿಯನ್ನೆಲ್ಲ ಮಾಡಿದ ಮೇಲೆ
ಒಂದು ಗುರುಕುಲ ಸಮ್ಮೇಳನವನ್ನು ಮಾಡಿದ್ವಿ. 3,000 ಹೆಚ್ಚು ಜನ ಆ ಸಮ್ಮೇಳನದಲ್ಲಿ, ಉಜ್ಜಯಿನಿಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. 700 ಹೆಚ್ಚು ಗುರುಕುಲಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. 9 ಭಾರತದ ಹೊರಗಡೆ 9 ಪ್ರತಿನಿಧಿಗಳು ಬಂದಿದ್ದರು. ಇಂಡೋನೇಷ್ಯಾದಿಂದ ಪ್ರತಿನಿಧಿಗಳನ್ನು ಕಳಿಸ್ಕೊಡೋದಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಆಮೇಲೆ ಅವ್ರನ್ನ ಪತ್ರ ಭಾರತೀಯ ಶಿಕ್ಷಣ ಮಂಡಲಕ್ಕೆ ಬರೆದ್ರು, ನಾವು ಪ್ರತಿನಿಧಿಯನ್ನು ಕಳಿಸೋದಕ್ಕೆ ಸಾಧ್ಯವಾಗಲಿಲ್ಲ, ದಯವಿಟ್ಟು ನಿಮ್ಮ ಪ್ರತಿನಿಧಿಯನ್ನು ನಮ್ಮ ದೇಶಕ್ಕೆ ಕಳಿಸ್ಕೊಡ್ತಕ್ಕಂಥ ಕೃಪೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಗುರುಕುಲಗಳನ್ನು ಶುರು ಮಾಡ್ತೀವಿ ಅಂತ. ನೇಪಾಳದಲ್ಲಿ ನೇಪಾಳ ಶಿಕ್ಷಣ ಪರಿಷತ್ ಅನ್ನತಕ್ಕಂಥ ಹೆಸರಿನಲ್ಲಿ ಭಾರತೀಯ ಶಿಕ್ಷಣ ಮಂಡಲ ಕೆಲಸ ಮಾಡ್ತಾ ಇದೆ. ಅಲ್ಲಿ ಗುರುಕುಲ ಸಮ್ಮೇಳನವನ್ನು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಾಡಿದ್ವಿ. ಅಲ್ಲಿ ಭಾರತಕ್ಕಿಂತ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಗುರುಕುಲದ ವಿಷಯದಲ್ಲಿ ಮುಂದಕ್ಕೆ ಹೋಗ್ತಿರ್ತಕ್ಕಂಥ ಸುಂದರ ದೃಶ್ಯ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ಕಾಣಿಸುತ್ತೆ. ಈ ಥರ ಗುರುಕುಲಗಳ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ, ಆಚಾರ್ಯರನ್ನು ಒದಗಿಸುವ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸ, ಆಚಾರ್ಯರನ್ನು ಒದಗಿಸುವ ಕೆಲಸ ಮತ್ತು ಸಮಾಜದಲ್ಲಿ ಗುರುಕುಲಗಳನ್ನು ನಡೆಸಲಿಕ್ಕೆ ಆರ್ಥಿಕ ಮತ್ತು ಅನೇಕ ರೀತಿಯ ಸಹಯೋಗಗಳನ್ನು ಸಮಾಜ ಕೊಡೋದಕ್ಕೆ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಸಮಾಜದಲ್ಲಿ ಅರಿವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇದನ್ನು ಮಾಡ್ತಾ ಇದ್ದೀವಿ. ಮುರಳಿ ದೀಕ್ಷಿತ್ ಅನ್ನುವರು ಮೌಲ್ಯಾಧಾರಿತ ಶಿಕ್ಷಣ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ಕೊಡಬೇಕು ಮತ್ತು ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಿ ಖಾಸಗಿ ಶಾಲೆಗಳ ಆಧಾರತೆ ಕಡಿಮೆ ಮಾಡಲು ಏನು ಕ್ರಮ ಕೈಗೊಳ್ಳಲಾಗುತ್ತದೆ? ಮೌಲ್ಯಾಧಾರಿತ ಶಿಕ್ಷಣ ನಾನು ಹೇಳಿದೆ, ಗರ್ಭ ಸಂಸ್ಕಾರದಿಂದ ಅಂತ್ಯ ಸಂಸ್ಕಾರದವರೆಗೆ ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೇ ಸಂಸ್ಕಾರ. ಸಂಸ್ಕಾರ ಅಂದ್ರೇ ಕೆಟ್ಟದ್ದನ್ನು ತೆಗೆಯುವುದು, ಒಳ್ಳೆಯದನ್ನು ಜೋಡಿಸಿಕೊಳ್ಳುವುದು. ಇದು ಯಾವಾಗಿಂದ ಪ್ರಾರಂಭ ಆಗಬೇಕು? ಯಾವಾಗಿಂದ ಪ್ರಾರಂಭ ಆಗಬೇಕು ಅಂದರೆ ಗರ್ಭಧಾರಣೆ ಆಗಿ ಜೀವ ಅನ್ನುವುದು ಅಲ್ಲಿ ಗರ್ಭದಲ್ಲಿ ಪ್ರವೇಶ ಆದ ಕೂಡಲೇ ಶಿಕ್ಷಣ ಪ್ರಾರಂಭ ಆಗುತ್ತೆ. ನಮಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು, ಶಿಕ್ಷಣ ಸಂಸ್ಕಾರ ಪ್ರಾರಂಭ ಆಗೋದು ಅಲ್ಲಿಂದ. ಅಲ್ಲಿಂದ ಅಂತ್ಯ ಸಂಸ್ಕಾರದವರೆಗೆ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾವಾಗ ಪ್ರಾರಂಭ, ಯಾವಾಗ ಮುಕ್ತಾಯ ಅನ್ನುವುದು ಇಲ್ಲವೇ ಇಲ್ಲ. ಜೀವ ಸೃಷ್ಟಿಯಾದಾಗಲಿಂದ ಪ್ರಾರಂಭ, ಜೀವ ಹೋಗುವವರೆಗೆ, ಕೊನೆಯ ಉಸಿರಿನವರೆಗೆ. ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಿ ಖಾಸಗಿ ಶಾಲೆ, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ನಡುವೆ ಭೇದವೇ ನಿರ್ಮಾಣ ಆಗಬಾರದು ಅನ್ನುವ ದೃಷ್ಟಿಯಿಂದ ಯೋಚನೆಯನ್ನು ಮಾಡಬೇಕಾಗುತ್ತೆ. ಹೊಸ ಶಿಕ್ಷಣ ನೀತಿಯಲ್ಲಿ ಇದನ್ನು ಅಳವಡಿಸಲಾಗಿದೆ. ಆದರೆ ಯಾವುದೇ ಶಾಲೆ ವ್ಯಾಪಾರಕ್ಕಾಗಿ, ಹಣಕ್ಕಾಗಿ ನಡೀತಾ ಇಲ್ಲ ಅನ್ನತಕ್ಕಂಥದ್ದನ್ನು ಆ ಶಾಲೆ ತನ್ನನ್ನು ತಾನು ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಪಕಗಳ ಮೂಲಕ, ಅಂದರೆ ಗೈಡ್ಲೈನ್ಸ್, ನಿರ್ದೇಶನಗಳ ಆಧಾರದ ಮೇಲೆ ತನ್ನನ್ನು ತಾನು ಪರೋಪಕಾರದ, ಲೋಕ ಕಲ್ಯಾಣದ ದೃಷ್ಟಿಯಿಂದ ಶಿಕ್ಷಣವನ್ನು ನಾವು ನಡೆಸ್ತಾ ಇದ್ದೀವಿ, ವ್ಯಾಪಾರಕ್ಕಾಗಿ ಅಲ್ಲ ಅನ್ನುವುದು ಗೈಡ್ಲೈನ್ಸ್ ಆಧಾರದ ಮೇಲೆ ಘೋಷಿಸಿಕೊಳ್ಳಬೇಕು. ಅದಕ್ಕೆ ಮಾನ್ಯತಾ ಪತ್ರವು, ಪ್ರಮಾಣ ಪತ್ರವೂ ಸಿಗಬೇಕು, ನಿಮ್ಮದು ವ್ಯಾಪಾರಿ ಸಂಸ್ಥೆ ಅಲ್ಲ ಅಂತ. ಆಗ ಆ ಶಿಕ್ಷಣ ಸಂಸ್ಥೆ ಖಾಸಗಿಯಾಗಿದ್ದರೂ ಕೂಡ ಸರ್ಕಾರದ ಸಹಾಯಧನ ಆ ಸಂಸ್ಥೆಗೆ ಸಿಗುತ್ತೆ. ಅದರ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳಂತೂ ತಮ್ಮ ಗುಣಮಟ್ಟವನ್ನು ಹೆಚ್ಚಿಸ್ಕೋಬಹುದು, ಖಾಸಗಿ ಶಾಲೆಗಳು ಈ ಉದ್ದೇಶಕ್ಕನುಗುಣವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಂಡಾಗ ಅವರೂ ಕೂಡ ತಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳಬಹುದು. ಆದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸೋದಕ್ಕೆ ಹೇಗೆ ಸಾಧ್ಯ ಅಂದಾಗ ಹೊಸ ಶಿಕ್ಷಣ ನೀತಿಯಲ್ಲಿ ಇನ್ನೊಂದನ್ನು ಜೋಡಿಸಲಾಗಿದೆ. ಆಡಳಿತ, ಅಲ್ಲಿ ಆಡಳಿತದ ಸ್ವಾಯತ್ತತೆ, ಆರ್ಥಿಕ ಸ್ವಾಯತ್ತತೆ ಮತ್ತು ಶೈಕ್ಷಣಿಕ ಸ್ವಾಯತ್ತತೆ, ಈ ಮೂರೂ ಸ್ವಾಯತ್ತತೆಯನ್ನು ಶಾಲಾ ಮಟ್ಟದಲ್ಲಿ ಕ್ಲಸ್ಟರ್ ಲೆವೆಲ್ನಲ್ಲಿ ಕೊಡಲಾಗಿದೆ. ಅದರ ಪರಿಣಾಮವಾಗಿ ಆ ಆಡಳಿತ ಅಲ್ಲೇ ನಡೆಯುತ್ತೆ. ಎಲ್ಲೋ ಬೆಂಗಳೂರಿನಿಂದ ದಿಲ್ಲಿಯಿಂದ ಆಡಳಿತ ನಡೆಯಲ್ಲ, ಅಲ್ಲೇ ಸ್ಥಾನೀಯವಾಗಿ ಆಡಳಿತ ನಡೆಯುತ್ತೆ. ಆಡಳಿತ ಯಾರಿಂದ ನಡೆಯುತ್ತೆ? ಅದರಲ್ಲಿ ಶಾಲೆಯ ಶಿಕ್ಷಕರು ಇರ್ತಾರೆ, ಶಾಲೆಯ ಹೊರಗಡೆ ಇರತಕ್ಕಂತಹ ಸರ್ಕಾರದ ಪದಾಧಿಕಾರಿ, ಸರ್ಕಾರದ ನೌಕರಿಯಲ್ಲಿ ಇಲ್ಲದೇ ಇರತಕ್ಕಂತಹ ಸಮಾಜದ ಗಣ್ಯ ವ್ಯಕ್ತಿಗಳಿರ್ತಾರೆ, ಶಿಕ್ಷಣ ತಜ್ಞರು ಇರ್ತಾರೆ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂತಹ ಒಂದು ಆಡಳಿತ ಮಂಡಳಿ ಅಂತಾಗುತ್ತೆ. 20-25 ಶಾಲೆಗಳ ಒಂದು ಸಮುಚ್ಚಯಕ್ಕೆ ಅವರು ಆಡಳಿತವನ್ನು ನಡೆಸ್ತಾರೆ. ಆಗ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ಅವರೆಲ್ಲರೂ ಯೋಗದಾನವನ್ನು ಮಾಡಬೇಕು, ಸಮಾಜದ ಸಹಯೋಗವನ್ನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ಇದೆ. ಇದು ನೀತಿಯಲ್ಲಿರ್ತಕ್ಕಂಥದ್ದು. ಇದು ಯೋಜನೆಯಾಗಿ, ಆಕ್ಷನ್ ಪ್ಲಾನ್ ಆಗಿ ರೂಪುಗೊಂಡಾಗ ಬರಬಹುದಾದ ಸಮಸ್ಯೆಗಳನ್ನು ಮತ್ತೆ ಎಲ್ಲರೂ ಸೇರಿ, ಶಿಕ್ಷಣ ತಜ್ಞರು ಸಂಬಂಧಪಟ್ಟಂತಹ ಎಲ್ಲ ಪ್ರಮುಖರುಗಳು ಒಟ್ಟಿಗೆ ಸೇರಿ ಮತ್ತೆ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತಾ
ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನಾವೇ ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಅವಕಾಶ ನೀತಿಯಲ್ಲಿದೆ. ಅದರ ಪ್ರಯತ್ನದ ಮೂಲಕ, ಪುರುಷಾರ್ಥದ ಮೂಲಕ ಅದನ್ನು ಸಾಧಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇದೇ ಕೊನೆಯ ಪ್ರಶ್ನೆ. ನೀವೆಲ್ಲರೂ ಪ್ರಶ್ನೆಯನ್ನು ಕೇಳಿ ಶಿಕ್ಷಣದ ಬಗ್ಗೆ ನಿಮಗಿರ್ತಕ್ಕಂಥ ಆಸಕ್ತಿಯನ್ನು ಸಂಪೂರ್ಣವಾಗಿ ಪ್ರಕಟ ಮಾಡಿದ್ದೀರ, ಮತ್ತು ನಿಮ್ಮ ಸಮಯವನ್ನು ಒಂದೂವರೆ ಗಂಟೆಗಳ ಕಾಲ ಈ ಒಂದು ವಿಚಾರವನ್ನು ಕೇಳಲಿಕ್ಕೆ ನೀವು ವಿನಿಯೋಗಿಸಿದಿರ. ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ. ಮತ್ತು ಇಲ್ಲಿರ್ತಕ್ಕಂಥವರೆಲ್ಲರೂ ನಾವಿರುವ ಜಾಗದಲ್ಲಿ ನಮ್ಮ ಶಕ್ತಿಗನುಗುಣವಾಗಿ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಮುಖ್ಯವಾದಂಥ ಉದ್ದೇಶ ಅಂದರೆ ಶಾಸನ ಮುಕ್ತ ಆಗಬೇಕು ಶಿಕ್ಷಣ. ಪ್ರಶಾಸನ ಮುಕ್ತ ಅಲ್ಲ, ಕಾನೂನಿನಿಂದ ಸ್ವೇಚ್ಛಾಚಾರದ ಕಡೆ ಹೋಗೋದಲ್ಲ. ನಾವು ಅನೇಕ ಬಾರಿ ಉಪಯೋಗಿಸ್ತೀವಿ, ಸ್ವಾತಂತ್ರ್ಯ ಬೇಕು, ಸ್ವೇಚ್ಛಾಚಾರ ಅಲ್ಲ. ಹಾಗೆ ಶಾಸನ ಮುಕ್ತ ಅಂತ ಅಂದಾಗ ಪ್ರಶಾಸನ ಮುಕ್ತ ಆಗಬೇಕು. ಪ್ರಶಾಸನದಿಂದ ಮುಕ್ತ ಆಗಬಾರದು, ಶಾಸನದಿಂದ ಮುಕ್ತ ಆಗಬೇಕು. ಸಮಾಜ ಪೋಷಿತ ಆಗಬೇಕು, ಸಮಾಜದ ಕೈಯಲ್ಲಿ ಶಿಕ್ಷಣ ಇರಬೇಕು. ಶಿಕ್ಷಣ ನಾವು ಶಿಕ್ಷಣ ಇಲಾಖೆಯನ್ನು ನಡೆಸೋದು ಶಿಕ್ಷಣ ತಜ್ಞರು ಅಂತ ಆಗಬೇಕು, ಯಾರು IAS ಆಫೀಸರ್ಸ್ ನಡೆಸೋಂಗ್ ಆಗಬಾರ್ದು. ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇವತ್ತು ವಿಜ್ಞಾನಿಗಳ ಆಧಾರದ ಮೇಲೆ ನಡೀತಾ ಇದೆ, ವಿಜ್ಞಾನಿಗಳ ಆಧಾರದ ಮೇಲೆ ಆಧಾರದ ಮೇಲೆ ನಡೀತಾ ಇರಲಿಲ್ಲ ಅಂತಾಗಿದ್ದರೆ ಇವತ್ತು ಮಂಗಳಯಾನ ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಇಷ್ಟು ಕಡಿಮೆ ಖರ್ಚಿನಲ್ಲಿ. ಅದೇ ರೀತಿ ಶಿಕ್ಷಣ ಇಲಾಖೆಯು ಸಹಿತ ಶಿಕ್ಷಣ ತಜ್ಞರ ಮೂಲಕ, ಶಿಕ್ಷಕರ ಮೂಲಕ ನಡೆಯುವಂತೆ ಆಗಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಸಮಾಜ ಪೋಷಿತ ಶಾಸನ ಮುಕ್ತ ಶಿಕ್ಷಣ ಇದು ಪ್ರಾಪ್ತವಾಗಲಿ ಅನ್ನುವ ಹಾರೈಕೆ ಮತ್ತು ಸಂಕಲ್ಪದೊಂದಿಗೆ ಈ ಒಂದು ಸತ್ರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.